Hello, Mr. Uncle. How are you? Rani, in Yavatu, you got a barbardon tailor lila? Helide, Adre, Avatin in Kotkasu, Karchagi Kaliatu, Adre Jotege, Nin Held Matu, Martuito, Nine Marco, in Melancal Hana Korokagola. Hana Kodokagalva? No. Agalva? Agala. Alluda? JJ Gapravadilvara Gupati. E photo. Police or Kayodre Ningati and Agotenta. But Tutane. Nana Rahas and Muchiro the K. You were going on Sakat Tetinala. E estate in Utra the Kari Pulna Chandrana. Nana Magurani Yakutu Madue Marbe. E Kamadhenu estate gay. Aule Sosia Gurbe. This is too much. Nin Durase Aguitu. Nina Tiase Munde. Namu Durase. Tumba Kadame. ಸುಮ್ಮನೆ ಮಾತ್ ಖರ್ಚು ಮಾಡಬೇಡ ಚೆನ್ನಾಗಿ ಹಣ ಖರ್ಚು ಮಾಡಿ ಮುಂದಿನ ವಾರನೇ ಮದುವೆ ಮಾಡಿ ಮುಗಿಸು ಇಲ್ಲದೇ ಇದ್ರೆ ಫೋಟೋಗ್ರಾಫ್ಸ್ ಕ್ಯಾಸೆಟ್ಸ್ ಸೇರ್ಬೇಕಾದ ಕಡೆ ಸೇರುತ್ತೆ ಓಕೆ ಹಾ ಇವತ್ತು ಬೆಳಿಗ್ಗೆ ಬ್ಯಾಂಕ್ನಿಂದ ಡ್ರಾ ಮಾಡಿದ್ಯಲ್ಲ ಅದರಲ್ಲಿ 1 ಲಕ್ಷ ಈ ಕಡೆ ತಳ್ಳು ಥ್ಯಾಂಕ್ ಯು Good. ನೀನು ಹೋಗಿ ಅವನ ಹೊರಗಡೆ ಬಂದ ತಕ್ಷಣ ಅವನು ಡಿಕ್ಕಿ ಹೊಡಿ ರಾಜಾ ನೀನು ಅಲ್ಲೇ ಮುಂದೆ ಇದ್ದು ಬ್ರೀಫ್ ಕೇಸ್ ನಾ ಪೀಟರ್ಗೆ ಪಾಸ್ ಮಾಡು ನಾನು ಗಾಡಿ ತಗೊಂಡು ಬರ್ತೀನಿ ಎಲ್ಲ ಹೊರಡೋಣ ಓಕೆ ಕಮ್ ಆನ್ ಮೂವ್ ಕಳ್ಳರು ಸರ್ ಬ್ರೀಫ್ ಕೇಸ್ ಸರ್ ಬ್ರೀಫ್ ಕೇಸ್ ಯಾರ್ ಬ್ರೀಫ್ ಕೇಸ್ ನಂದು ಸರ್ ನಂದು ಸರ್ ಇವರ್ದು ಇವರ್ದು ಸರ್ ಇವರ್ದು ಥ್ಯಾಂಕ್ ಯು ಸರ್ ಪರವಾಗಿಲ್ಲ ರೀ ವಿದ್ಯಾವಂತರ ಕಾಣಿಸ್ತೀರಾ ಬ್ಯಾಂಕ್ ಬೇಕಾದ್ರೆ ಹುಷಾರಾಗಿ ಬರ್ಬೇಕ್ರಿ ಹೋಗಿ ಹೋಗಿ ಕದ್ದವ್ರು ಯಾರು ಕದ್ದವ್ರು ಯಾರು ಯಾರು ಇವರೇ ಸರ್ ಇವರೇ ಸರ್ ಇವರೇ ಸರ್ ಕದ್ದವ್ರು ಇವನು ಬ್ರೀಫ್ ಕೇಸ್ ಎತ್ಕೊಂಡು ಓಡ್ ಬರ್ತಿದ್ದ ಸರ್ ಅವನಿಂದ ಜನ ಓಡ್ ಬರ್ತಿದ್ದು ಅವನಿಂದ ನಾವು ಬಂದ್ವಿ ಸರ್ ಸರ್ ಬ್ರೀಫ್ ಕೇಸ್ ಯಾರ ಕೈಲಿತ್ತು ಸರ್ ಯಾರ ಕೈಲಿತ್ತು ಯಾರ ಕೈಲಿತ್ತಪ್ಪ ನಿನ್ನ ಹತ್ರ ಇತ್ತು ನನ್ನ ಕೈಲಿ ಇವನೇ ಸರ್ ಇವನೇ ಸರ್ ಕಳ್ಳ ನಡೀರಿ ಮಾವನ ಮನೆಗೆ ಸರ್ ಸರ್ ಏನ್ ಸರ್ ಮಾವನ ಮನೆಗ ಸಮಾಜ ಸೇವೆ ಮಾಡೋರ್ಗೂ ಮಾವನ ಮನೆನ ಸರ್ ನೀವು ಮಾಡೋ ಕೆಲಸಕ್ಕೆ ಸಮಾಜ ಸೇವೆ ಅಂತ ಹೆಸರಾ ನೀವು ಸೇವೆ ಮಾಡೋ ಜಾಗ ತೋರಿಸ್ತೀನಿ ನಡೀರಿ ನಡೀರಿ ಸರ್ ಬಿಡಬೇಡಿ ಸರ್ ಹಲೋ ಹಲೋ ಹೋಗೋಣ ನಡಿ ನಮಸ್ಕಾರ ಬನ್ನಿ 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 ಚೆನ್ನಾಗಿದ್ಯಾ ಓ ಚೆನ್ನಾಗಿದ್ದೀನಣ್ಣ ಸೂಪರ್ ಡೆಂಟ್ ಸಾಹೇಬ್ರು ಅವರೇ ಅವರ ಹೊಸಪ್ರಾದವರು ಬಂದವರ ಇಲ್ಲ ಹಳಬ್ರ ಇದಾರೆ ಒಗ್ಗೋ ಇವನ್ ಮಂಜ ಹಾಳಾಗ್ಲಿ ನಮ್ಮನೆ ಕಣಪ್ಪ ಅನುಕೂಲವಾಗಿರುತ್ತೆ ನಡಿ ನಡಿ ಅಮ್ಮಮ್ಮ ಅಪ್ಪ ಏನಿದು ಏನಿದು ಅಂದ್ರೆ ನಿನ್ನ ಮದುವೆ ಲಗ್ನ ಪತ್ರಿಕೆ ಮದುವೆ ಆಗೋನು ನಾನು ನನ್ನನ್ನ ಒಂದ್ ಮಾತು ಕೇಳದೆ ಇತರ ನಿರ್ಧಾರ ಯಾಕೆ ತಗೊಂಡ್ರಿ ಹಿರಿಯರ ಮೀರಿ ನಡೆಯೋ ಧೈರ್ಯ ನಮ್ ವಂಶದಲ್ಲೇ ಯಾರಿಗೂ ಇಲ್ಲ ಅನ್ನೋ ನಂಬಿಕೆ ಮೇಲೆ ನೀವೇನೇ ಹೇಳಿ ಈ ಮದುವೆ ನನಗೆ ಒಪ್ಪಿಗೆ ಇಲ್ಲ ಚಂದ್ರು ನೀನಿನ್ನು ಹುಡುಗ ವ್ಯವಹಾರ ಜ್ಞಾನವಿಲ್ಲ ಸುಮ್ಮನೆ ತಲೆ ಬಿಸಿ ಮಾಡ್ಕೊಳ್ಳದೆ ಈ ಮದುವೆಗೆ ಒಪ್ಪಿಕೊ ನಾನೊಂದು ಹುಡುಗಿನ ಬಹಳ ಪ್ರೀತಿಸ್ತಾ ಇದ್ದೀನಿ ಅವಳನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಕೊಟ್ಟ ಮಾತು ನಾ ಉಳಿಸ್ಕೋತೀನಿ ಆ ವಿಷಯ ತಿಳಿದೇ ನಾನು ಈ ನಿರ್ಧಾರಕ್ಕೆ ಬಂದಿರೋ ಯಾವುದೇ ಕಾರಣಕ್ಕಾಗಿಯೂ ಆ ಹುಡುಗಿ ಈ ಮನೆ ಸೊಸೆ ಆಗೋದು ಕನಸಿನ ಮಾತು ಕೊಟ್ಟ ಮಾತನ್ನು ಮರೆತು ನೀವು ನಿಮ್ಮ ಇಷ್ಟದ ಪ್ರಕಾರ ಮದುವೆ ಮಾಡೋದು ಕನಸಿನ ಮಾತು ಈ ಆಸ್ತಿ ಈ ಅಂತಸ್ತು ಈ ಐಶ್ವರ್ಯ ಬೇಕು ಅನ್ನೋ ಆಗಿತ್ತು ಅಂದ್ರೆ ನೀನ ಹುಡುಗಿನ ಮರಿಲೇಬೇಕು ನಮ್ಮ ಪ್ರೇಮಕ್ಕೆ ನಿಮ್ಮ ಆಸ್ತಿ ಅಡ್ಡ ಬರೋ ಹಾಗಿದ್ರೆ ನಿಮ್ಮ ಆಸ್ತಿನೂ ಬೇಡ ನೀವು ಬೇಡ ಹೋಗ ಒಂದ್ ನಾಲ್ಕು ದಿವಸ ಹೊಟ್ಟಿಗಿಲ್ದೆ ಹೊರಳಾಡ್ತು ಅಂತಂದ್ರೆ ನೀನಾಗ ನೀನೇ ಈ ಮನೆ ಬಾಗಿಲಿಗೆ ಬರ್ತೀಯ ಸತ್ರು ಸರಿ ಈ ಮನೆ ಕಡೆ ತಿರುಗು ನೋಡಲ್ಲ ನಿಮ್ಮ ಮಗ ನಿಮ್ಮ ಪಾಲ್ಗೆ ಸತ್ತೋದ ಅಂತ ತಿಳ್ಕೊಂಡ್ಬಿ ಗುಡ್ ಬೈ ಗೆಟ್ ಔಟ್ ಗೆಟ್ ಲಾಸ್ಟ್ ಕೌಂಚಯ್ಯ ರಾಜಾದಿರಾಜ ರಾಜಗಂಭೀರ ರಾಜಮಾರ್ತಾಂಡರಾದ ಜಮಖಂಡಿ ಸಂಸ್ಥಾನಾಧೀಶ್ವರ ಯಕ್ಷ ಮಹಾರಾಜರ ಏಕೈಕ ಪುತ್ರಿ ರೂಪಸುಂದರಿ ತಿಲೋತ್ತಮೆ ಬಹುಪರ ಕುಳಿತ
ಇಟ್ಕೊಳ್ಳಿ ಬಾಬುಲಾಲ್ ಜಿ. ನಾಳೆ ನಮ್ಮ ರಾಜಕುಮಾರಿ ಅವರ ಬರ್ತ್ಡೇ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಒಡವೆ ಪರ್ಚೇಸ್ ಮಾಡಬೇಕಾಗಿತ್ತು. ಫಿಕರ್ ಬತ್ತಿದೆಯೇ ಮೈ ಕೋಣು ಪಾಪಾಚನ್ ಪಾಪಿ ಮನು ಸುರಸುರ್ ಬತ್ತಿ. ನಿಮ್ಮ ಅಂಗಡಿಗೆ ಹೋಗಿದ್ವಿ, ಆದ್ರೆ ಒಂದು ಒಡವೆನೂ ಚೆನ್ನಾಗಿಲ್ಲ, ಎಲ್ಲ ಓಲ್ಡ್ ಫ್ಯಾಷನ್. ಅಮರಾ ಪಾಸ್ ಸಬ್ಬಿ ಲೇಟೆಸ್ಟ್ ಸಾಮಾನ್ ಹೈ ಮಗರ್ ದಾಮ್. ರೇಟನ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಕೇರಿಯೇ ರಾಮ್ ರಾಮ್ ಮಹಾರಾಣಿ ಜಿ. ಇದು 25 ಸಾವಿರ, ಇದು 50 ಸಾವಿರ. ಇನ್ನು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಏ ಸೆಟ್ ಪೂರ ಲಾಖ ರೂಪಾಯಿ ಫೈನ್. ಇದೆ ತರ ಎಷ್ಟು ಸೆಟ್ ಇದೆ? ಹೈ ಏ ಹೈ ಏ ಬಿ ಹೈ ಹೈ. ಕೌನ್ ಹೈ? ಸಿಬಿಐ ಆಫೀಸರ್ ರಾಮ್ ರಾಮ್. ಹೇಸ್ ಮಿಸ್ಟರ್ ಶರ್ಮಾ, ಹೇಸ್ ಮಿಸ್ಟರ್ ವರ್ಮಾ. ನೀವು ಜುವೆಲ್ ಸ್ಮಗಲ್ ಮಾಡ್ತಿದ್ದೀರ ಅಂತ ನಮಗೆ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ ಇಂದ ಇನ್ಫರ್ಮೇಷನ್ ಬಂದಿದೆ. ನಿಮ್ಮ ಮನೆನೆಲ್ಲ ಚೆಕ್ ಮಾಡಬೇಕು. ಅರೆ ರಾಮ್, ದಯವಿಟ್ಟು ಲಾಕರ್ ಕೀಸ್ ಕೊಡ್ತೀರಾ? ಯಾರೋ ಕಳ್ಳರು ಸೀಬೆ ವೇಷದಲ್ಲಿ ನಿಮ್ಮ ಮನೆ ಲೂಟಿ ಮಾಡ್ತಾರೆ ಅಂತ ಮೆಸೇಜ್ ಸಿಕ್ಕಿದೆ. ಯಾವುದಕ್ಕೂ ಹುಷಾರಾಗಿರಿ. ಹುಷಾರಾಗಿ ಈಗಾಗಲೇ ಹೊರಕೊಂಡು ಹೋಗ್ಬಿಟ್ಟಿದ್ದಾರೆ. ಚಂದ್ರ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸಿದೆ, ಆದರೆ ನೀವು ನನ್ನ ದೇಹ ಮಾತ್ರ ಪ್ರೀತಿಸಿದ್ದೀರಿ ಅನ್ನುವುದಕ್ಕೆ ಲಗ್ನಪತ್ರಿಕೆ ಸಾಕ್ಷಿ. ನನ್ನ ಅಂತಸ್ತನ್ನು ಯೋಚಿಸದೆ ನಿಮ್ಮಂತವರನ್ನು ಸೇರಬೇಕೆಂದು ಆಸೆ ಪಟ್ಟಿದ್ದು ನನ್ನ ತಪ್ಪೇ. ನಾನು ನಿಮ್ಮಿಂದ ಮಾತ್ರವಲ್ಲ, ಈ ಜಗತ್ತಿನಿಂದಲೇ ದೂರವಾಗಿ ಹೋಗುತ್ತಿದ್ದೀನಿ. ಇಂತಿ ಅಭಾಗಿನಿ. ನಾವು ಸ್ವಲ್ಪ ಕತ್ಲಾದ ಮೇಲೆ ಹೊರಡೋದು ಒಳ್ಳೇದು. ಸ್ಟಾಪ್ 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 ಇಟ್. ಗಾಡಿಲಿ ಏನಿದೆ? ಅದು ಅಲ್ಮರಾ ಸರ್, ಡೆಲಿವರಿ ಕೊಡೋಕೆ ಇನ್ವಾಯ್ಸ್ ಇದೆ. ಎಲ್ಲ ಹೋಗ್ತಾ ಇದ್ದೀರಾ? ಕಾಮದೇನೋ ಎಸ್ಟೇಟ್ ಸರ್. ಕಾಮದೇನೋ ಎಸ್ಟೇಟ್ ಈ ಕಡೆ ಇದೆ, ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಐ ಆಮ್ ಸಾರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೋಗಿ ಹೋಗಿ. ಅಲ್ಲಿ ಕಾಣಿಸ್ತಿರೋದು ಈ ಎಸ್ಟೇಟ್ ಮಾಲೀಕನ ಮನೆ ಅಂತ ಕಾಣಿಸ್ತದೆ. ಈ ಬಾಸ್ನ ಹೀಗೆ ನಮ್ಮ ಜೊತೆ ಇಟ್ಕೊಂಡು ಓಡಾಡ್ತಿದ್ರೆ ನಮ್ಗೆ ಅಪಾಯ. ಎಲ್ಲಾದ್ರೂ ಒಳ್ಳೆ ಜಾಗ ನೋಡಿ ಹೂತ್ ಬಿಡೋಣ. ಒಂದ್ 10 ದಿವಸ ಬಿಟ್ರೆ ವಿಷಯ ಎಲ್ಲ ತಣ್ಣಗಾಗುತ್ತೆ, ಆಮೇಲೆ ಬಂದ್ ತಗೊಂಡ್ರೆ.
ಇದು ಪ್ರೈವೇಟ್ ಪ್ರಾಪರ್ಟಿ, ಇಲ್ಲಿ ಪಬ್ಲಿಕ್ ಆಗಲಿ ಪೊಲೀಸ್ ಆಗಲಿ ಯಾರು ಬರಕ್ ಚಾನ್ಸಸ್ ಇಲ್ಲ. ಕರೆಕ್ಟ್. ನೀವೆಲ್ಲ ಹೋಗಿ ಬಾಕ್ಸ್ ಇಳಿಸಿ, ನಾನು ಈಗಲೇ ಬರ್ತೀನಿ. ಓಕೆ, ಕಮ್ ಔಟ್. ಪೀಟರ್ ಅಲ್ಲೇ ಇರು, ಯಾರಾದ್ರೂ ಬಂದ್ರೆ ಹೇಳು. ಇಷ್ಟು ಹಣ ಸಾಕು, ಬಾಕ್ಸ್ ತಗೋ ನನಗೆ. ಮಡ್ತಳೆ ಯಾರಾದ್ರೂ ಬಾಕ್ಸ್ ಹೊಡ್ಕೊಂಡು ಹೋಗ್ಬಿಟ್ರೆ? ಎಸ್, ಯು ಆರ್ ಕರೆಕ್ಟ್. ನಿಮ್ಗಳ ಯೋಗ್ಯತೆ ನನಗೆ ಚೆನ್ನಾಗಿ ಗೊತ್ತುಕೊಂಡ್ರೆ ಅದಕ್ಕೆ ಆ ಬಾಕ್ಸ್ಗೆ 4 ಕೀ ಮಾಡಿಸಿದ್ದೀನಿ. ಒಬ್ಬೊಬ್ಬರ ಹತ್ರ ಒಂದೊಂದು ಕೀ ಇರುತ್ತೆ. ಆ ಬಾಕ್ಸ್ನ ಮತ್ತೆ ಓಪನ್ ಮಾಡಬೇಕು ಅಂದ್ರೆ ನಾವು 4 ಜನ ಒಟ್ಟಿಗೆ ಸೇರ್ಬೇಕು, ಓಪನ್ ಮಾಡಬೇಕು. ಎಸ್ ಸರ್, ಒಂದು ಡೆಡ್ ಬಾಡಿ ಸಿಕ್ಕಿದೆ, ಅದು ನಿಮ್ಮ ಮಗಂದು ಏನೋ ಅಂತ ಅನುಮಾನ ಬಂದಿದೆ, ಬಂದು ಐಡೆಂಟಿಫೈ ಮಾಡ್ತೀರಾ? ನನ್ನ ಮಗಂದ? ಹೌದು, ಎಲ್ಲಿ? ಅಲ್ಲಿದೆ. ಚಂದ್ರು, ಎಂಥ ಕೆಲಸ ಮಾಡಿಕೊಟ್ಬಿಟ್ಟಿಯೋ, ನೀ ಖಂಡಿತ ಮನೆಗೆ ಬಂದೇ ಬರ್ತೀಯ ಅಂತ ಖಾತ್ರಿ ಆಗಿದ್ನಲ್ಲೋ. ಕೊನೆಗೂ ಕೊನೆಗೂ ನಿನ್ನ ಹಠ ನೀನ್ ಸಾರಿಸ್ಬಿಟ್ಟಿಯಲ್ಲೋ. ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಹೇಗೋ ಸಮಾಧಾನ ಮಾಡ್ಕೊಂಡಿರ್ಲಿ, ಹೇಗೋ ಸಮಾಧಾನ ಮಾಡ್ಕೊಂಡಿರ್ಲಿ, ನಾನು ಹೇಗೋ ಜೀವಿಸಿರ್ಲಿ. ಕಿಟ್ಟಪ್ಪ, ಕಾಲೇಜ್ ಹಾಸ್ಟೆಲ್ಗೆ ಫೋನ್ ಮಾಡಿ ರಚನೆಗೆ ಈ ವಿಷಯ ತಿಳಿಸ್ಬಿಡು. ಆಗ್ಲೇ ಬಂದ್ರೆ ಇನ್ಸ್ಪೆಕ್ಟ್ರೆ, ನೀವು ಪರ್ಮಿಷನ್ ಕೊಟ್ರೆ ನಾವು ಮುಂದಿನ ಕೆಲಸಕ್ಕೆ ಏರ್ಪಾಟ್ ಮಾಡ್ಕೋತೇವೆ. ಓಕೆ ಸರ್. ಕಿಟ್ಟಪ್ಪ, ಶವ ಸಂಸ್ಕಾರಕ್ಕೆ ಸರಿ ಮಾಡು. ನನಗಂತೂ ಮದುವೆ ಮಂಟಪ ಕಟ್ಸೋಕೆ ಆಗ್ಲಿಲ್ಲ. ಈ ಜಾಗದಲ್ಲಿ ಅವನಿಗೊಂದು ಸ್ಮಾರಕ ಕಟ್ಸಿಬಿಡು. ನನ್ನ ಮಗಳನ್ನ ಮುಟ್ಬೇಡ, ಮಾತಾಡಿಸ್ಬೇಡ ಅಂತ ಹೇಳಿಲ್ಲ? ಏ ರೂಪ್ಲಿ, ನಮ್ಮಿಬ್ಬರು ಪ್ರೀತಿಗೆ ರಾಕ್ಷಸಿಯಾಗಿ ಅಡ್ಡ ಬಂದಿರೋ ದಡಗ್ಲಿ, ಇವನೀಗ 50 ಲಕ್ಷ ರೂಪಾಯಿ ಓನರ್ ನೋಡಿಲ್ಲಿ. 50 ಲಕ್ಷ ರೂಪಾಯಿ ಆಭರಣಗಳ ಕಳವು. ಈ ನಾಪತ್ತೆ ಆಗಿರೋ ಒಡವೆಗಳನ್ನ ಈ ವಿಟಮಿನ್ ಕಿಟ್ಟಪ್ಪ ಪತ್ತೆ ಹಚ್ಚುತ್ತಾನೆ, 50 ಲಕ್ಷ ರೂಪಾಯಿ ತೆಗೆದುಕೊಳ್ಳುತ್ತಾನೆ, ಫಾರಿನ್ಗೆ ಹೋಗುತ್ತಾನೆ, ಅಲ್ಲಿ ಒಂದು ಬಿಳಿ ಹುಡುಗಿಯನ್ನು ಮದುವೆ ಆಗುತ್ತಾನೆ, ಅಲ್ಲಿ ಕುಕ್ಕಾಗಿ ಇರುತ್ತಾನೆ, ಇನ್ನು ನಿನಗೂ ನಿನ್ನ ಮಗಳಿಗೂ ಗುಡ್ ಬೈ ಹೇಳುತ್ತಾನೆ. ಕಿಟ್ಟಪ್ಪ, ನನ್ ಮಾತು ಕೇಳು, ನಿನ್ ಕಾಲಿಡ್ದು ಬೇಡ್ಕೋತೀನಿ, ನನ್ ಮಗಳ್ ಮಾತ್ರ ಕೈ ಬಿಡ್ಬೇಡ. ಮದುವೆ ಮಾಡಿಸ್ತೀಯಾ? 50 ಲಕ್ಷ ನನಗೆ ಕೊಟ್ರೆ ಮದುವೆ ಮಾಡಿಸ್ತೀನಿ. ಅದೆಲ್ಲಿದೆ ಅಂತ ಹೇಳ್ಬಿಡು. ಹತ್ರ ಬನ್ನಿ, ಹೇಳುತ್ತೇನೆ. ಆ ಬಂಗಾರ ಇದೆ ಬಾಕ್ಸ್ ಅಲ್ಲಿ, ಬಾಕ್ಸ್ ಇದೆ ಭೂಮಿಯಲ್ಲಿ, ಅದಕ್ಕೆ 4 ಕೀ ಇದೆ. ಬೀಗ ಬೀಗದ ಕೈ ಒಂದಾಗುತ್ತೆ, ಆ ಬಂಗಾರದ ನಿಧಿ ನಂದಾಗುತ್ತೆ.
ಸಮಾಧಿ ಹಾಗೆ ಬಂತು? ನಾವು ಬೀರು ಹೂತಿಟ್ಟ ಜಾಗ ಇದೇನಾ? ಇದೇ ಜಾಗ. ಅಲ್ಲೋಡಿ ನಾನು ಮಾಡಿದ ಮಾರ್ಕ್. ಅಲ್ಲೋಡು ಅಲ್ಲೋಡಿ, ನಾವು ಹೂತಿಟ್ಟಿದ್ದನ್ ಯಾರು ಅವನೇ ಈ ಮಾರ್ಕ್ಗಳನ್ನೆಲ್ಲ ಹಾಕಿರ್ಬೇಕು. ಪೀಟರ್, ನಾವು ಹೂತಿಟ್ಟಿದ್ದು 100% ಇದೇ ಜಾಗ. ಯಾಕೆಂದ್ರೆ ಅವತ್ತಿ ಮರದಿಂದ 22 ಹೆಜ್ಜೆ ನಾನೇ ಲೆಕ್ಕ ಹಾಕಿ ಮಾರ್ಕ್ ಮಾಡಿದ್ದೆ. ಹಾಗಾದ್ರೆ ಇಲ್ಲಿ ಸಮಾಧಿ ಹೇಗ್ ಬಂತು? ಅಮೃತ್ಸರ್ ಸಮಾಧಿ ಕಟ್ಟಿರೋದ್ ನೋಡಿದ್ರೆ ಇದು ಈ ಎಸ್ಟೇಟ್ ನವರದೇ ಆಗಿರ್ಬೇಕು. ಹಾಗಾದ್ರೆ ಈ ಸಮಾಧಿ ಹಳ್ಳ ತೋಡದವನಿಗೆ ನಮ್ ಬೀರನ್ನು ಸಿಕ್ಕಿರುತ್ತೆ. ಹಾಗಾದ್ರೆ ನಮ್ಮ ಮಾಲು? ಏನು ಯೋಚನೆ ಮಾಡಬೇಡಿ. ಅದ್ರ ನಾಲ್ಕಿ ನಮ್ ನಾಲ್ಕು ಜನ ಹತ್ರ ಇರೋವರೆಗೂ ಆ ಬೀರನ್ ಯಾರು ಓಪನ್ ಮಾಡಕ್ಕಾಗಲ್ಲ. ಆತ್ರ ಪಟ್ರೆ ನಮ್ ಮಾಲು ಹೋಗುತ್ತೆ, ನಾವು ಮಿನಿಮಮ್ 10 ವರ್ಷ ಕಂಬಿ ಎಣಿಸ್ಬೇಕಾಗುತ್ತೆ. ಹೇಗಾದ್ರೂ ಮಾಡಿ ನಾವಿಲ್ಲೇ ಕೆಲ್ಸಕ್ಕೆ ಸೇರ್ಕೋಬೇಕು. ಯಾರಿಗೂ ಅನುಮಾನ ಬಾರದಾಗ ಅದನ್ನ ಪತ್ತೆ ಹಚ್ಚಿ ತಗೊಂಡು ಹೋಗ್ಬೇಕು. ಓಕೆ ಓಕೆ. ಅರ್ಥ ಆಯ್ತು. ತಗೋ ನಿನ್ ಬಕ್ಸಿ. ಒಂದ್ ಬೀಡಿ ಇದ್ರೆ ಕೊಡೋಣ. ಒಂದಲ್ಲಪ್ಪ, ಎರಡು ಎರಡು ಬರೋದಾ? ಪುನಃ ಯಾವಾಗ ನಿಮ್ ದರ್ಶನ? ಎದುರ್ಕೋಬೇಡ, ಅವಾಗ ಅವಾಗ ದರ್ಶನ ಕೊಡ್ತಾನೆ ಇರ್ತೀವಿ. ಇದು ಬಿಟ್ಟರೆ ಬೇರೆ ಎಲ್ಲೋ ಹೋಗಕ್ಕೆ ಸಾಧ್ಯ ನಾವು. ಬರೋದಾ? ನಮಸ್ಕಾರ. ಬೆಳಗ್ಗೆಯಿಂದ ಯಾಕೋ ಬಲಗೈ ಕಡಿತಾ ಇದೆ ಗುರು. ನಿನಗೆ ಬೆಳಗ್ಗೆಯಿಂದ ಬಲಗೈ ಕಡಿಯಕತ್ತೈತಿ, ಹಾರಾಕತ್ತೈತಿ. ಒಕ್ಕೋ ಇವನ್ ಮಂಜಾಳಾಗ್ಲಿ, ಜಾಕ್ ಪಾಟ್ ಮಾಡ್ದಂಗೆ ಗುರು. ಇದೇ ಜಾಕ್ ಪಾಟ್ ಇರ್ಬೇಕು. ಹಂಗತಿಯ ವೆಲ್ಕಮ್ ಹೀರೋ, ವೆಲ್ಕಮ್ ಹೀರೋ. ಜೇ ಜೆ ನಿಮ್ಮನ್ನ ಕರ್ಕೊಂಡ್ ಬರಕ್ ಹೇಳಿದ್ರೆ. ಜೇ ಜೆ ಯಾರದು? ಒಗ್ಗೋ ಅವನ್ ಮಂಜ ಹಾಳಾಗ್ಲಿ, ಅವನ್ ಯಾರಾದ್ರೆ ನಮ್ಗೇನ್ ಗುರು? ಅವಳು ಜೇ ಜೆ ಅಂತಿದ್ದಾಳೆ, ನಾವು ಜೈ ಜೈ ಅಂತ ಕಾರ್ ಹತ್ ಬಿಡವ. ಮೊದ್ಲು ಇದನ್ನ ಕಣ್ಣು ಕಟ್ಕೊಳ್ಳಿ. ಯಾಕೆ? ನಾವಿಬ್ರು ಯಾರ ಕಣ್ಣಿಗೂ ಕಾಣದೇ ಇರ್ಲಿ ಅಂತ. ಹಂಗಂತೀಯ? ಹಂಗಲ್ಲ ಕಣೋ, ನಮಗ್ ದಾರಿ ಕಾಣದೇ ಇರ್ಲಿ ಅಂತ. ಮಂಜಾಳಾಗ್ಲಿ. ಎಲ್ಲ ಇವನ ಓ ಗೋ, ಇವನ್ ಮಂಜಾಳಾಗ ಮುಖವೇ ಕಾಣಿಸಲ್ವಲ್ಲೋ. ಅಪ್ಪ ಕಪ್ಪಣ್ಣ, ಯಾರಪ್ಪ ನೀನು? ನಮ್ಮಿಬ್ರು ವಿಷಯ ನಿಂಗೇನ್ ಗೊತ್ತು? ನಿಮ್ ಹೆಸರು ಮಾತ್ರ ಅಲ್ಲ, ನೀವು ಮಾಡೋ ಚಮತ್ಕಾರಗಳೆಲ್ಲ ನನಗ್ ಗೊತ್ತು.
ಹಾಗಾದ್ರೆ ಇವನ್ ಗಬ್ಬಣ್ಣ ಕೈಗೆ ಸಿಕ್ಕಿದ 5 ಲಕ್ಷ ಕಳ್ಕೊಂಡು ಜೈಲ್ ಸೇರಿದ್ರಿ. ಈಗ ನಾನು ಹೇಳಿದ ಕೆಲಸ ಮಾಡಿದ್ರೆ 10 ಲಕ್ಷ ಸಿಕ್ಕುತ್ತೆ. ಓಕೆ 10 ಲಕ್ಷ 10 ಲಕ್ಷ ಬೇಗ ಹೇಳಿ, ಯಾರು ತಲೆ ತೆಗಿಬೇಕು, ಯಾರು ಕೈ ಕಾಲು ಮುರಿಬೇಕು? ಅದ್ಯಾವುದು ಅಲ್ಲ, ಒಂದು ಹುಡುಗಿ ಹೃದಯ ಕದಿಬೇಕು. ಯಾರ ಹುಡುಗಿ? ಹೇಳ್ತೀನಿ, ಅವಳ ಹೆಸರು ರಜನಿ, ರಘುಪತಿ ರಾಯರ ಮಗಳು. ಅವಳಿಗೆ 21 ವರ್ಷ ತುಂಬಿದ್ದ ಹಾಗೆ ಆಸ್ತಿಯೆಲ್ಲ ಅವಳ ಹೆಸರಿಗೆ ಬರುತ್ತೆ. ಅದಕ್ಕಿನ್ನು 3 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ನೀನು ಆ ಹುಡುಗಿನ ಪ್ರೀತಿಸಿ ಮದುವೆ ಮಾಡಿಕೊಂಡು ಆ ಹುಡುಗಿನೂ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ತಂದು ನಮ್ಗೆ ಒಪ್ಪಿಸ್ಬೇಕು. ಈಗ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. ಓಕೆ ಸರ್. ಇದರಲ್ಲಿ ಏನಾದರೂ ಮೋಸ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನೆರಳಿನ ಹಾಗೆ ನಮ್ಮ ವ್ಯಕ್ತಿ ನಿಮ್ಮನ್ನು ಹಿಂಬಾಲಿಸ್ತಾನೆ ಇರ್ತಾನೆ. ರಾಣಿ, ಅವ್ರು ಹೋಗಬೇಕಾದ ಅಡ್ರೆಸ್ ಕೊಡು. ಕಾಮದೇನು ಎಸ್ಟೇಟ್. ರೀ ಮಂಜಯ್ಯ, ಮಂಜಯ್ಯ ಸರ್. ಏನ್ರಿ ಇದು? ಮ್ಯಾನೇಜರ್ ಬೇಕಾಗಿದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ರಿ ಅಂತ ಅಂದ್ರೆ ಎಸ್ಟೇಟ್ ಮಾರಾಟಕ್ಕಿದೆ ಅಂತ ಕೊಟ್ಟಿದ್ರಲ್ರಿ. ಅದು ಕಂಪೋಸಿಂಗ್ ಮಿಸ್ಟೇಕ್ ಆಗಿರ್ಬೇಕು ಸರ್. ಈಗಲೂ ಸರ್ ಮಾಡಿಸ್ತೀನಿ. ಹೊರಡಿ, ನಾಳೆ ಬೆಳಗಿನ ಪೇಪರ್ನ ಕರೆಕ್ಟ್ ಸುದ್ದಿ ಬಂದ್ಬಿಡ್ಬೇಕು. ಸರಿ, ಇನ್ನೇನು ನಿಂತಿದ್ದೀರಲ್ರಿ? ಥೂ, ಇವ್ರ ಇವ್ರನ್ನ ಕಟ್ಕೊಂಡು ಹೇಗ್ಬೇಕು? ಯಾವನು ಅವನು? ಎಸ್ ಮಿಸ್ಟರ್ ರಘುಪತಿ ಅವರಿದಾರ? ಅಲ್ಲಿದ್ದಾರೆ. Follow me. I am Roy. Virat Roy. ಕಾಮದೇನು ಎಸ್ಟೇಟ್ ರಘುಪತಿಗಳು ತಾವೇನೇ? ಹೌದು. ಕೂತ್ಕೋಬಹುದೇ? ಕೂತ್ಕೊಳ್ಳಿ. ಮಾತಾಡಬಹುದೇ? ಮಾತಾಡ್ತಾರೆ. ನೋಡಿ ಮಿಸ್ಟರ್ ರಘುಪತಿಗಳೇ, ಯಾವುದೇ ಬಿಸ್ನೆಸ್ ಆದರೂ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೇ ನನಗೆ ರೂಢಿ. ಮಾರೋರ್ಗೆ ಹಣ ಹೆಚ್ಚಿಗೆ ಸಿಗಲಿ ಅನ್ನೋ ಆಸೆ ಇರುತ್ತೆ, ತಗೊಳ್ಳೋರ್ಗೆ ಕಮ್ಮಿ ಹಣದಲ್ಲಿ ಸಿಗಲಿ ಅನ್ನೋ ಆಸೆ ಇರುತ್ತೆ. ಎರಡರ ಮಧ್ಯೆ ರೇಟ್ ಹೇಳ್ಬಿಡಿ, ಅಡ್ವಾನ್ಸ್ ಕೊಟ್ಬಿಡಿ. ನಾವು ಎಸ್ಟೇಟ್ ಮಾರ್ತೇವೆ ಅಂತ ಪೇಪರ್ನಲ್ಲೇ ತಪ್ಪಾಗಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ನಾವು ಎಸ್ಟೇಟ್ ಮಾರ್ತಿಲ್ಲ. ಎಸ್ಟೇಟ್ ಮಾರ್ತಾ ಇಲ್ವಾ? ಆ ನ್ಯೂಸ್ ಓದಿ ನಿಮ್ ಎಸ್ಟೇಟ್ ತಗೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀನಿ, ಈಗ ಮಾರ್ತಾ ಇಲ್ಲ ಅಂದ್ರೆ ಏನರ್ಥ? ನನ್ನ ಆಸ್ತಿ ಮೇಲೆ ನಿಮ್ದೇ ಇದೆ ಅಧಿಕಾರ, ಮಾರೋದಿಲ್ಲ ಅಂದ್ರೆ ಮಾರೋದಿಲ್ಲ ಅಷ್ಟೇ. ಆಸ್ತಿ ಅದ್ರ ಮೇಲೆ ಹಕ್ಕು ನಿಮ್ದೇ ಇರ್ಬೋದು, ಆದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ನಗದ್ ಬಿಟ್ಟು ನಿಮ್ ಪ್ರೆಸ್ಟೀಜ್ ಹೋಗ ಅಂತ ಅಂದ್ರೆ ಲೇ ಬಿಟ್ ಮೀನ್ ಕುದುರೆ ದಾಚಿ ತಳ್ಳು. ಎಸ್ ಸರ್. ಫುಲ್ ಆನ್ ಫೈನಲ್ ಸೆಟಲ್ಮೆಂಟ್. ಈ ತಳ್ಳ ಅವನ್ನ ಅಂತ ಅಂದ್ರೆ ಎಷ್ಟು? ಈ ಕಾಮದೇನು ಎಸ್ಟೇಟ್ಗೆ ಈ ವಿರಾಟ ಈಗ ಓನರ್. ಎಸ್ಟೇಟ್ ಮಾರಾಟಕ್ಕಿದೆ. ಅವರೇ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕಾಮದೇನು ಎಸ್ಟೇಟ್ ಓನರು ನಾನೇ, ನಾನೇ. ಎಷ್ಟು ರೇಟ್ ಹೇಳ್ತೀರಿ? ರೇಟ್ ಹೇಳಕ್ ಮುಂಚೆ ಎಸ್ಟೇಟ್ನೆಲ್ಲ ಒಂದ್ ರೌಂಡ್ ಹಾಕೊಂಬನ್ನಿ. ಒಂದ್ ರೌಂಡು ಹಾಕೊಂಡೇ ಬಂದಿದ್ದೀನಿ. ನಾನಿನ ಮುಂಚೆ ಹಾಕೊಂಬಂದ್ಬಿಟ್ರ ಅದಕ್ಕೆ ಗಮ್ಮಂತ ವಾಸೆ ಬರ್ತಿದೆ. ವಿಷಯಕ್ಕೆ ಬರೋಣ. ಈಗ ನಮ್ಮ ಎಸ್ಟೇಟಿನ ಬೆಲೆ 1 ಕೋಟಿ 20 ಲಕ್ಷ. ನಿಮ್ಗೋಸ್ಕರ 100 ರೂಪಾಯಿನ ಬಿಟ್ಬಿಡ್ತೀನಿ. ನಿಮ್ 100 4 ಬಿಯರ್ಗೆ ಸಾಕಾಗಲ್ಲ, ಅದೆಲ್ಲ ಬೇಡಿ. 20 ಲಕ್ಷ ಬಿಟ್ಬಿಡಿ. ತಗೊಳ್ಳಿ ಅಡ್ವಾನ್ಸ್ 10 ಲಕ್ಷ. ಮಿಸ್ಟರ್ ಕಿಚಕ್ ಯಜಮಾನರ ಕಚಕ್ 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 ಕಚಕ್. ಹಾಗಂದ್ರೆ ನಿಮ್ಮನ್ನ ಎಸಿ ರೂಮಲ್ಲಿ ಕೂರಿಸಿ ತಂಪ ಮಾಡಿ ಅಷ್ಟರಲ್ಲಿ ನಾವು ಅಗ್ರಿಮೆಂಟ್ ತಗೊಂಡ್ ಬರ್ತೀವಿ ಅಂತ ಅರ್ಥ. ಲಬಕ್ ಲಬಕ್. ಹಾಗಂದ್ರೆ ಬನ್ನಿ ಬನ್ನಿ ಅಂತ. ಲಬಕ್ 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 ಲಬಕ್. ರಘುಪತಿ ಹೇಳಿದಾರ? ಅಲ್ಲಿದ್ದಾರೆ ನೋಡಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಮಾರ್ನಿಂಗ್. ರಘುಪತಿ ಅಂದ್ರೆ ನಾನೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಸ್ಟೇಟ್ ಎಲ್ಲ ಒಂದ್ಸರಿ ನೋಡ್ಕೊಂಡ್ ಬಂದಿದ್ದೀರಿ ತಾನೇ? ನೋಡ್ಕೊಂಡ್ ಬಂದಿದ್ದೀನಿ ಸರ್. ಈಗ ನಮ್ಮ ಎಸ್ಟೇಟಿನ ಬೆಲೆ 2 ಕೋಟಿ 20 ಲಕ್ಷ ರೂಪಾಯಿ. ಏನ್ ಸರ್ ಲಕ್ಷ ಕೋಟಿ ಅಂತ ಮಾತಾಡ್ತಾ ಇದ್ದೀರಾ? ಅಷ್ಟೆಲ್ಲ ನಮ್ಮಂತವ್ರಿಗೆ ಯಾಕೆ ಸರ್ ಬೇಕು? ತಿಂಗಳಿಗೆ 2000 ರೂಪಾಯಿ ಸಂಬಳ ಸಿಕ್ಕಿದ್ರೆ ಸಾಕು. ಸಂಬಳನ? ಹೌದು ಸರ್, ಗಿಂಬಳ ತಗೊಳ್ಳೋ ಅಭ್ಯಾಸ ನನಗಿಲ್ಲ. ಅಂದ್ರೆ ನೀವು? ಮ್ಯಾನೇಜರ್ ಪೋಸ್ಟ್ ಬಂದಿದ್ದೀನಿ ಸರ್. ಮಿಸ್ಟರ್ ಕೀಚಕ್ ಬೆಳಗ್ಗೆ ಬೆಳಗ್ಗೆ ತಲೆ ತಿಂತಾ ಇದ್ದಾನೆ, ಇವ್ರಿಗೂ ಎ ಸಿ ರೂಮ್ ಕಚಕ್ ಕಚಕ್. ಚುರುಕಾಗಿದ್ದಾನೆ, ಇವ್ನ ಮ್ಯಾನೇಜರ್ ಇಟ್ಕೊಂಡ್ರೆ ನಮ್ ಯಾವ ಡ್ಯಾಮೇಜು ಬರಲ್ಲ. ಕಚಕ್ ಕಚಕ್ ಲಬಕ್ ಲಬಕ್ ಕಚಕ್ 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 ಚಮಕ್ ಚಮಕ್.
ಸಾಮೂಹಿಕವಾಗಿ ಹಿಂಸೆ ನಡೀತಾ ಇದೆ. ಏಸಿ ರೂಮ್ ನಲ್ಲಿ ಕೂಲ್ ಮಾಡೋದ್ರು ಇದೇನಾ? ಕಚಕ್ ಕಚಕ್. ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಚಮಕ್ ಚಮಕ್ ಗೊತ್ತಾ? ನೋ ಸರ್. ಲಬಕ್ ಲಬಕ್? ನೋ ಸರ್. ಬುಳಕ್ ಬುಳಕ್? ನೋ ಸರ್. ಗೊತ್ತಿಲ್ಲ. ಒಂದ್ ನಿಮಿಷ ಇಟ್ಕೊಡಿ. ಹ್ಯಾಕ್ ಶುರು ಮಾಡ್ಲಿ, ಹ್ಯಾಕ್ ಇವ್ರಿಗೆ ಅರ್ಥ ಆಗುವಾಗ ಮಾಡ್ಲಿ. ಬುಳುಕ್ ಬುಳುಕ್. ಓಕೆ, ಬುಳುಕ್ ಬುಳುಕ್, ಬುಳುಕ್ ಬುಳುಕ್ ತಾನೆ. ಚಮಚ್ ಚಮಚ್ ಬಾಕ್ಸಿಂಗ್ ಬರುತ್ತಾ? ಬರಲ್ಲ. ಹೇಳ್ಕೊಡ್ತೀನಿ. ಬಾಕ್ಸಿಂಗ್ ಗೊತ್ತಿಲ್ಲ. ಏನ್ ಮರಿ ಚಮಕ್ ಚಮಕ್? ಬಾಕ್ಸಿಂಗ್ ಸ್ವಲ್ಪ ಗೊತ್ತು. ಹೌದಾ? ಬಾಕ್ಸಿಂಗ್ ಸಾಕು. ಇದು ಬಾಕ್ಸಿಂಗ್ ಅಲ್ಲ ಕಣೋ, ಫ್ರೀ ಸ್ಟೈಲ್. ನನ್ ಸ್ಟೈಲ್. ಇದ್ಯಾರ್ಟೈಲ್ ಗೊತ್ತಾ? ನಮ್ ಸ್ಟೈಲ್. ಏನು ಗೂಬೆ ಮುಗಿದೆ? ಕಚಕ್ ಕಚಕ್ ಬಡ್ಡೆ ಬಡ್ಡೆ ಕಚಕ್ ಕಚಕ. ಏನಪ್ಪ ಕಿಚಿ ಕಿಚಿ ಫೈಟ್? ಹೊಡೆಯೋದು ಹಾಗೆ ಅಂತ ನಾನು ಹೇಳ್ಕೊಡ್ತೀನಿ. ಏನಪ್ಪ ಕಿಚಿ ಕಿಚಿ ಸುಸ್ತಾಗಿದೆ, ಕೂತ್ಕೊಳ್ಳಿ. ಏನ ಕೂತ್ಕೊಳ್ಳಿ? ಕೂತ್ಕೋಬೇಕು. ಹ್ಯಾಕ್ ಕೂತ್ಕೊಳ್ಳೋದು? ಏನಾಯ್ತಪ್ಪ ಮುಂದೆ ಹಾಗೆ ಅಂತ ನಾನು ಹೇಳ್ತೀನಿ. ಚಮಕ್ ಚಮಕ್ ಆಯ್ತು, ಲಬಕ್ ಲಬಕ್ ಆಯ್ತು, ಬುಳುಕ್ ಬುಳುಕಲ್ಲಿ. ಬಲ 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 ಪುಟ್ಟ ಬಲ. ಏನಪ್ಪ ಬೇಡವಾ? ಇಲ್ಲಿ ತಗೋ ಬೇಡವಾ? ಇಲ್ಲಿ ತಗೋ ತಗೋ ಮರಿ ತಗೋ. ನಿನ್ನ ಹತ್ರ ಹಿಡಿಸ್ತಾ ಇರೋದು ಅಂದ್ರೆ ಈ ನಿನ್ ನಗು. ಈ ವಿರಾಟ್ ರಾಯ್ ನಗು ನಿಲ್ಸಕ್ಕೆ ಯಾರಿದ್ರೂ ಸಾಧ್ಯವಿಲ್ಲ. ನೋ ಯಾಂದಳಿ ವಿರಾಟ್ ರಾಯ, ಸುಮ್ನಿರೋ ಸುಮ್ನಿರೋ. ಒಂದು ಎರಡು ಮೂರು ಇರೋದಿವ್ ನೋಬ್ಬ. ಕಚಕ್ ಕಚಕ್. ವಿರಾಟ್ರಾಯ ವಿರಾಟ್ರಾಯ. ಅಲ್ಲಿ ನೋಡು, ನಿಮ್ಮ ಮಾವ ಬಂದಿದ್ದಾರೆ ನೋಡು. ಇಲ್ಲ ಲೀಟರ್ ನಿಂತಾರೆ ಮಗನೇ. ಇನ್ಸ್ಪೆಕ್ಟರ್ ಬಂದೆ ಹೇಳ್ಕೊಂಡು ಹೋಗಿ ಮಹಿಷಾಸುರ. ಅಯ್ಯಯ್ಯೋ, ನಿಮ್ ಹೆಸರೇನು? ನನ್ನ ಹೆಸರು ಜಯಂತ್ ಅಂತ. ತಾವು? ರಘುಪತಿ ಅಂತ, ಈ ಎಸ್ಟೇಟ್ ನ ಓನರ್. ಓಹ್, ನೀವೇನ ರಘುಪತಿ? ನೈಸ್ ಮೀಟಿಂಗ್ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಚೇ, ಸಹಾಯ ಏನ್ ಬಂತು ಸರ್? ಕೋ ಇನ್ಸಿಡೆಂಟ್ ಅಂತಾರಲ್ಲ ಹಾಗೆ. ಈ ಮನೆ ಹಾಳ್ರು ನಿಮ್ ಮನೆ ನುಗ್ಗಿ ಮೋಸ ಮಾಡೋ ಟೈಮ್ಗೆ ಸರಿಯಾಗಿ ನಾನು ಬಂದೆ. ಅನ್ಯಾಯ ನಡೀತಾ ಇದೆ ಅಂತ ಅನುಮಾನ ಬಂತು, ಹಿಡ್ದೆ ಜಡ್ದೆ ಪೊಲೀಸರು ಒಪ್ಪಿಸ್ದೆ. ನಿಮ್ ಉಪಕಾರಕ್ಕೆ ಹೇಗೆ ಕೃತಜ್ಞತೆಗಳು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಕೃತಜ್ಞತೆ ಯಾಕೆ ಸರ್ ಇಷ್ಟು ದೊಡ್ಡ ಮಾತಲ್ಲ ಆಡ್ತಿದ್ದೀರಾ? ನಿಮ್ಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಇದ್ರೆ ಈ ಮ್ಯಾನೇಜರ್ ಪೋಸ್ಟ್ ಇದೆಯಲ್ಲ ಅದನ್ನ ನನಗೆ. ಮ್ಯಾನೇಜರ್ ಪೋಸ್ಟ್ ನಿಮಗೆ? ಅದಕ್ಕೇನಂತೆ, ಈ ಕ್ಷಣದಿಂದ ನೀವೇ ಎಸ್ಟೇಟ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಗುರು, ವಿರಾಟ್ ಪರ್ವ ನಾಟಕನ ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮ ಬಟಾಲಿಯಲ್ಲೇನ ಕರ್ಕೊಂಬಂದೆ, ಸುಮ್ನೆ ಮುಟ್ಕಳ್ಸಲ್ ಹೋಗಪ್ಪ ಅಂದೆ. ನಿಮ್ ಗುರು ಸರಿಯಾಗಿ ತಟ್ ಕಳಿಸ್ಬಿಟ್ನಲ್ಲ ಗುರು. ನಮ್ ಬಾಡಿ ಎಲ್ಲ ಗುಜ್ರಿ ಗಾಡಿ ಆಗೋಯ್ತು. ಇವ್ರ ಮಂಜ ಹಾಳಾಗ್ಲಿ. ಅಲ್ಲ, ಆಕ್ಟಿಂಗ್ ಮಾಡ್ರು ಅಂದ್ರೆ ನೀವು ಓವರ್ ಆಕ್ಟಿಂಗ್ ಮಾಡಿರ್ಬೇಕು, ಅದಕ್ಕೆ ಇಕ್ಕಿ ಕಳ್ಸಿದಾನೆ. ಬನ್ನಿ ಕೂತ್ಕೊಳ್ಳಿ.
ಕಮ್ ಇನ್. ಇವರು ಗೊತ್ತು, ಇವ್ರು ಮಂಜಯ್ಯ ಅಂತ, ನಿಮ್ಮ ಅಕೌಂಟೆಂಟು. ಇವರು ಇವ್ರ ಅಸಿಸ್ಟೆಂಟ್, ಹೊಸ್ತಾಗಿ ಕೆಲ್ಸಕ್ಕೆ ಸೇರಿದ್ದಾರೆ, ಹೆಸರು ಪೀಟರ್ ಅಂತ. ಏನ ಇವರಿಬ್ರು ನಿಮಗೆ ಗೊತ್ತಾ? ಇವ್ರ ಕಂಪ್ಲೀಟ್ ಜಾತಕನ ನನಗೆ ಗೊತ್ತು. ಮಿಸ್ಟರ್ ಮಂಜಯ್ಯ ಸ್ವಲ್ಪ ತೋರಿಸ್ರಿ, ನೀವು ಬರ್ದಿರೋ ಲೆಕ್ಕದ ಪುಸ್ತಕ ಸ್ವಲ್ಪ ತೋರಿಸ್ರಿ. ಇವರು ಇನ್ಮೇಲೆ ಎಸ್ಟೇಟ್ ಮ್ಯಾನೇಜರ್, ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲ ತಂದು ಕೊಡ್ಬೇಕು. ಈ ವರ್ಷ ಟೋಟಲ್ ಎಷ್ಟು ಖರ್ಚಾಗಿದೆ? 12,32,000 ರೂಪಾಯಿ ಲಾಭ. ತಮಗ್ ಗೊತ್ತಿರೋ ಹಾಗೆ ಅಲ್ಲಿ ಅಲ್ಲಿ ಲಾಭನೇ ಬಂದಿಲ್ವಲ್ಲ. ಲಾಭ ಎಷ್ಟು ಅಂತ ನಾನು ಹೇಳ, 3,93,011 ರೂಪಾಯಿ 10 ಪೈಸ ಲಾಭನ. ಕರೆಕ್ಟ್. ಖರ್ಚು ವೆಚ್ಚನಲ್ಲ ಅಚ್ಚುಕಟ್ಟ. ಈ ಪುಸ್ತಕ ತೋರಿಸ್ಬೇಡಿ. ಗಾಡ್ರೇಜ್ ಬೀರುನಲ್ಲಿ ಮೂರನೇ ಸೆಲ್ಫ್ ನಲ್ಲಿ ಬಲಗಡೆ ಮುಚ್ಚಿಟ್ಟಿದಿರಲ್ಲ ಕೆಂಪು ಡೈರಿ, ಅದನ್ನ ತಗೊಂಬನ್ನಿ. ನೋಡಿದ್ರ ಸರ್, ಮೊದಲು ತೋರಿಸಿದ್ದು ರಾಮನ್ ಲೆಕ್ಕ, ಇದು ಕೃಷ್ಣನ್ ಲೆಕ್ಕ. ಸಿಟಿನಲ್ಲಿ ಮಂಜಯ್ಯನವರು 2 PT ಕಾರ್ ಓಡ್ತಾ ಇದೆ. ಕಾರ್ ನಂಬರ್ CAT 4461 MYV 504. ಸೇರಿದ 2 ವರ್ಷದಲ್ಲೇ 2 ಕಾರ್ ಓನರ್ ಆಗಿರ್ಬೇಕಾದ್ರೆ ಹೀಗೆ ಬಿಟ್ರೆ ಇನ್ನು ಏನೇನ್ ಮಾಡಬಹುದು? ಸರ್ ಹತ್ರ ಪಡ್ಬೇಡಿ, ಇಂಥವ್ರ ಒಂದೇ ಸಲ ಆಚೆ ಕಟ್ಬಿಡ್ಬಾರ್ದು, ನಮಗ್ ನಷ್ಟ ಕಷ್ಟ. ಪೀಟರ್ ಸರ್, ಕಾರ್ ಮಾರೋದ್ರಲ್ಲಿ ನೀನ್ ಬಹಳ ಎಕ್ಸ್ಪರ್ಟ್ ಅಂತ ಕೇಳಿದ್ದೀನಿ. ಇನ್ನು 1 ವಾರದಲ್ಲಿ ಮಂಜಯ್ಯನವರ 2 ಕಾರ್ನು ಮಾರಿ ಸೋರೋಗಿರೋ ಹಣ ಮಾಡ್ಬೇಕು. ಅರ್ಥ ಆಯ್ತಾ ಮಂಜಣ್ಣ? ಕೆಟ್ಟ ಯೋಚನೆ ಮಾಡ್ಬೇಡ, ಬೇಕಾಗತ್ತೆ ಅದು ನನ್ನ ಇಟ್ಟು ಗೊತ್ತಲ್ಲ. ಬಿ ಕೆ ನಮಸ್ಕಾರ ಸರ್. ಇವ್ರಿಗೂ ನಮಸ್ಕಾರ ಮಾಡಿ. ನಿಮ್ಮಲ್ಲಿ ಇವರೇ ನಿಮ್ ಮ್ಯಾನೇಜರು. ಮರಳಯ್ಯ ಒಂದ್ಸಲ ಮೂಟೆನ್ ತಕ್ಕಡಿ ಮೇಲೆ ಇಡಿಸಿ. ಯಾಕೆ ಸರ್? ರಜನಿ ಏನಮ್ಮ ಇದು ಹುಡುಗಾಟ ಅಲ್ಲಮ್ಮ, ಸ್ವಲ್ಪ ಹೆಚ್ಚು ಕಮ್ಮಿ ಮ್ಯಾನೇಜರ್ಗೆ. ಓಹೋ, ನಮ್ಮ ಎಸ್ಟೇಟ್ಗೆ ಹೊಸ ಡ್ಯಾಮೇಜರ್ನ ಮಾಡ್ಕೊಂಡ್ಬಿಟ್ಟಿದ್ದೀರೋ? ಅಯ್ಯೋ ನನ್ನ ತಾಯಿ, ನಿನ್ ಕಾಟ ತಡಿಲಾರ್ದೆ ಬಾಕಿ ಮ್ಯಾನೇಜರ್ ಎಲ್ಲ ಓಡೋದು. ರಾಮನಂತೆ ದೀನರಿಗೆ ನಾನಾಗಿ ಪ್ರಾಣ ಎಂದೆಂದು ಕಾಯ್ತೇನೆ ಮಾನ. ಹಾವಂತ ಮಂದಿಗೆ ಹಾವಾಗಿ, ಹೂವಂತ ಜನರಿಗೆ ಹೂವಾಗಿ. ವಂಚಕರ ಹಂತಕರ ಪತ್ತೆ ಮಾಡೋ ಯುಕ್ತಿವಂತ, ವಂಚಕರ ಹಂತಕರ ಹೇ ಪತ್ತೋ ಯುಕ್ತಿವಂತ. ರಾಮನಂತೆ ನೇಮ ಹೊತ್ತ, ಭೀಮಂತೆ ಬಲವ ಹೊತ್ತ, ನಾನೆಂದರೆ ಯಾರು ಗೊತ್ತ? ಭೀಮಂತ ಜಯಂತ. ಡಿಸೆಂಟ್ ಆಗಿರ್ತಾರೆ, ಇಂಥ ಕೆಲಸ ಮಾಡ್ತಾರೆ. ಸರಿ ನಡೀರಿ, ಕ್ಲಾಸ್ ಲೇಟ್ ಆಯ್ತು. ಗಡಿ, ಇಂಥ ಫ್ರಾಡ್ ನ ಮ್ಯಾನೇಜರ್ ಅನ್ನ ನಾವೇನಾದ್ರೂ ಇಟ್ಕೊಂಡ್ರೆ ಕಣ್ಣಲ್ಲಿ ರಾಜ್ಯಭಾರ ಕೊಟ್ಟಾಗುತ್ತೆ. ಮಿಸ್ಟರ್ ಜಯಂತ್ ಬಗ್ಗೆ ಹಾಗೆ ಮಾತಾಡ್ಬೇಡಮ್ಮ. ಅವ್ರ ನಮ್ ಸ್ಟೇಟ್ ಕಾಲ್ ಇಡ್ತಿದ್ದ ಹಾಗೆ ಮೋಸ್ಕಾರ್ನ ನಮ್ಮನ್ ಪಾರ್ ಮಾಡಿದ್ದಾರೆ. ಅಲ್ದೆ ಇದುವರೆಗೂ ನಮ್ ಎಸ್ಟೇಟ್ ನಡೆದಿದ್ ಕಳ್ಳ ವ್ಯವಹಾರನೆಲ್ಲ ಪತ್ತೆ ಮಾಡಿ ಇವ್ರ ಸಾಮರ್ಥ್ಯ ಎಂತದ್ದು ತೋರಿಸ್ಕೊಟ್ಟಿದ್ದಾರೆ ಗೊತ್ತೇನಾ? ಡ್ಯಾಡ್, ಇವನ್ನ ನಂಬೇಡಿ, ಇವನ್ ಎಂಥ ಕಳ್ಳ ಅಂತ ನನ್ ಕಣ್ಣಾರೆ ಕಂಡಿದ್ದೀನಿ. ಅನ್ಯಾಯವಾಗ ಹುಡುಗರಿಂದ ಆ ಬ್ರೀಫ್ ಕೇಸ್ ಹಣನೇ ಹೊಡೆದ. ನೋಡಿ ಮಿಸ್, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ನೋಡಿರೋದು ನನ್ನ ಹಾಗೆ ಇರೋ ಇನ್ನೊಬ್ಬ ವ್ಯಕ್ತಿ ನೀಡ್ಬೋದು. ಹೀಗಾಗತ್ತೆ ಸರ್, ಬೇಕಾದ್ಸಲ ಹೀಗಾಗತ್ತೆ. ಒಬ್ರ ಹಾಗೆ ಒಬ್ರಿದ್ದು ಒಬ್ರು ಮಾಡಿದ ತಪ್ಪಿಗೆ ಇನ್ನೊಬ್ರು ಕೆಟ್ಟ ಹೆಸರು ತಗೋಬೇಕಾಗತ್ತೆ. ನೋಡಿ ಸರ್, ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಕೆಲಸ ಕೊಡಿ. ಈ ಎಸ್ಟೇಟ್ ಯಜಮಾನ ನಾನು, ನಾನು ಹೇಳಿದಾಗೆ ನಡೀಬೇಕು. ನಿಮ್ಗೋಸ್ಕರ ಇರ್ತೀನಿ. ನೀನು ನಮ್ ಡ್ಯಾಡಿನ ಮಾತಿನಲ್ಲಿ ಮರಳು ಮಾಡಬಹುದು, ನಿನ್ನ ಆಟ ನಡೆಯಲ್ಲ. ನೀನಾಗೇನೆ ಈ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ
ರಜನಿ ಹೆಣ್ಮಕ್ಳು ಮುದ್ದಾಗಿ ಸಾಕಿದ್ರೆ ಬಹಳ ಚೆನ್ನಾಗಿದೆ ಸರ್ ಎಸ್ಟೇಟ್. ಹೌದು ಯಾರು ಸರ್ ಆ ಸಮಾಧಿ? ನನ್ನ ಹಿರಿ ಮಗ ಪೂರ್ಣಚಂದ್ರಂದು. ಹುಣ್ಣಿಮೆ ಚಂದ್ರನ ಹಾಗೆ ನಮ್ಮ ಬಾಳ್ನಲ್ಲಿ ಬಂದ. ಈ ಆಸ್ತಿ ಐಶ್ವರ್ಯಕ್ಕೆಲ್ಲ ಒಡೆಯನಾಗಬೇಕಾಗಿದ್ದವನು ತಾನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಅನ್ನೋ ನಿರಾಶೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಒಂದು ನಿಮಿಷ ಸರ್, ಆ ವ್ಯಕ್ತಿ ಸಮಾಧಿ ಹತ್ರಕ್ಕೆ ಹೋಗಿ ಗೌರವ ಸಲ್ಲಿಸಬೇಕಾದ್ದು ನನ್ನ ಮೊದಲನೇ ಕರ್ತವ್ಯ. ಬನ್ನಿ ಹೋಗೋಣ. ನೀವಿಲ್ಲೇ ಇರಿ ಸರ್, ನಾನು ಒಬ್ಬನೇ ಹೋಗಿ ಗೌರವ ಸಲ್ಲಿಸ್ಬರ್ತೀನಿ. ನೀವು ಆ ಜಾಗಕ್ಕೆ ಬಂದ್ರೆ ಪುತ್ರ ವಿಯೋಗದ ದುಃಖ ಜಾಸ್ತಿಯಾಗಿ ನಿಮ್ಮ ಮನಸ್ಸು ಕಷ್ಟ ಆಗ್ಬೋದು. ನೀವಿಲ್ಲೇ ಇರಿ, ನಾನು ಹೋಗ್ಬರ್ತೇನೆ. ಆಗ್ಬಹುದು. ಅನ್ಕೊಂಡ ರೀತಿಯಲ್ಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಮ್ಯಾನೇಜರ್ ಸೀಟು ಭದ್ರ ಆಯ್ತು. ಶಾಬಾಶ್. ಹಾಗಾದ್ರೆ ನಾವು ವಿರಾಟ್ ರಾಯ್ ನಾಟಕ ಕಂಪನಿ ಕೊಟ್ಟ ನಮ್ಮ ದುಡ್ಡು ದಂಡ ಆಗಿಲ್ಲ. ಈಗಿನ ಕಾಲದಲ್ಲೂ ಇಂಥ ಹುಡುಗರು ಇರ್ತಾರ? ಈ ಮಾದಪ್ಪ, ಮಂಜಯ್ಯ, ಮರಳಯ್ಯ ಇವ್ರ ಬಗ್ಗೆ ನೀನ್ ಕೊಟ್ಟ ಒಂದೊಂದು ಡೀಟೇಲ್ಸ್ ಆಧಾರವಾಗಿಟ್ಕೊಂಡು ಒಂದೊಂದಾಗಿ ಎಸೆದು ಬಿಟ್ಟೆ. ಒಬ್ಬೊಬ್ಬರ ತಲೆಯಲ್ಲೂ ಬಾಂಬ್ ಬ್ಲಾಸ್ಟ್ ಆಗೋಯ್ತು. ಆದ್ರೆ ಏನಾಯ್ತು? ಆದ್ರೆ ಒಂದು ವಿಷಯದಲ್ಲಿ ನಾನೇ ಬ್ಲಾಸ್ಟ್ ಆಗೋಗ್ಬಿಟ್ಟೆ. ಯಾಕೆ? ಆ ಮುದುಕನ್ ಮಗಳು ರಜನಿ ಸೆಪ್ಟೆಂಬರ್ 17ನೇ ತಾರೀಕು ನಾವು ಮಾಡ್ತಾ ಇದ್ದ ನಮ್ಮ ಕಸಬ್ನಲ್ಲಿ ನನ್ನ ನೋಡಿ ಗುರುತಿಡಿದ್ ಬಿಟ್ಲು. ಅವನೇ ನಾನು ಅಂತ ಆ ಮುದ್ಕನ್ ತಲೆ ಕೆಡ್ಸೋಕೆ ಪ್ರಯತ್ನ ಪಡ್ತಿದ್ದಾಳೆ. ಆದ್ರೆ ನನ್ನ ಒಳ್ಳೆ ಗುಣ ಆ ಮುದ್ಕನ್ ತಲೆಯಲ್ಲಿ ಪ್ರಿಂಟ್ ಆಗಿರೋದ್ರಿಂದ ಅವನ್ ಮನಸ್ಸು ಡೈವರ್ಟ್ ಆಗ್ತಿಲ್ಲ. ಆ ಕೊಬ್ಬಿದ ರಂಬೆ ನನ್ನ ಎಸ್ಟೇಟ್ ಬಿಟ್ಟು ಓಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ ಕಣೋರಿಗುರು. ಅವಳ ಚಾಲೆಂಜ್ ಚೇಂಜ್ ಆಗಬೇಕು. ಮಾಡವ ಹಂಗಂತೀಯ? ಈ ಜಯಂತ್ ಯಾವ ಜನ್ಮದಲ್ಲಿ ನಮ್ ಬಂಧು ಆಗಿದ್ನೋ ಈಗ ನಮ್ ಮ್ಯಾನೇಜರ್ ಆಗಿ ಬಂದಿದ್ದಾನೆ. ಆ ಮುದ್ಕ ಕಾಯ್ತಾ ಇದ್ದಾನೆ, ತಡ ಮಾಡಿದ್ರೆ ಅನುಮಾನ ಬರುತ್ತೆ. ರಾತ್ರಿ ನಮ್ಮ ಮಾಮೂಲ್ ಜಾಗದಲ್ಲಿ ಮೀಟ್ ಮಾಡ. ಆಲ್ ದ ಬೆಸ್ಟ್ ಗುರು. ಅಳ್ತಾ ಹೋಗು. ಮಿಸ್ಟರ್ ಜಯ, ನೀವು ನಮ್ಮ ಎಸ್ಟೇಟ್ ಮ್ಯಾನೇಜರ್ ಆಗಿ ಬಂದದ್ದು ನಮ್ಮ 100 ಜನ್ಮಗಳ ಪುಣ್ಯ ವಿಶೇಷ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇರಿ ಸರ್, ನನಗಿರೋ ಉತ್ಸಾಹ ನೀವು ನನಗೆ ಕೊಡೋ ಪ್ರೋತ್ಸಾಹದ ಬಲದಿಂದ ಈ ಕಾಮಧೇನು ಎಸ್ಟೇಟ್ನ ಸ್ವರ್ಗ ಲೋಕ ಮಾಡ್ತೀನಿ. ಹಾಗೆ ಇಲ್ಲಿ ಬೇರೆ ಬಿಟ್ಟಿರೋ ಕೆಲವು ವಿಷ ವೃಕ್ಷಗಳನ್ನ ಬಿಡೋ ಸಮೇತ ಕತ್ತರಿಸಿ ಬಿಸಾಕ್ತೀನಿ. ಬೈ ದಿ ಬೈ ಮಿಸ್ಟರ್ ಜಯಂತ್, ನಿಮಗೆ ಮದುವೆ ಆಗಿದೆಯೇ? ಇಲ್ಲ ಸರ್, ನಾನು ಬ್ಯಾಚುಲರ್ ಬ್ರಹ್ಮಚಾರಿ. ಅಂದಾಗೆ ನೀವಿಲ್ಲೇ ಯಾಕಿರಬಾರ್ದು? ಅಯ್ಯಯ್ಯೋ, ಅದ್ಯಾಕೆ ಸಾಧ್ಯ ಸರ್? ನಮ್ಮ ತಾಯಿ ನನ್ನ ಜೊತೆಲಿದ್ದಾರೆ, ನಮ್ಮ ಮನೆಗೆ ಹೋಗ್ಲೇಬೇಕು. ನಿಮ್ಮಂಥ ಮಗನ್ ಪಡೆಯೋಕೆ ಆಕೆ ಬಹಳ ಪುಣ್ಯ ಮಾಡಿರಬೇಕು. ಸರ್, ಮಿಸ್ ರೆಡ್ಡಿ. ಕಮಾನ್ ಡ್ಯಾಡಿ. ಮಿಸ್ಟರ್ ಜಯಂತ್, ಬನ್ನಿ ಊಟ ಮಾಡೋಣ. ಊಟನ? ದಣ್ಣಿಗಳು ಹೇಳ್ಮೇಲೆ ಮುಗಿದೋಯ್ತು ಸರ್. ಒಂದ್ ಸಾರಿ ಇವನ್ ಕೈ ಅಡಿಗೆ ರುಚಿ ನೋಡಿ, ಆಮೇಲೆ ನಿಮ್ ನಾಲ್ಗೆ ಹಾವಿನ ತರ ಹರ್ಕೊಂಡು ಸರ್ ಸರ ಅಂತ ಅಡಿಗೆ ಮನೆಗೆ ಬಂದ್ಬಿಡುತ್ತೆ. ಸದ್ಯ ಹೊಟ್ಟೆ ಹೆಬ್ಬಾವ್ ತರ ಉದ್ದೆ ಇದ್ರೆ ಸಾಕು. ಡೋಂಟ್ ವರಿ ಸರ್, ಶಾಸ್ತ್ರಾನ ವಿಜ್ಞಾನ ಶಾಸ್ತ್ರದಲ್ಲಿ ಮಿಕ್ಸ್ ಮಾಡಿ ರಸಾಯನ ಶಾಸ್ತ್ರದಲ್ಲಿ ಕುಟ್ಟಿ ಈ ಮನಸ್ಶಾಸ್ತ್ರದಲ್ಲಿ ತುಂಬಿಟ್ಕೊಂಡು ಅಡಿಗೆ ತಳ ಬುಡ ಶೋಧಿಸಿ ತರಕಾರಿ ತರ್ತಾನೆ. ಅದಕ್ಕೆ ಇವನ್ನ ವಿಟಮಿನ್ ಕಿಟ್ಟಪ್ಪ ಅಂತ ಕರೀತಾರೆ. ವಿಟಮಿನ್ ಕಿಟ್ಟಪ್ಪ, ವೆರಿಂಗ್ ಕ್ಯಾರೆಕ್ಟರ್. ಮಿಸ್ಟರ್ ಕಿಟ್ಟಪ್ಪ, ಊಟ ಇನ್ನೊಂದ್ ದಿವಸ, ಟೈಮ್ ಆಯ್ತು, ನಾ ಬರ್ತೀನಿ ಸರ್. ಕಿಟ್ಟಪ್ಪ ಸರ್, ಇವನ್ನ ಮನೆ ಮಾಡೋ ಡ್ರೈವರ್ಗೆ ಹೇಳು. ಮನೆವರೆಗೂ ಕಾರ್ ಹೋದ್ರೆ ಡ್ರೈವರ್ ವಿಷಯ ಗೊತ್ತಾಗುತ್ತೆ. ಸಿರಪ್ಪ ಸರ್, ಕಾರ್ನ ಸರ್ಕಲ್ ಹತ್ರ ನಿಲ್ಲಿಸ್ಬಿಡು, ನಾ ಅಲ್ಲಿಂದ ಹೋಗ್ತೇನೆ. ಸರಿ ಸರ್. ಚಂದ್ರಿಕಾ ಚಂದ್ರಿಕಾ ಚಂದ್ರಿಕಾ, ಗುಡ್ ನ್ಯೂಸ್, ಫ್ಯಾಂಟಾಸ್ಟಿಕ್ ನ್ಯೂಸ್, ಸೂಪರ್ ನ್ಯೂಸ್. ನನಗಾಗ್ತಿರೋ ಸಂತೋಷನ ನನಗೆ ಯಾವ ರೀತಿ ಹೇಳಿ? ಹೇಗೆ ಹೇಳಿ? ನನ್ನ ಅದೃಷ್ಟದ ಬಾಗಿಲು ಇಷ್ಟು ಬೇಗ ತೆಗಿತಿ ಅಂತ ನಾ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಯು ನೋ, ಯು ನೋ ಕಾಮಧೇನು ಎಸ್ಟೇಟ್, ಕಾಮಧೇನು ಎಸ್ಟೇಟ್. ಯು ನೋ, ಇವತ್ತಿಂದ ಕಾಮಧೇನು ಎಸ್ಟೇಟ್ಗೆ ನಾ ಮ್ಯಾನೇಜರ್, ಸಂಬಳ ಅಷ್ಟಿರ್ಬೋದು. ಕಮಾನ್ ಗೆಸ್, ಸುಮ್ಮನೆ ಗೆಸ್ ಮಾಡೋಣ. ಕಮಾನ್ ಟೆಲ್ ಟೆಲ್ ಟೆಲ್. ಐ ಆಮ್ ವೆರಿ ಸಾರಿ. ನನಗಾಗ್ತಿರೋ ಸಂತೋಷದಲ್ಲಿ ಆ ದೇವರು ನಿನ್ನ ನಾಲ್ಗೆ ಕಿತ್ಕೊಂಡಿರೋ ವಿಷಯನೇ ಮರೆತುಬಿಟ್ಟಿದ್ದೆ. ದಯವಿಟ್ಟು ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ಸಹಿಸ್ಕೋತೀನಿ.
ಆದ್ರೆ ನಿನ್ ಕಣ್ಣೀರ್ ಮಾತ್ರ ನೋಡೋಕೆ ನನ್ನಿಂದ ಸಾಧ್ಯ ಇಲ್ಲ ಚಂದ್ರಿಕಾ. ನನಗ್ ಗೊತ್ತು ನೀನ್ ಎಂಥ ಮೂಕವೇದನೆ ಅನುಭವಿಸ್ತಾ ಇದೆ ಅಂತ. ನನಗ್ ಗೊತ್ತು, ಯೋಚನೆ ಮಾಡ್ಬೇಡ. ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ನಾನು ಅವತ್ತು ಹೇಳಿರಲಿಲ್ಲ? ಆ ಆರಂಭಕ್ಕೆ ಇದು ಶುಭ ಶಕುನ. ಇವತ್ತು ನೀ ಕಣ್ಣೀರ್ ಹಾಕೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಚಂದ್ರಿಕಾ. ಬೇಕಿದ್ದೀರ ಬಾ ಊಟ ಮಾಡ. ಖಂಡಿತ ನಮ್ಮೇಲೆ ಸೇಡ್ ತಿಳಿಸ್ಕೊಳಕಲ್ಲ, ನಮ್ಮ ಮಾಲನ್ನ ದೋಚ್ಕೊಂಡು ಹೋಗಕ್ಕೆ ಅನ್ಸುತ್ತೆ. ಅದ್ಯಾಗೆ ಹೇಳ್ಚ? ಅವತ್ ನಾವು ಬ್ಯಾಂಕ್ ದೊರೊಡೆಗೆ ಹೋದಾಗ ನಮ್ ಗಡ್ಡ ಬಂದು ನಮಗ್ ಸೇರ್ಬೇಕಾಗಿದ್ದ 5 ಲಕ್ಷ ರೂಪಾಯಿನ ನಮ್ ಕೈ ತಪ್ಪೋಗ ಹಾಗೆ ಮಾಡ್ದ. ಏನೇ ಆಗ್ಲಿ ನಾವ್ ಅವನ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅದಕ್ಕಿಂತ ಮೊದ್ಲು ನಾವೇ ನಮ್ಮ ಮಾಲ್ ಸಮೇತ ಪರಾರಿ ಆಗ್ಬೇಕು. ಅವಳು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬರ್ತಾಳೆ? ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಸರ್, ಅವಳಿಗೊಂದು ಖಾಯಿಲೆ ಇದೆ ಸರ್. ಈ ಸ್ಲೀಪ್ ವಾಕಿಂಗ್ ಅಂತಾರಲ್ಲ, ಅದೇನೋ ನಿದ್ಗಣ್ಣ ಎಲ್ಲ ದೊಡ್ಡಾಡ್ತಲ್ಲ, ಆ ಖಾಯಿಲೆ ಇದೆ ಸರ್, ಅದಕ್ಕೆ ಕೇಳಿದೆ. ಆಗ ಈ ಕಡೆ ಹೋದ್ಲು ನೋಡು. ಈ ಕಡೆ ಹೋದ್ಲಾ ಬಿಜಲಿ? ಎಲ್ಲಿ ಹೋದ್ಲು ಹೆಂಗ ಗೊತ್ತಿಲ್ಲ ಬಿಜಲಿ. ಬಂದ್ಬಿಟ್ರ ಸರ್? ಯಾಕೆ ಬಂದಿರೋದು ಕಾಣ್ತಿಲ್ವ ಸರ್? ಕಾಣ್ತಿದೆ ಸರ್. ಒಂದು ವೇಳೆ ನೀವೇನಾದ್ರೂ ಇಲ್ಲಿಗೆ ಬಂದ್ರೆ ಇದನ್ನ ಚಿಕ್ಕಮ್ಮ ಅವರು ನಿಮಗೆ. ನಿನ್ನೆ ನನ್ ಬುಲೆಟಿನ್ ಗುರಿ ಹೇಗಿತ್ತು? ಅದ್ ಬರೀ ಸ್ಯಾಂಪಲ್ ಅಷ್ಟೇ. ನಿನಗೆ ನಿಜವಾಗ್ಲು ಗಂಡಿದೆ ಇದ್ರೆ ಒಂಟಿಯಾಗಿ ಕರಿಕಲ್ ಹತ್ರ ಬಾ. ಗಾಬರಿ ಆಗೋಯ್ತಾ? ಮುಖ ಎಲ್ಲ ಬೆವರ್ತಿದೆ, ಬರ್ತೋ. ಗಂಡ್ಲು ಒಣಗೋಗಿರ್ಬೇಕು. ವಿಟಮಿನ್ ಕಿಟ್ಟಪ್ಪ. ಅಮ್ಮ ಮ್ಯಾನೇಜರ್ಗೆ ಐಸ್ ವಾಟರ್ ಕೊಡು. ಕೊಡ್ತೀನಮ್ಮ. ಐಸ್ ವಾಟರ್ ರೆಡಿ ಸರ್. ಬಾಯ್ ತೆಗಿರಿ ಸರ್. ಲಾ 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 ಲಾ
ಜಯಂತ್, ನಮ್ ಸಮಾಚಾರ ಈಗ ಅರ್ಥ ಆಯ್ತಾ? ಇನ್ಯಾವತ್ತು ನಮ್ ಎಸ್ಟೇಟ್ ಕಡೆ ನಿನ್ ತಲೆ ಇಟ್ಟು ಮಲಗಬಾರ್ದು. ಅಂಡರ್ಸ್ಟ್ಯಾಂಡ್? ಹಾವ್ ಎ ನೈಸ್ ಟೈಮ್. ಮ್ಯಾನೇಜರ್ ಜಾಗ ಖಾಲಿ ಮಾಡಾಯ್ತು. ನೀನ್ ಆಡ್ತಿರೋದ್ ನೋಡಿದ್ರೆ ಮೊದಲ ಮ್ಯಾನೇಜರ್ ಮಾಡಿದ್ರೆ ಇವನ್ಗೆ ತರ್ಲೆ ಮಾಡಿ. ನೀವ್ ಕೂತ್ಕೊಳ್ಳಿ ಡ್ಯಾಡಿ. ವಿಟಮಿನ್ ಕಿಟ್ಟಪ್ಪ? ಯಸ್ ಮೇಡಮ್. ಊಟ? ಯಸ್ ಮೇಡಮ್. ಊಟ ಹಾಕು, ಊಟ ಹಾಕು. ವಾಟ್ ಇಸ್ ದಿಸ್? ದಿಸ್ ಇಸ್ ಸುಕ್ಕ ಚಪಾತಿ. ಸುಕ್ಕ ಸರ್, ಏನ್ ಸರ್ ಇದು? ಕಣ್ಣು ಗೊತ್ಕೊಂಡು ತಿನ್ಬೇಕಾದ ಪರಬ್ರಹ್ಮ ಸ್ವರೂಪನ ನಿಮ್ಮ ಪ್ರೇಮದ ಪುತ್ರಿ ಕಸ ತರ ಬಿಸಾಕ್ತಾ ಇದಾರೆ. ಒಳ್ಳೆ ಮುದ್ದನಂತ ಮಾತಾಡಿದ್ರಲ್ಲಪ್ಪ, ಬನ್ನಿ. ಹಸುವಿನ ಅನುಭವ ಇಲ್ಲ ನೋಡಿ, ಅದಕ್ಕೆ ಅದ್ರ ಬೆಲೆನೂ ಗೊತ್ತಿಲ್ಲ. ತಗೊಳ್ಳಿ, ತಿನ್ನಿ. ನೀನ್ ಹ್ಯಾಕ್ ತಳಿದ್ಯೋ ಹಾಗೆ ಬಂದೆ. ಏಯ್, ಬೀಸೋ ಗಾಳಿನ ಹರಿಯೋ ನೀರನ್ನ ತಡೆಯೋಕೆ ನಿಮ್ ತಾತ ಮುತ್ತಾತನಿಂದಲೂ ಸಾಧ್ಯ ಇಲ್ಲ. ಮಿಸ್ಟರ್ ವಿಟಮಿನ್ ಕಿಟ್ಟಪ್ಪ, ಇವತ್ತಿನ ಸ್ಪೆಷಲ್ ಏನು ಸರ್? ಇವತ್ತಿನ ಅಡಿಗೆಲ್ಲ ವಿಟಮಿನ್ ಸಿ ಸಂಬಂಧಪಟ್ಟಿದೆ ಸರ್. ಅಂದ್ರೆ ಸಿಟ್ರಿಕ್ ಆಸಿಡ್ ಸಂಬಂಧಪಟ್ಟಿದೆ ಸರ್. ಓ ನೋ ಸರ್. ಎಲ್ಲಿ ಕನ್ಫ್ಯೂಷನ್ ಸರ್? ನಥಿಂಗ್ ಸರ್. ಟೂ ಟೂ ಸರ್. ನೀವು ತಿನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಹಲೋ, ಏನು? ಜಮಖಂಡಿ ಸಂಸ್ಥಾನದ ಎಕ್ಸ್ ಮಹಾರಾಜನ ಏಕೈಕ ಪುತ್ರಿ ಮಿಸ್ ತಿಲೋತ್ತಮೆ, ಏನ್ ಮಾಡ್ತಿದ್ಯಾ? ರೂಮ್ ಕ್ಲೀನ್ ಮಾಡ್ಬೇಕಾಗಿತ್ತು, ಅದಕ್ಕೆ. ರೂಮ್ ಕ್ಲೀನ್ ಮಾಡ್ಬೇಕಾಗಿತ್ತ? ಈ ರೂಮ್ ಕ್ಲೀನ್ ಮಾಡಬಾರ್ದು ಅಂತಾನೆ ಇಷ್ಟು ದೊಡ್ಡ ಬೀಗ ಹಾಕಿರೋದು, ಕಾಣಿಸ್ತಾ ಇಲ್ವಾ? ನೋಡು, ನಿನ್ನ ಛತ್ರಿ ಬುದ್ಧಿ ತೋರ್ಸೋಕೆ ಇದು ಬಾಬುಲಾಲ್ ಮನೆಯಲ್ಲ, ಕಾಮದೇನು ಎಸ್ಟೇಟ್. ಇಲ್ಲಿ ನಿಮ್ಮನ್ನೆಲ್ಲ ನೋಡ್ಕೊಳಕ್ ಬಂದಿದ್ದಲ್ಲ ಮ್ಯಾನೇಜರ್ ಜಯಂತ್ ಅಂದ್ರೆ ನಾನು, ತುಂಬಾ ಸ್ಟ್ರಿಕ್ಟು. ಬಿಡು ಗಾಡಿ, ಬಿಡು ಬಿಡು. ಈ ಸೈಜಿನ ಬಿಗಿತ್ ಕೈ ಎಲ್ಲಿ ಸಿಗುತ್ತೆ? ಏನ್ ಮರಳಯ್ಯ? ನಮಸ್ಕಾರ ಸರ್. ಕೆಲಸ ಎಲ್ಲ ಹಾಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸರ್. ಜಾನಿ, ಮನೆ ಮರ ವಿಷಯ ಎಲ್ಲಿಗೆ ಬಂತು? ಅದು ಇನ್ನೊಂದು ಎರಡು ದಿವಸ ಆಗ್ಬಿಡುತ್ತೆ ಸರ್. ಗುಡ್. ನೋ ವರ್ಮ, ನಾನು ಕರ್ಮ. ನೋ ವರ್ಮ, ಅಕಸ್ಮಾತ್ ಈ ಕಾರ್ಡ್ ಪೊಲೀಸ್ನವ್ರಿಗೇನಾದ್ರೂ ಸಿಕ್ಕಿದ್ದಿದ್ರೆ ನಿಮ್ ಗತಿ ಏನಾಗ್ತಿತ್ತು? ಇಂತಹ ವಿಷಯನೆಲ್ಲ ಹುಷಾರಾಗಿಟ್ಕೋಬೇಕು. ಥ್ಯಾಂಕ್ ಯು ಸರ್. ಯೋ ಛತ್ರಿ, ನನಗಿದೆಯ. ಏನ್ ಮಾದಪ್ಪನವ್ರೆ, ಉಂಡಿ ಗುಂಡಿ ತೋರಿಸ್ತಾ ಇದ್ದೀರಾ? ತೆಂಗಿನ ಸಸಿ ನಡ್ಸಕ್ಕೆ. ಓಹೋ, ಐ ಸಿ. ನಾನೆಲ್ಲೋ ಹೂತಿಟ್ಟಿರೋ ಬಾಕ್ಸ್ ನ ತೆಗಿಸ್ತಾ ಇದ್ದೀರಾ ಅನ್ಕೊಂಡಿದ್ದೆ. ಬಾಕ್ಸ್ ಗೀಸ್ ಎಲ್ಲಿಂದ ಬಂತು ಸರ್? ತೆಂಗಿನ ಸಸಿ ನಡ್ಸಕ್ಕೆ ಅಂತ ಹೇಳದ್ನಲ್ಲ. ಅದ್ ಸರಿ, ಎಸ್ಟೇಟ್ ಮಾರೋ ವಿಷಯ ಎಲ್ಲಿಗೆ ಬಂತು? ನಾಲ್ಕಾರು ಜನಕ್ಕೆ ಹೇಳಿದ್ದೀನಿ ಸರ್. ಹೇಳಿದ್ರೆ ಸಾಲ್ದು ಸರ್, ಇನ್ನಿರೋದು ಮೂರು ದಿವಸ ಟೈಮು. ಆದಷ್ಟು ಬೇಗ ನಿಮ್ ಕೆಲಸ ಮಾಡಿ ಮುಗಿಸ್ಬೇಕು, ಅರ್ಥ ಆಯ್ತಾ? ಸರಿ ಸರ್. ರಾಜಾ, ನೀವು ಬನ್ನಿ, ಛತ್ರಿ ಕೊಡಿ. ರಾಜಾ, ಆ ಗುಂಡಿ ತೋಡನ್ನು ತುಂಬಾ ಅನುಭವಿಸ್ತಾ ಅಂತ ಕಾಣಿಸುತ್ತೆ. ಯಾವುದಕ್ಕೂ ವಿಚಾರಿಸು. ಯಾಕೆ ಸರ್? ಆ ಪೂರ್ಣಚಂದನ ಸಮಾಧಿಗೆ ಇವನೇ ಗುಂಡಿ ತೋಡಿದ್ರೆ ಆ ಬಾಕ್ಸ್ ಸಮಾಚಾರ ಸುಲಭವಾಗಿ ನಿನಗೆ ಗೊತ್ತಾಗುತ್ತೆ. ಬರಲ್ಲ? ಹೌದು, ನಾವು ಬಾಬುಲಾಲ್ ಮನೆ ದೋಚಿದ ವಿಷಯನೂ ಅವನು ಗೊತ್ತಾಗೋಗಿದೆ. ಅದಕ್ಕೆ ನಮ್ಮ ಹಿಂದೆ ಅವನು ನೆರಳನಾಗಿ ಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಬಾಕ್ಸ್ ಸುತ್ತಿಟ್ಟಿರೋ ವಿಷಯ ಕೂಡ ಅವನು ಗೊತ್ತಾಗೋಗಿದೆ. ಸೊ ಆದಷ್ಟು ಬೇಗ ಒಂದು ಚಾಪ್ಟರ್ನ ಕ್ಲೋಸ್ ಮಾಡಬೇಕು, ಇಲ್ದಿದ್ರೆ ನಾವು ಹೂತಿಟ್ಟಿರೋ ಜುವೆಲ್ಸ್ ಕೂಡ ನಮ್ ಕೈ ತಪ್ಪುತ್ತೆ. ನೋ, ಅವ್ನ ನಾವೇ ಎದುರಾಕೊಂಡ್ರೆ ಈ ವಿಷಯ ರಘುಪತಿವರೆಗೂ ಹೋಗುತ್ತೆ. ಆಗ ನಮ್ ಪ್ಲಾನು ಖಂಡಿತ ಕೆಟ್ಟೋಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡೋದು?
ಇವರು ಎಲ್ಲಿಂದ ಬಂದ್ರು ಸರ್? ಏನ್ ಸರ್ ಗಲಾಟೆ? ಯಾರು ಸರ್ ಇವರೆಲ್ಲ? ಏನಾಯ್ತು ಸರ್? ಏನಾಯ್ತಾ? ನೀವು ಬಸಿದ ನಾಲ್ಕು ಜನರ ಗತಿ ಏನಾಯ್ತು ಅಂತ ನೀವೇ ನೋಡ್ತಾ ಇದ್ರಲ್ಲ. ನೋಡ್ ಮರಿ, ಇದೆಲ್ಲ ಹಳೆ ಟೆಕ್ನಿಕ್, ಓಲ್ಡ್ ಸ್ಟೈಲ್. ಈ ತರ ವಿಷಯದಲ್ಲಿ ನನಗೆ ಸರ್ವಿಸ್ ಆಗಿರುವಷ್ಟು ನಿನಗೆ ವಯಸ್ಸಾಗಿಲ್ಲ. ನಿನ್ನನ್ನು ಮುಗಿಸ್ಬೇಕು ಅಂತಾನೆ ಇದ್ರೆ ಹೊಸ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡು. ಆಗ ನೋಡೋ ಜನಗಳಿಗೂ ಒಂಥರ ಹೊಸ ರೀತಿಯಲ್ಲಿ ಥ್ರಿಲ್ ಇರುತ್ತೆ. ಅತ್ತೆ, ನಮ್ಮಿಬ್ಬರ ಒಪ್ಪಂದದ ಪ್ರಕಾರ ಮೊದಲನೇ ಬೀದ್ಗೆ ತಂದು ಕೊಡ್ತಾ ಇದ್ದೀನಿ, ತಗೊಳ್ಳಿ. ಈಗ ಅವಳ ಕಾಲಭಾಗ ನಾನು ಸ್ವಂತದ್ದು, ಸರಿನಾ? ಕಿಟ್ಟಿ, ಏನ್ ಮಾಡ್ತಿದ್ಯಾ? ಅವಳು ಕಾಲಭಾಗ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಮಿಸ್ಟರ್ ಜಯಂತ್, ಆ ಮಂಜಯ್ಯ ಮಾದಪ್ಪ ಇವರಿಂದ ವಸೂಲಾದ ಹಣ 2 ಲಕ್ಷ ರೂಪಾಯಿ, ಅದು ನೀವೇ ಬ್ಯಾಂಕಿಗೆ ತಗೊಂಡು ಹೋಗಿ ಕಟ್ಬಿಡಿಪ್ಪ. ಸರ್, ಈ ಎಸ್ಟೇಟ್ನಲ್ಲಿ ಕೆಲವರು ನನ್ನ ಮೇಲೆ ತುಂಬಾ ಅನುಮಾನ ಇಟ್ಕೊಂಡಿದ್ದಾರೆ. ಈ ಹಣದ ಜವಾಬ್ದಾರಿ ನನಗೆ ಕೊಟ್ರೆ ಅವ್ರಿಗೆಲ್ಲ ಅಸಮಾಧಾನ ಆಗ್ಬೋದು. ಜನ ಬೇಕಾದನ್ಕೊಳ್ಳಿರಿ, ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ಕೂತ್ಕೊಳ್ಳಿ, ಹಣ ತರ್ತೀನಿ. ಹೇಳಿದ್ದೆಲ್ಲ ಅರ್ಥವಾಯ್ತು ತಾನೆ? ಬಿ ಕೇರ್ಫುಲ್, ಓಕೆ? ಸುಮ್ನೆ ಹುಡುಗಾಟ ಮಾಡ್ಬೇಡಮ್ಮ. ಏನಾಯ್ತೋ ಏನೋ ಅಂತ ಇಲ್ಲಿ ಒದ್ದಾಡ್ತಾ ಯೋಚನೆ ಮಾಡ್ತಾ ಇದ್ದೀನಿ. ತಲೆ ಕೆಡಿಸ್ಕೋಬೇಡ್ರಿ ಡ್ಯಾಡಿ. ಏನಾಗಿರುತ್ತೆ ಅಂತ ನಾನ್ ಹೇಳ್ತೀನಿ. ನಿಮ್ಮ ಆತ್ಮೀಯ ಮ್ಯಾನೇಜರ್ 2 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಕಾರ್ ಹತ್ತಿರ್ತಾರೆ. ಅವ್ರ ಬ್ರೈನು ಸ್ಪೀಡ್ ಆಗಿ ಕೆಲಸ ಮಾಡಿರುತ್ತೆ. ಹಣನೆಲ್ಲಾದ್ರೂ ಬಚ್ಚಿಟ್ಟು ನಮ್ಮನ್ನೆಲ್ಲ ನಂಬ್ಸೋಕೆ ಇಲ್ಲಿಗೆ ಬಂದು ಸಖತ್ತಾಗಿ ರೈಲ್ ಬಿಡ್ತಾರೆ, ನೋಡ್ತಾ ಇರಿ. ಯಾಕಪ್ಪ ಇಷ್ಟ್ ಲೇಟು? ಸರ್, ಹೋಗ್ತಾ ಇದ್ದಾರೆ. ಯಾರು ಕೆಲವರು ಬಂದು ಇವರು ಹೊಡೆದು ದುಡ್ಡೆಲ್ಲ ಕಿತ್ಕೊಂಡು ಹೊರಟೋದ್ರು ಅಲ್ಲ? ಹೌದು, ನಿಮ್ಗೆ ಗೊತ್ತಾಯ್ತು? ನೋಡಿದ್ರ ಎಷ್ಟು ಬೇಗ ಹೌದು ಅಂತ ಅಪ್ಕೊಂಡ್ಬಿಟ್ರು. ನೀನ್ ಸ್ವಲ್ಪ ಸುಮ್ನಿರ್ತೀಯ, ಏನ್ ನಡೀತು ಅಂತ ಹೇಳಿ. ಮಿಸ್ಟರ್ ಜಯಂತ್ ಹೋಗ್ತಾ ದಾರಿಲಿ ಬ್ರೇಕ್ ಫೇಲ್ ಆಗಿ ಏನ್ರಪ್ಪ ತಮ್ಮಂದ್ರ ಹಾಗೆ? ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನ್ ರಂಗೋಲಿ ಕೆಳಗಡೆ ತೂರೋನು. ಹಾಗೆ ತೂರಿದ್ದು ಹಾ
ಯಾರೋ ಕಳಿಸಿದ್ದು ರಜನಿ ಅಮ್ಮವರು. ಯಾಕೆ ನಿಮ್ಮ ಹತ್ರ ಹಣ ಹೊಡ್ಕೊಂಡೋಗಿ ಅವ್ರ ಅಕೌಂಟ್ ಕಟ್ಟ ಕೇಳಿದ್ರು. ಅಕೌಂಟ್ ನಂಬರ್? ಮಿಸ್ ರಜನಿ, ನೀವು ಅವ್ರು ಹೇಳಿದ ಪ್ರಕಾರ ಆ 2 ಲಕ್ಷ ರೂಪಾಯಿನ ನಿಮ್ಮ ಅಕೌಂಟ್ಗೆ ಕಟ್ಟಿದ್ದೀನಿ, ತಗೊಳ್ಳಿ ಚಲನ್. ಮಿಸ್ ರಜನಿ, ಎಂಥ ಕೆಲಸ ಮಾಡಿದೆ ಹೀಗೆ ಅಂತ ನೀವು ನನಗೊಂದು ಮಾತು ಹೇಳಿದ್ದಿದ್ರೆ ಪಾಪ ಅವ್ರಿಗೆ ಹೇಳ್ಬಿಡೋ ತಪ್ಪಿತ್ತು. ಅಷ್ಟೇ ಅಲ್ಲ ಸರ್, ನನ್ನನ್ನು ಮೇಲಿನ ಲೋಕಕ್ಕೆ ಪ್ರಮೋಟ್ ಮಾಡಬೇಕು ಅಂತ ಬ್ರೇಕ್ ಫೇಲ್ ಮಾಡಿದ್ರು. ಆದ್ರೆ ಅವ್ರ ಪ್ಲಾನೇ ಫೇಲ್ ಆಗ್ಬಿಡ್ತು. ದೇವರು ದೊಡ್ಡವನು, ನನಗೇನು ಆಗ್ಲಿಲ್ಲ. ಅಲ್ಲ, ನೀನೇ ಏನೋ ತರಲೆ ಮಾಡ್ಬಿಟ್ಟು ಪಾಪ ಅವ್ರಿಗೆ ಎಷ್ಟು ಹಿಂಸೆ ಆಯ್ತು. ಏನಾದ್ರೂ ವ್ಯತ್ಯಾಸ ಆಗಿದ್ದಿದ್ರ? ನೋನೋ, ಪರವಾಗಿಲ್ಲ ಸರ್, ಇಟ್ಸ್ ಆಲ್ ರೈಟ್. ಮಿಸ್ ರಜನಿ, ತಗೊಳ್ಳಿ ನಿಮ್ ಕಾರ್ಗೆ. ಫೇಲ್ ಆಗಿದ್ದ ನಿಮ್ ಬ್ರೇಕ್ನ ಸರಿ ಮಾಡಿಸಿದ್ದೀನಿ. ಲೂಸ್ ಆಗಿದ್ದ ನೆಟ್ಟು ಬೋಲ್ಟ್ ಎಲ್ಲಾನು ಟೈಟ್ ಮಾಡಿಸಿದ್ದೀನಿ. ಬೇಕಾದ್ರೆ ಒಂದು ಟ್ರಯಲ್ ಹೋಗಿ, ಕಾರ್ ಕಂಡೀಷನ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಐ ಆಮ್ ವೆರಿ ಸಾರಿ ಜಯನ್, ನನ್ನ ಮಗಳಿಗೆ ಈ ಹುಚ್ಚು ವರ್ತನೆಯಿಂದ ಪಾಪ ನಿಮಗೆ ತೊಂದರೆ ಆಯ್ತು. ನೋ ಪ್ರಾಬ್ಲಮ್ ಸರ್, ಪರವಾಗಿಲ್ಲ ಬಿಡಿ. ಈ ತರ ಕಸರತ್ಗಳು ಆಗಾಗ ನಮಗೆ ಸಿಗ್ತಾ ಇದ್ರೇನೆ ನಮ್ಮ ಸಮಾಚಾರ ಏನು ಅಂತ ಬೇರೆಯವ್ರಿಗೆ ಗೊತ್ತಾಗೋದು. ಬರಲ ಸರ್? ಚಂದ್ರಿಕಾ, ಚಂದ್ರಿಕಾ, ಗಾಬರಿ ಆಗ್ಬೇಡ. ಕಾರ್ಲ್ ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಆಕ್ಸಿಡೆಂಟ್. ಏನಿಲ್ಲಮ್ಮ, ಆಕ್ಸಿಡೆಂಟ್ ಅಂತ ಹೇಳ್ತಲ್ಲ. ಅರೆ ಅರೆ, ಏನು ಏನಾಯ್ತು ಅಂತ ಈಗ ಆಡ್ತಿದ್ಯಾ? ಆಕ್ಸಿಡೆಂಟ್ ಅಂದ ತಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದೋಳಾಗ ಆಡ್ತಿದ್ಯಲ್ಲ. ನೋಡು, ನನಗೇನೂ ಆಗಿಲ್ಲ, ಏನೂ ಆಗೋದೂ ಇಲ್ಲ. ಆ ದೇವರು ನನಗೆ ಎಂಥ ಗಂಡಾಂತರ ಬಂದರು ಮಂಜನ ಕರಗಿಸ್ಬಿಡ್ತಾನೆ. ಯೋಚನೆ ಮಾಡ್ಬೇಡ, ಧೈರ್ಯವಾಗಿದೆ. ದೀಪು ಏನ್ ಮಾಡ್ತಿದ್ದಾನೆ? ಎಲ್ಲಿ ಊಟ ಆಯ್ತಾ? ನನಗೋಸ್ಕರ ಕಾಯ್ತಿದ್ಯಾ? ಹುಚ್ಚಿ, ರೆಡಿ ಮಾಡು, ಬರ್ತೀನಿ. ಇನ್ಮೇಲೆ ನನಗೇನು ಆಗದೆ ಇರಲಿ ಅಂತ ದೇವ್ರ ಹತ್ರ ವರನೂ ತಗೊಂಡ್ಬಿಟ್ಟಿಯಾ? ಸಮಾಧಾನ ಆಯ್ತಾ? ಹುಚ್ಚಿ, ಬಾ ಊಟ ಮಾಡೋಣ. ಅರ್ಧ ಭಾಗ ನಂದು. ಒಬ್ಗೆನಾ? ಬಿಜಲಿ, ಮುಂದಿನ ಸಲ ನೋಡ್ಕೋತೀನಿ. ಯಾರ್ ಚಲಿಟ್ರು? ಮ್ಯಾನೇಜರ್ ಮೇಡಮ್. ಯಾರೋ ಗಾಯತ್ರಿ ಅಂತ ಮೈಸೂರಿಂದ ಬರ್ತಿದ್ದಾರೆ. ಗಾಯತ್ರಿ? ಎಸ್ ಮೇಡಮ್. ನಾನೇ ಕೊಡ್ಲಾ? ಓಕೆ ಮೇಡಮ್. ಮ್ಯಾನೇಜರ್ ಗಾಯತ್ರಿ. ಕಿಟ್ಟಪ್ಪ? ಎಸ್ ಮೇಡಮ್. ಓಕೆ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ದೇರ್ ಇಸ್ ಅ ಸರ್ಪ್ರೈಸ್ ಟು ಯು ಸರ್. ಹೇಳಿ ಸರ್. ಏ ಚೇತನ, ಹೇಳಿದ್ದಲ್ಲ ಅರ್ಥ ಆಯ್ತಾ? 5 ಗಂಟೆ ಇನ್ನೇನ್ ಬಂದ್ಬಿಡ್ತಾನೆ. ಸಾಹಸ ಸಿಂಹ ಎಂದಿಗೂ ನಾನೇ. ಸಾ
ಸಾಹಸಿಂಹ ಸಾಹಸ ಸಿಂಹ ಎಂದಿಗೂ ನಾನೆಲ್ಲಲ್ಲಿ ಹಾಡನ್ನಾಡೆ ಶೂರನ್ನ ಹಮ್ಮೀರನ್ನ ನಿನ್ನಯ ಮನ್ನಪ ಕಾಣೆ ಸೊಕ್ಕಿನ ಹಕ್ಕಿ ಪಕ್ಕಕ್ಕೆ ಸೆಳೆದು ಅಕ್ಕರೆಯಿಂದ ಬುಕ್ಕವ ಹಿಡಿದು ನಕ್ಕು ನಕ್ಕು ಲೆಕ್ಕ ಇಡದೆ ಮುತ್ತು ಕೊಡುವೆ ಇಂದೇನೆ ಸಾಹಸ ಸಿಂಹ ಎಂದಿಗೂ ನಾನೆಲ್ಲಲ್ಲಿ ಹಾಡನ್ನಾಡೆ ಶೂರನ್ನ ಹಮ್ಮೀರನ್ನ ನಿನ್ನಯ ಮನ್ಮಥ ಕಾಣೆ ಡಂಗಡ ಡಂಗ ಡೀರೆ ಡಂಗಡ ಡಂಗ ಡಂಗ ಡಂಗಡಾರ ಡಿಂಗಡಾರ ಡಂಗಡ 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 ಡಂಗ 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 ಲಾರಲಪ್ಪ 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 ದುರುರುಜು ಬಡಗು ಬಿನ್ನಾಣ ಬಳು ಬಳುಕಿ ಉಪ್ಪಿ ನಡೆದೆ ನೀನು ಹೆಣ್ಣಾಗಿ ಹೀಗೆ ಕೆಕ್ಕೊಬ್ಬಿ ಮೆರೆದೆ ಆಸ್ತಿ ಅಂತಸ್ತು ಎಂದೇಗೆ ಒಬ್ಬೆ ಹೊಡೆವೆ ಇನ್ನು ಒಣ ಮಾತು ಎಷ್ಟೊಂದು ಹೀಗೆ ನುಡಿದೆ ಅರೆರೆರೆ ಜಗವನ್ನು ನೋಡಿ ಕಲಿಯೆ ಪಿಂಕ ಬಿಟ್ಟು ಬಳಿಗೆ ಬಾರೆ ಒಲವನ್ನು ನೀಡಿ ನಗುತ್ತ ನನ್ನ ಜೊತೆಗೆ ಬೆರೆಯ ಬಾರೆ ತಿಂಗಳಿಂಗ್ ತೀರ ತಿಂಗಳಾರ ಟಿಂಗ ಟಂಗ ಟಿಂಗ ಟಂಗ ಟಿಂಗ ಟಂಗ ಟಿಂಗ ಟಂಗ ಟಿಂಗ ಪಿ 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 ಅರೆರೆರೆರೆರೆರೆರೆ ಸಾಹಸ ಸಿಂಹ ಎಂದಿಗೂ ನಾನೆ ಲವ್ಲಿ ಹಾಡನ್ನಾಡೆ ಶೂರನು ನ ಹಮ್ಮೀರನು ನ ನಿನ್ನಯ ಮನ್ನತ ಕಾಣೆ ತುರುತುತ್ತು 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 ಸರಿಗಿ ನೀನಾಗಿ ಹುಸಿ ಕೋಪ ಏಕೆ ಹುಡುಗಿ ಸಲುಗೆ ಇರದಾಗ ಹುಡುಗಾಟ ತರವೇ ತುಡುಗಿ ಸ್ನೇಹ ಕಂಡಾಗ ಸಹವಾಸ ಬೇಕು ಬೆಳಗಿ ಎಂದು ಅನ್ನುದಾಗ ಅರಿತಾಗ ಬದುಕು ಬೆಳಗಿ ಮನಸಾರೆ ಕೂಡಿನಲ್ಲಿಯೇ ರಾಗ ರಂಗು ಧಾರೆ ಧಾರೆ ಹೃದಯಕ್ಕೆ ತಂಪು ನೀಡು ಆಸೆ ಹರಿದು ಸುಖದ ಸೂರೆ ಡುಂ 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 ಸಾಹಸ ಸಿಂಹ ಎಂದಿಗೂ ನಾನೆ ಲವ್ಲಿ ಹಾಡನ್ನಾಡೆ ಶೂರನು ನ ಹಮ್ಮೀರನು ನ ನಿನ್ನಯ ಮನ್ಮಥ ಕಾಣೆ ಸೊಕ್ಕಿನ ಹಕ್ಕಿ ಪಕ್ಕಕ್ಕೆ ಸೆಳೆದು ಅಕ್ಕರೆಯಿಂದ ಹುಕ್ಕವ ಹಿಡಿದು ನಕ್ಕು ನಕ್ಕು ಲೆಕ್ಕ ಇಡದೆ ಮುತ್ತು ಕೊಡುವೆ ಇಂದೇನೆ ಸಾಹಸ ಸಿಂಹ ಎಂದಿಗೂ ನಾನೆ ಲವ್ಲಿ ಹಾಡನ್ನಾಡೆ ಶೂರನು ನ ಹಮ್ಮೀರನು ನ ನಿನ್ನಯ ಮನ್ಮಥ ಕಾಣೆ ಲರಲೆಲ್ಲರಲೆ ಕರಲೆಲ್ಲರಲೆ ಮಿಸ್ ರಜನಿ ನನ್ನ ವಿಷಯ ಏನು ಅಂತ ಇಷ್ಟೊತ್ತು ಕಾಲ ನಿನ್ಗೆ ಗೊತ್ತಾಗಿರ್ಬೋದು ಇದು ಬರೀ ಸ್ಯಾಂಪಲ್ ಅಷ್ಟೇ ಹೋಗ್ತಾ ಹೋಗ್ತಾ ನಿನ್ಗೆ ಎಲ್ಲ ಗೊತ್ತಾಗುತ್ತೆ ಬಾಯ್ ಬಾಯ್ ಥ್ಯಾಂಕ್ ಯು ಗರ್ಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವನಿಗೆ ಬುದ್ಧಿ ಕಲ್ಸೋಣ ಅಂತ ನಿಮ್ಮನ್ ಕರ್ಕೊಂಡ್ ಬಂದ್ರೆ ಅವನ ಜೊತೆ ಸೇರ್ಕೊಂಡು ನೀವು ತಾಳ ಹಾಕ್ತಿದ್ದೀರಾ ಇಲ್ದಿದ್ರೆ ಅವ್ನ ನಮ್ ಜೀವನ ತಿಂದಿರೋನು ಹೌದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ರಜನಿ ಒಂದ್ ಐಡಿಯಾ ಕಣೆ ಏನು ಮತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕಾರಿಗೆ ಒಂದೇ ಒಂದ್ ಲೀಟರ್ ಪೆಟ್ರೋಲ್ ಹಾಕೊಂಡು ಹಾಸನ್ ರೋಡಲ್ಲಿ ಜೈನ್ ಜೊತೆಗ್ ಬಾ ನಿಮ್ಮನೆಯಿಂದ 8ನೇ ಮೈಲ್ಗಲ್ ಹತ್ರ ಕಾರ್ ನಿಂತು ಹೋಗುತ್ತೆ 9ನೇ ಮೈಲ್ಗಲ್ ಹತ್ರ ನಾವೆಲ್ಲ ಕಾಯ್ತಾ ಇರ್ತೀವಿ ಪೆಟ್ರೋಲ್ ತರಕ್ಕೆ ಅಂತ ಜಯಂತ್ಗೆ ಡಬ್ಬ ಕೊಟ್ಟು ಕಳ್ಸು ಮಿಕ್ಕಿದ್ ವಿಷಯ ನಾವ್ ನೋಡ್ಕೋತೀವಿ ಓಕೆ ಫ್ಯಾಂಟಾಸ್ಟಿಕ್ ಐಡಿಯಾ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಜಯಂತ್ ಏನ್ ವಿಷಯ
ಹಾಸನ್ ಕಾಫಿ ಬೋರ್ಡ್ ಇಂದ ಎರಡು ಸಲ ಫೋನ್ ಬಂದಿತ್ತು. ತಾವ್ ಈ ಅಗ್ರಿಮೆಂಟ್ ಸೈನ್ ಮಾಡ್ಬಿಟ್ರೆ ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನಾನು ಕಾರ್ ತಗೊಂಡು ಹೋಗ್ತೀನಿ. ಡ್ಯಾಡಿ ಓದ್ದೇನೆ ಸೈನ್ ಮಾಡ್ತಿದ್ದೀರಲ್ಲ. ಮಿಸ್ ರಜನಿ, ನಿಮ್ಗೆ ನನ್ನ ಮೇಲೆ ಏನಾದ್ರು ಅನುಮಾನ ಇದ್ರೆ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಡಿ. ಯಾರು ಚೆಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಸೈನ್ ಮಾಡಿದ್ದೇನೆ. ತಗೊಳ್ಳಿ ಡ್ಯಾಡಿ. ಕಾರು ಕಾರು ಅವ್ರ ಹಾಸನ್ ಕಾಫಿ ಬೋರ್ಡ್ ತಗೊಂಡು ಹೋಗ್ತಾ ಇದಾರಲ್ಲಮ್ಮ. ಆನ್ ದ ವೇ ಡ್ರಾಪ್ ಮಾಡಕ್ಕೆ ಹೇಳಿ. ಡ್ರಾಪ್ ಮಾಡಿಬಿಡಿ, ಬನ್ನಿ. ನಡೀರಿ. ಪೆಟ್ರೋಲ್ ಆಗೋಯ್ತು. ಅಯ್ಯೋ, ಹೋಗಿ ಪೆಟ್ರೋಲ್ ತರಕಾಗಲ್ವಾ? ನಾನು ಹೋಗಿ ಪೆಟ್ರೋಲ್ ತರಬೇಕಾ? ಮತ್ತೆ ನಾನಾ? ನೋಡು, ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ, ಬೇರೆಯವ್ರ ಹತ್ರ ಇಟ್ಕೋ. ನಮ್ಗೆ ಕೆಲಸ ಮಾಡಿಸ ಅಭ್ಯಾಸ, ಕೆಲಸ ಮಾಡ ಅಭ್ಯಾಸ ಇಲ್ಲ. ಒಂಥರದಲ್ಲಿ ನನಗೂ ಈ ಕಾರ್ಗೂ ವ್ಯತ್ಯಾಸವೇ ಇಲ್ಲ. ಪೆಟ್ರೋಲ್ ಹಾಕಿದ್ರೆ ಮೂವ್ ಆಗ್ತೀವಿ, ಇಲ್ದಿದ್ರೆ ಗಿಂಡಾಯ ನಮ್ಮ ಅಂತ ಇಲ್ಲೇ ಟೆಂಟ್ ಹಾಕ್ಬಿಡ್ತೀವಿ. ಹೋಗಿ ಪೆಟ್ರೋಲ್ ತಗೊಂಬಾ. ಅಯ್ಯೋ ಅಯ್ಯೋ, ಇಂಥ ಕಾಡ್ನಲ್ಲಿ ಒಂದು ಹೆಣ್ಣನ್ನ ಪೆಟ್ರೋಲ್ ತರ ಕಳಿಸ್ತಿದೆಯಲ್ಲ, ನಿನ್ ಮನುಷ್ಯನ? ನೀನ್ ಮನುಷ್ಯ ಅಲ್ಲ, ರಾಕ್ಷಸ. ಥ್ಯಾಂಕ್ ಯು. ನಿನಗೂ ಈ ಕಲ್ಲುಗಳಿಗೂ ವ್ಯತ್ಯಾಸನೇ ಇಲ್ಲ. ಹೋಗೆ ಹೋಗೆ ಬಜಾರಿ ಹೋಗೆ, ನಿನ್ನ ಆಟ ನನ್ ಮುಂದೆ. ನಿನ್ ಬೇಳೆ ಬೇಯಲ್ಲ, ನಿನ್ನ ಆಸೆ ತೀರಲ್ಲ, ನಿನಗೆಂದು ನಾನು ಹೋಗೆ ಹೋಗೆ. ಇಷ್ಟೊತ್ತಾದ್ರೂ ಬರ್ಲೇ ಬಿಸಿಲು ಬೇರೆ, ಯಾರು ವೇಟ್ ಮಾಡ್ತಾರೆ? ಹತ್ತರಿಕೆ, ಈ ಕಾಡಲ್ಲಿ ಒಂದ್ ಹಕ್ಕಿನೂ ಕಾಣಿಸ್ತಾ ಇಲ್ವಲ್ಲ. ನಾನು ಮುಂಚೆನೆ ಹೇಳಿದೆ, ಅಲ್ಲಿಂದಾನೆ ಒಂದ್ ಹಕ್ಕಿ ಸೆಟಪ್ ಮಾಡ್ಕೊಂಡು ಬರೋಣ ಅಂತ. ನೋಡು, ಹಲೋ, ನೀವಾ? ಏನ್ ಮಿಸ್, ನೀವಿಲ್ಲಿ? ಏನಿಲ್ಲ, ಕಾರ್ನಲ್ಲಿ ಬರ್ತಾ ಇದ್ದೆ, ಪೆಟ್ರೋಲ್ ಮುಗ್ದೋಯ್ತು, ತರುಣ ಅಂತ ಹೋಗ್ತಾ ಇದ್ದೆ. ಪೆಟ್ರೋಲ್ ಆಗೋಯ್ತಾ? ಪೆಟ್ರೋಲ್ ನಮ್ಮ ಹತ್ರ ಬೇಕಾಗಿದೆ, ಕೊಡಿ ಕೊಡಿ. ಪರವಾಗಿಲ್ಲ, ಕೊಡಿ. ಅಕ್ಕ ಅವ್ರಿಗೆ ಪೆಟ್ರೋಲ್ ಬೇಕಂತ ಕೊಡ್ರ. ಸ್ವಲ್ಪ ಬೇಗ ಆಯ್ತೇನ್ರೋ? ಒಂದ್ ನಿಮಿಷ ಗುರು. ತಗೊಳ್ಳಿ ನಿಮ್ ಪೆಟ್ರೋಲ್, ನಾನ್ ಬರ್ತೀನಿ. ಅರೇ, ಈ ಕಡೆ ಎಲ್ಲ ಹೋಗ್ತಾ ಇದ್ದೀರಾ? ಅಲ್ಲಿ ನನ್ನ ಫ್ರೆಂಡ್ಸ್ ಇದಾರೆ, ಅವ್ರನ್ನ ಮೀಟ್ ಮಾಡ್ಬೇಕು. ನಾವು ನಿಮ್ ಫ್ರೆಂಡ್ ತರ ಕಾಣ್ತಾ ಇಲ್ವಾ? ಛೇಛೆ, ಹಾಗೇನಿಲ್ಲ. ಓ ಪರವಾಗಿಲ್ಲ, ಪರವಾಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕಮ್ ಆನ್, ವಿಲ್ ಡ್ರಾಪ್ ಯು. ಕಮ್ ಆನ್, ಸಿಟ್ ಡೌನ್, ಕಮ್ ಆನ್. ಇನ್ನೂ ಎಷ್ಟೊತ್ತು ಅಂತ ಕಾಯೋದೆ? ಅಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡಿರ್ಬೇಕು. ಬಂದ್ರೆ ಹೋಗೋಣ. ಕಮ್ ಆನ್, ಬಂದ್ರೆ. ಓಕೆ. ಆರಾರು. ಓ, ಹಲೋ ಮಿಸ್ಟರ್ ಫೋನ್ಮೆಂಟಿ. ಎಸ್ ಮಿಸ್ಟರ್ ಟಿ20. ಏನಿಲ್ಲಿ? ಹಾ, ಪೆಟ್ರೋಲ್ ಆಗೋಗ್ತಿದೆ, ಕಾಯ್ತಾ ಕೂತಿದ್ದೀನಿ. ಅಣ್ಣವ್ರಿಗೆ ಪೆಟ್ರೋಲ್ ಕೊಡ್ರೋ. ಅರೆ, ನಮ್ದಬ್ಬ ಒರಿಜಿನಲ್ ಡ್ರಮ್ ಎಲ್ಲಿ? ಓಹೋ, ನೀವು ಇಲ್ಲಿದ್ದೀರೋ, ಪರವಾಗಿಲ್ಲ ಬಿಡಿ, ಒಳ್ಳೆ ಜನಗಳ ಜೊತೆನೇ ಇದ್ದೀರಾ. ಕಾಪಾಡಿ, ನನಗೂ ಈ ಹೀರೋಯಿನ್ಗಳನ್ನ ಕಾಪಾಡಿ ಕಾಪಾಡಿ ಬೇಜಾರಾಗೋಗ್ಬಿಟ್ಟಿದೆ. ಫಾರ್ ಎ ಚೇಂಜ್ ಹೇಳ್ಕೊಂಡು ಹೋಗಿ. ಹಂಗ ಹೋಗ್ರಿ, ಹೋಗ್ರಿ. ನನಗೂ ಹೀರೋಗಳ ಹತ್ರ ಏಟ್ ತಿಂದು ತಿಂದು ಮೈಕೈ ಮೂಳೆ ಎಲ್ಲ ಮುರಿದೋಗಿದೆ ಸರ್. ಸರ್, ಫಸ್ಟ್ ಟೈಮ್ ಸರ್ ಹುಡುಗಿನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರೋದು. ನೀವೇ ಸರ್ ಹೀರೋ, ಸೂಪರ್ ಹೀರೋ. ಬರ್ಲಾ ಸರ್, ಹೋಗ್ರಿ. ಆರಾರು 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 ಆರಾರು. ಏನ್ ಸರ್,
ಹುಡುಗಿನ ಎಳ್ಕೊಂಡು ಹೋಗುವಂತೆ ಇದನ್ನ ಮಾಡೋಕ್ ಹೇಳ್ದೆ ಇದ ಮಾಡೋಕ್ ಹೇಳ್ದೆ ಕೋಪಿಸ್ಕೋಬೇಡಿ ಸರ್ ಕೋಪಿಸ್ಕೋಬೇಡಿ ಏನೋ ಗೊತ್ತಿಲ್ಲ ತಪ್ಪು ಮಾಡಿಬಿಟ್ಟಿದ್ದೀರಾ ಕ್ಷಮಿಸ್ಬಿಡೋಣ ಆದ್ರೆ ನಾವು ಕ್ಷಮಿಸೋದು ಹೇಗೆ ಗೊತ್ತಾ ಮ್ಯಾನೇಜರ್ ಜಯಂತ್ ನ ನೀವು ನಿಮ್ಮ ಸ್ನೇಹಿತರು ಸೇರಿ ಮೇಲಿಂದ ಎತ್ತ ಕೊಲೆ ಮಾಡಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀನಿ ನಡ್ರಿ ಇಲ್ಲ ಸರ್ ಶಟ್ ಅಪ್ ಡೆಡ್ ಬಾಡಿ ಸಿಕ್ಕಿದೆ ಕಮಾನ್ ಕಮಾನ್ ಬದುಕಿರುವಾಗ ಗೋಳ ಹಾಕೊಂಡ್ರಿ ಈಗ ಜೀವ ಹೋದ್ಮೇಲೆ ಕಣ್ಣೀರಿ ನಾಟಕ ಆಡ್ತಿದ್ರಿ ಖಂಡಿತ ಇಲ್ಲ ಸರ್ ನಾನು ಜಯಂತ್ ಮನ್ಸಾರಿ ಪ್ರೀತಿಸ್ತಿದ್ದೆ ಪವಾಡ ಕಲಿಯುಗದಲ್ಲಿ ಪವಾಡ ಕಲಿಯುಗದಲ್ಲಿ ಪವಾಡ ಬಾಡಿ ಅಲ್ಲಾಡ್ತಾ ಇದೆ ನೋ ನೋ ವೇಟ್ ವೇಟ್ ನೀವು ದೇವರನ್ನು ಪ್ರಾರ್ಥನೆ ಮಾಡಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ
ಏಡಿಯಲ್ಲೋಯ್ತು ಏಡಿ ಮನೆ ಹಾಳಾಯ್ತು ಹೊಗ್ಗೋ ಇವ್ನ ಮಂಜ ಹಾಳಾಗ್ಲಿ ಗುರು ನೀನ್ ಹೇಳಿದ ಪ್ರಕಾರ ಹುಡುಗಿನ ಕರ್ಕೊಂಡು ಬಂದು ಬಿಟ್ಟಿದೀನಿ ಏನ್ ಶುರು ಹಚ್ಕೋ ಗೊತ್ತಾಗ್ತಿಲ್ವೆ ನೋಡಿ ಮಿಸ್ ರಜನಿ ಅವ್ರು ಬದುಕ್ಬಿಟ್ರು ಅದಕ್ಕೆ ಈ ಕೇಸು ಕ್ಯಾನ್ಸಲ್ ಮಾಡ್ತಿದ್ದೀನಿ ಕಾನ್ಸ್ಟೇಬಲ್ ಕಮಾನ್ ಬರ್ತೀನಿ ಬಾಯ್ ನೀವು ಮಾಡಿರೋ ಕೆಲಸಕ್ಕೆ ಕ್ಷಮೆನೇ ಇಲ್ಲ ನೋಡಿ ನಿಮ್ಗೂ ನಿಮ್ ಎಸ್ಟೇಟ್ಗೂ ದೊಡ್ಡ ನಮಸ್ಕಾರ ನನ್ನಿಂದ ನಿಮ್ಗೆ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಕಿಪ್ ಕ್ವೈಟ್ ಏಡಿ ಅನ್ನೋದು ಗೊತ್ತಾಗ್ಲಿಲ್ವೇ ಲಿಸನ್ ಟು ಮೀ ಐ ಲವ್ ಯು ಜಯಂತ್ ಜಯಂತ್ ಐ ಲವ್ ಯು ಕನಸಲಿ ಮನಸಲಿ ಒಲವಿನ ಸರೆ ಬಯಸುವೆ ನಾನು ಒಲವಿನ ಸರೆ ಕನಸಲಿ ಮನಸಲಿ ಒಲವಿನ ಸರೆ ಬಯಸುವೆ ನಾನು ಒಲವಿನ ಮರವನು ಬಳ್ಳಿ ಬೆಸೆದು ಬೆಳ್ಳನು ಗಂಡು ಬೊಳಿದು ಬಾಳಿಗಾಸರೆ ಪ್ರೀತಿ ಬೆಳೆದು ಕನಸಲಿ ಮನಸಲಿ ಒಲವಿನಾಸರೆ ಬಯಸುವೆ ನಾನು ಹೃದಯದಾಸೆಯ ಹೂ ಹರಳಿ ಕೊಳಿದ ಜೀವದ ಭಾವ ಕೆರಳಿ ಅನುದಿನ ಅನುಕ್ಷಣ ನನಗೆ ನೀನೆ ಸಂಗಾತಿ ಎಂದು ಕನಸಲಿ ಮನಸಲಿ
ಜಯಂತ್ ಬರ್ಲಿಲ್ವೇನ? ಅವರು ಬಂದ್ರೆ ಯಜಮಾನ್ರೆ, ಅವರಿಬ್ರು ಒಟ್ಟಿಗೆ ಬರ್ತಿರೋದು ನೋಡ್ತಿದ್ರೆ ಒಳ್ಳೆ ಗಂಡ ಹೆಂಡತಿ ಕಂಡ ಕಾಣ್ತಿದ್ದಾರೆ. ಗಂಡ ಹೆಂಡತಿ ಬಂದ್ರು ಎಲ್ಲೋ ಅಲ್ಲೋಡಿ. ಏನಮ್ಮ ಬಹಳ ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ಅವರನ್ನೇ ಕೇಳಿ. ಅವರು ಏನಪ್ಪ ಇದು ಆಶ್ಚರ್ಯ? ನನ್ನ ಮಗಳು ಬಾಯಿನಲ್ಲಿ ಇವತ್ತು ಏನೋ ಹೊಸ ಶಬ್ದಗಳು. ಜಯಂತ್ ಏನೋ ಒಂದು ದೊಡ್ಡ ಪವಾಡ ನಡೆಸಿಬಿಟ್ಟಿದ್ದೀರಿ. ಪವಾಡ ಏನಿಲ್ಲ ಸರ್, ನಿಮ್ ಮಗಳು ಒಂದು ಹುಲಿ ಕೈಲಿ ಸಿಕ್ಕಾಕೊಂಡಿದ್ಲು, ಅದ್ರ ಜೊತೆ ಫೈಟ್ ಮಾಡಿ ನಿಮ್ ಮಗಳನ್ನ ಕಾಪಾಡಿದೆ. ಹುಲಿ ಜೊತೆ ಫೈಟ್ ಮಾಡಿದ್ರು ಪರವಾಗಿಲ್ಲ. ಹೇಗಿದೆ ಸರ್ ನಮ್ಮ ವಿಟಮಿನ್ ಪ್ರಭಾವ? ವಿಟಮಿನ್ ಪ್ರಭಾವ ಅಲ್ಲ ಸರ್, ಮಟನ್ ಪ್ರಭಾವ. ಅಲ್ಲೂ ವಿಟಮಿನ್ ಇದೆ ಸರ್. ಅಲ್ಲಿರೋದು ನಿಮ್ ವಿಟಮಿನ್ ಅಲ್ಲ, ನಮ್ ಪ್ರೋಟೀನ್. ನಿಮ್ ಜೊತೆ ಮಾತಾಡಕ್ ಆಗಲ್ಲ ಸರ್. ಏನೇ ಆಗ್ಲಿ ಆ ಹುಲಿಗ್ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೇಳಿ? ನಿಮ್ಮಿಬ್ರು ಒಂದ್ ಮಾಡ್ತಲ್ಲಮ್ಮ. ಜಯಂತ್ ಇನ್ ತಡ ಮಾಡೋ ಸರಿಯಲ್ಲ, ನೀವಿಬ್ರಿಗೂ ಆದಷ್ಟು ಬೇಗನೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು. ಮುಂದಿನ ವಿಷಯ ಮಾತಾಡೋದಕ್ಕೆ ನಿಮ್ ತಾಯಿ ಅವ್ರಲ್ಲಿ ಕರ್ಕೊಂಬಂದ್ಬಿಡಪ್ಪ. ತಾಯಿನ? ಹಾ ತಾಯಿನ, ಕರ್ಕೊಂಬರ್ತೀನಿ ಸರ್. ನಾ ಬರ್ತೀನಿ ಸರ್. ಓಕೆ ಓಕೆ. ಶ್ರೀಪತಿ ಅವ್ರನ್ನ ಎಷ್ಟು ತಿದ್ದು ಬಿಡುಗಡೆ ಮಾಡ್ತಾರೆ? ಅವ್ರನ್ನ ಬೆಳಗ್ಗೆನೆ ಬಿಡುಗಡೆ ಮಾಡ್ಬಿಟ್ರು. ಥ್ಯಾಂಕ್ ಯು. ನನ್ನನ್ನು ಹಿಡಿಯೋಕೆ ಬಂದ್ರ ಈ ರಘುಪತಿಯ ಸುಲಭ ನಿಮ್ ಕೈಗೆ ಸಿಕ್ಕಾಕೊಳ್ಳಲ್ಲ. ನಮಸ್ಕಾರ ಸಾರ್. ಏನಯ್ಯ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಸಾರ್. ಹೌದು, ನಿಮ್ಮ ಜೈಲಿಂದ ಬಿಟ್ರ? ಬಿಟ್ರಲ್ಲ ಸರಿ, ನಾ ಹೇಳಿದ ಕೆಲಸ ಏನ್ ಮಾಡಿದ್ರಿ? ಮಾಡ್ತಾ ಇದ್ದೀನಿ ಸಾರ್. ಹೊಗ್ಗೋ ಇವನ್ ಮಂಜಾಳಾಗ್ಲಿ. ಪಾಪಿಗಳ, ಜೈಲಿಂದ ಬಿಡುಗಡೆ ಆಗಿ ನನ್ನ ಮಕ್ಕಳು ನೋಡ್ತೀನಿ ಅಂತ ಎಷ್ಟೋ ಆಸೆಯಿಂದ ಹೊರಟಿದ್ ನನ್ನನ್ನ ಇಲ್ಲಿ ತಂದು ಕೊಳೆ ಹಾಕಿದ್ದೀರಲ್ಲೋ, ನಿಮಗ್ ದೇವ್ರು ಒಳ್ಳೇದು ಮಾಡ್ತಾನೇನು? ಅವ ಜೈಲಿನ ನಾನು ನಿಮ್ಮನ್ನು ಭೇಟಿ ಮಾಡಿದಾಗ ನೀವು ನನ್ನ ಆಸರಿ ಆಗಿರ್ತೀರಿ ಅಂತ ಎಷ್ಟೋ ಸಂತೋಷದಿಂದಲೂ ಇದ್ದೆ, ಆಸೆಯಿಂದಲೂ ಇದ್ದೆ. ಆದ್ರೆ ನೀವು ಕೊಟ್ಟ ಮಾತನ್ನೇ ಮರ್ತು ಬಿಟ್ರಿ. ತುಂಬಾ ದಿವಸ ಆಯ್ತಲ್ಲ, ಮರ್ತು ಬಿಟ್ಟಿದ್ದೀನಿ. ಅದೇ ಗುರು, ಬ್ಯಾಂಕ್ ರಾಬರಿ ಒಳಗೆ ಒಳಗೆ ಹೋಗಿದ್ದಿಲ್ವಾ ಆಗಿನ ಕತೆ? ಓ ಹಂಗ. ಓ ಏನ್ ರಮಣ, ಇನ್ನು ನಿನ್ ಬಿಡುಗಡೆ ಮಾಡಿಲ್ವಾ? ಇಲ್ಲ ಗುರು. ನಿಜವಾದ ಕೊಲೆಗಾರ ಹೊರಗಡೆ ಮೆರಿತಾ ಇದ್ದಾನೆ, ಅವನ್ ಹಿಡಿಕೋದ ನೀನು ಒಳಗಡೆ ಕುಳಿತಾ ಇದೀಯ. ಇದೇ ಹಣೆ ಬರ. ನೀನೇನು ಯೋಚನೆ ಮಾಡ್ಬೇಡ. ನಮ್ಮ ಗುರು ಅವನ ಮೇಲೆ ಕಣ್ಣಿಟ್ಟು ಗುನ್ನ ಹಾಕ್ದ ಅಂದ್ರೆ ಅವನ ಬಣ್ಣ ಎಲ್ಲ ಹೊರಗೆ, ಆಗ ಅವನು ಒಳಗೆ ನೀನು ಹೊರಗೆ, ಈಗ ಸದ್ಯಕ್ಕೆ ನಾವಿಬ್ರು ಒಳಗೆ. ನಡಿ ಗುರು ಬಲಗಾಲಿಟ್ಟು. ಸರ್ ನೀವೇನು ತಿಳ್ಕೊಳ್ದೆ ಹೋದ್ರೆ ಸೊಳ್ಳೆ ಕಾಟ ಇದು ಸ್ವಲ್ಪ. ಇವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ನನ್ನ ಸಮಸ್ಯೆ ಬಗೆಹರಿಸೋಕೆ ಇವನೇ ಸರಿಯಾದ ವ್ಯಕ್ತಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರ ಅಲ್ಲ, ಮಾತಾಡಿ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಅನ್ಯಾಯ ನಡೆದೋಗಿದೆ, ನೀವು ನನಗೆ ಸಹಾಯ ಮಾಡ್ತೀನಿ ಅನ್ನೋ ಹಾಗಿದ್ರೆ. ಹಣ ಬರೋ ವಿಷಯ ಆದ್ರೆ ನಾವು ಸಹಿಯೇ. ನೀವು ಸುಮ್ಮನೆ ಮಾಡಬೇಕಾಗಿಲ್ಲ, ನಾನು ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡ್ತೇನೆ. ಮೊದಲು ಕೆಲಸ ಏನು ಅಂತ ಹೇಳಿ ಸರ್. ಒಂದು ಕಾಲದಲ್ಲಿ ಕಾಮಧೇನು ಎಸ್ಟೇಟ್ನ ಮಾಲೀಕನಾಗಿದ್ದೆ. ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು, ಮಕ್ಕಳ ಜೊತೆ ಸಂತೋಷ ಕಾಲ ಕಳೀತಿದ್ದೆ. ಒಂದು ದಿವಸ
ರಘುಪತಿ ಹಿಯ ನಮಸ್ಕಾರ ರಘುಪತಿಗಳೇ ನಾನು ಚಂದ್ರಮುಖಿ ಎಸ್ಟೇಟಿಂದ ನಂದಗೋಪಾಲ್ ಮಾತಾಡೋದು ನನ್ನ ಎಸ್ಟೇಟ್ ಮಾರಬೇಕು ಅಂತಿದ್ದೀನಿ ನಿಮಗೆ ಇಷ್ಟ ಇದ್ರೆ ಈಗಲೇ ಬಂದು ಮಾತಾಡಬಹುದು ಆ ಎಸ್ಟೇಟಿನ ಬಗ್ಗೆ ಮಾತಾಡೋಣ ಅಂತ ನಾನು ನೇರ ನಂದಗೋಪಾಲ್ ಮನೆಗೆ ಹೋದೆ ನಂದಗೋಪಾಲ್ ಹೊಟ್ಟೆಗೆ ಚೂರಿ ಹಾಕಿದ್ದ ನನ್ನ ನೋಡಿ ಚಾಕುನ ಅಲ್ಲೇ ಬಿಸಾಕಿ ಪ್ರಯತ್ನ ಪಟ್ಟೆ ಅಷ್ಟರಲ್ಲಿ ನಂದಗೋಪಾಲ ನನ್ನ ಮೇಲೆ ಬಿದ್ದ ಗಾಬರಿಯಲ್ಲಿ ನನಗೆ ಪ್ರಜ್ಞೆ ತಪ್ಪು ಹೋಯ್ತು ಮತ್ತೆ ಎಕ್ಸ್ಟ್ರಾ ನೋಡೋಷ್ಟರಲ್ಲಿ ನನ್ನ ಕೈನಲ್ಲಿ ಚೂರಿ ಇತ್ತು ಇದು ನನ್ನ ತಮ್ಮ ನಡೆಸಿದ ಸಂಚು ಅಂತ ನನಗೆ ಆಮೇಲೆ ಗೊತ್ತಾಯ್ತು ಅಷ್ಟರಲ್ಲಿ ಪೊಲೀಸ್ನವರು ಬಂದ್ರು ನನ್ನನ್ನೇ ಕೊಲೆಗಾರ ಅಂತ ಹಿಡ್ಕೊಂಡು ಹೋದ್ರು ಇದೇ ನಡೆದ್ಬಿಟ್ಟೆ ನನ್ನ ಆಸ್ತಿನ ನನ್ನಿಬ್ಬರು ಮಕ್ಕಳಿಗೂ ಸಮವಾಗಿ ಹಂಚಿ ಬಿಲ್ ಬರೆದಿದ್ದೇನೆ ಆ ಬಿಲ್ ಪ್ರಕಾರ ನನ್ನ ಮಗಳಿಗೆ 21 ವಯಸ್ಸು ತುಂಬಲಿಕ್ಕೆ ಇನ್ನೂ 3 ತಿಂಗಳಿದೆ ಈ 3 ತಿಂಗಳಲ್ಲಿ ಅವಳೇನಾದರೂ ಮದುವೆಯಾಗಿಬಿಟ್ರೆ ಅವಳನ್ನು ಮದುವೆಯಾದ ಆ ವ್ಯಕ್ತಿಗೆ ಅವಳ ಆಸ್ತಿ ಸೇರೋ ಸಂಭವ ಹೆಚ್ಚು ನೀವು ಇಲ್ಲಿಂದಲೂ ಬಿಡುಗಡೆಯಾದ ಕೂಡಲೇ ನನ್ನ ಎಸ್ಟೇಟ್ ಹೋಗಿ ನನ್ನ ಮಕ್ಕಳನ್ನು ಸಂರಕ್ಷಣೆ ಮಾಡಿ ಅವರ ಭವಿಷ್ಯನ ಕಾಪಾಡಿಪ್ಪ ಇದಕ್ಕಾಗಿ ನಾನು ನಿಮಗೆ ಕೊಡೋ ಸಂಭಾವನೆ 5 ಲಕ್ಷ ರೂಪಾಯಿ ನನ್ನ ಮಕ್ಕಳನ್ನು ಸಂರಕ್ಷಿಸ್ತೇನೆ ಅಂತ ಮಾತು ಕೊಡಿಪ್ಪ ಪ್ಲೀಸ್ ಮಾತು ಕೊಡ್ತೀನಿ ಸರ್ ಮಾತು ಕೊಡಿಪ್ಪ ಮಾತು ಕೊಡ್ತೀನಿ ಜೈಲಿನಲ್ಲಿ ನಿಮ್ಮ ಜೊತೆ ಕಥೆ ಇಷ್ಟ ಆದ್ರೆ ಬಿಡುಗಡೆ ಆದ್ಮೇಲೆ ನಮ್ಮಿಬ್ಬರ ಕಥೆ ಬೇರೆ ತರ ಇಷ್ಟ ಆಗೋಯ್ತು ಏನು ಹೇಳ್ತಿದ್ದೀರಿ ಅಂದ್ರೆ ನೀವು ಹೇಳಿದ ಕೆಲಸ ಮಾಡಕ್ಕೆ ಹೊರಟಿದ್ದ ನಮ್ಮನ್ನ ಇನ್ನೊಬ್ಬ ಭೂಪತಿ ಯಾಗರ್ಸ್ಕೊಂಡು ಹೊರಟೋದ ಅಲ್ಲೇನಾಯ್ತು ಗೊತ್ತಾ ನೀವು 5 ಅಂದ್ರೆ ಅವನು 10 ಅಂದ ನನಗೆ ಯಾಕೋ ಅನುಮಾನ ಬಂತು ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅಂತ ನಾನೇ ಪ್ರೇಮದ ನಾಟಕ ಆಡಿ ನಿಮ್ಮ ಮಗಳನ್ನ ನನ್ನ ಬಲೆಗೆ ಹಾಕೊಂಡೆ ನನ್ನ ಗುರಿ ಈಡೇರೋ ಕಾಲ ಹತ್ರ ಬಂದಿದೆ ಅನ್ನೋ ಅಷ್ಟರಲ್ಲೇ ಜೈಲಿಂದ ನೀವು ಬಿಡುಗಡೆ ಯಾಕೆ ಹೊರಗೆ ಬಂದ್ರಿ ನಮ್ಮ ಪ್ಲಾನಿಗೆ ಎಲ್ಲಿ ಡೇಂಜರ್ ಆಗ್ಬಿಡುತ್ತೋ ಅಂತ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಕೂಡ ಹಾಕಿದ್ವಿ ಹಣಕ್ಕ ಏನು ಮಾಡೋಕ್ಕೂ ಹೆಸೋದಿಲ್ವಲ್ರು ನಾವು ಅಂದ್ಕೊಂಡು ಕೆಲಸ ಮುಗಿಸೋವರೆಗೂ ನೀವು ಈ ಜಾಗದಿಂದ ಹೋಗಾಗಿಲ್ಲ ಐ ಆಮ್ ಸಾರಿ आमेल हेल्ती इट्स एक्सलेंट मार्वेलस ನನ್ನ ಮಗಳಲ್ಲಿ ಆಗಿರೋ ಈ ಬದಲಾವಣೆ ಹಾಗೂ ಈ ಮನೆಯಲ್ಲಿ ತುಂಬಿ ತುಳಿತಿರೋ ಸಂತೋಷ ನಲಿವೆಗಳಿಗೆ ನೀವೇ ಕಾರಣ ಮುಂದಿನ ವಾರ ನಿಶ್ಚಿತಾರ್ಥ ಇಟ್ಕೋಬೋಣ ಡ್ಯಾಡಿ ಡ್ಯಾಡಿ ಜಯಂತ್ ನ ಕರ್ಕೊಂಡು ಹೋಗಿ ಸ್ಯಾರೀಸ್ ತಗೊಂಡು ಬರ್ತೀನಿ ಮಿಸ್ಟರ್ ಜಯಂತ್ ನನ್ನ ಮಗಳ ಅಭಿರುಚಿ ಬಗ್ಗೆ ನನಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ದಯವಿಟ್ಟು ಅವಳ ಜೊತೆ ಶಾಪಿಂಗ್ ಹೋಗಿ ಬಂದ್ಬಿಡಿ ಬನ್ನಿ ಜಯಂತ್ ಪ್ಲೀಸ್ ಜಯಂತೆ ಸರಿಯಾದ ವ್ಯಕ್ತಿ ಇವರಿಬ್ಬರ ಮದುವೆನ ಆದಷ್ಟು ಬೇಗನೆ ಸದ್ದಿಲ್ಲದೆ ಮಾಡಿ ಮುಗಿಸ್ಬಿಡ್ಬೇಕು ಇದು ಈ ಸಾರಿ ಪ್ಯಾಕ್ ಮಾಡಿ ಸರಿ ಸರಿ ಆಯ್ತಾ ಇಷ್ಟ
ಸೀರೆಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು 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 ಆ ಇದು ಮತ್ತೆ ಇದು ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್. ಇದೆಲ್ಲ ಪ್ಯಾಕ್ ಮಾಡಿ ಸರ್. ಬಿಲ್ ಹಾಕಿಸ್ಲಾ? ಹಾ, ಬಿಲ್ ಹಾಕಿಸ್ಲಿ. ಸೀರೆ ಯಾರಿಗಿದು? ಇನ್ಯಾರಿಗೆ? ನಿನಗೆ. ನನ್ನ ಪರವಾಗಿ ಎ ಸ್ಮಾಲ್ ಪ್ರೆಸೆಂಟೇಷನ್. ನಿಜವಾಗ್ಲು ವೆರಿ ಗುಡ್ ಸೆಲೆಕ್ಷನ್. ಯು ಲೈಕ್ ಇಟ್? ವೆರಿ ನೈಸ್. ಯು ಸಿಲಿ. ಮೇ ಐ ಕಮ್ ಇನ್? ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ನೋ, ಗುಡ್ ನೈಟ್. ನಾನು ಬಂದಿದ್ದೀಯೋ ಯಾಕೆ ಗೊತ್ತಾಯ್ತು ಗೊತ್ತಾ? ದೀಪುಗೆ ಬಟ್ಟೆ ಬಟ್ಟೆ ತರ್ಕೊಂಡು. ಇದು ದೀಪುಗೆ ಬಟ್ಟೆ ಬಟ್ಟೆ. ಇದು ನಿನಗೆ ಸ್ಯಾರಿ, ಹಳದಿ ಕಲರ್ ಚೆನ್ನಾಗಿರುತ್ತೆ. ಗೊತ್ತಾಯ್ತು ಕೋಪ ಬಂದುಬಿಟ್ಟಿದೆ ನಿನ್ಗೆ. ಯಾಕೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಇವತ್ತು ದೀಪ ಹುಡ್ದಬ್ಬ, ಇವತ್ತೆಲ್ಲ ನಿನ್ ಜೊತೆಲಿದ್ದು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೈಕೊಟ್ಟೆ ಅಂತ ತಾನೆ? ಐ ಆಮ್ ಸಾರಿ, ಅಪರಾಧವಾಯ್ತು, ಮಹಾಪರಾಧವಾಯ್ತು. ನಾನು ಮನೆಗೆ ಬಂದಾಗ ನೀನ್ ನಗ್ನಗ್ತಾ ಇದ್ರೆ ನನ್ನ ಕಷ್ಟ ಎಲ್ಲ ಮರ್ತೋಗುತ್ತೆ. ಅದು ಬಿಟ್ಟು ನೀನು ಉಪ್ಪು ಅಂತ ಇದ್ದೆ ಅಂತ ತಿಳ್ಕೊ. ನೋಡಿಲೆ, ಉಪ್ಪು ಅಂತ ಇದ್ದಾರೆ, ಉಪ್ಪನ್ನು ಒಡೆದು ಬಿಡ್ತೀನಿ. ಆದ್ರೆ ಅರೆಬರೆಯಾಗಿ ಇಟ್ಕೊಂಡ್ರೆ ನನಗೆ ಬಹಳ ಬೇಜಾರಾಗುತ್ತೆ. ನಗ್ತಾ ಇದೀಯಾ? ನಗ್ತಾ ಇದೀಯಾ? ನಗು ಕಂಟ್ರೋಲ್ ಮಾಡ್ಬೇಡ, ನಗು ಬರ್ತಾ ಇದೆ. ನಗು ಬಿಡಲ್ಲ. ನಿನಗೆ ಹೇಗೆ ನಗು ಬರ್ತದೆ ಅಂತ ನನಗೆ ಗೊತ್ತು. ಒಂಟೆ ಮೇಲೆ ಅಪ್ಪ, ಕೊನೆಗೂ ನಗ್ಬಿಟ್ಟೆ ಅಪ್ಪ. ಅಂದ್ರಕ ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಮಾಡೋಣ. ರೂಪ್ಲಿ, ಮೂರನೇ ಕೀ ಮುಕ್ಕಾಲು ಭಾಗ ನಂದು, ಒಪ್ಗೆನಾ? ಒಪ್ಗೆ. ಜಯಂತ್ ಬರೋ ಸ್ವಲ್ಪ ತಡ ಆಗೋಯ್ತು ಅಂತಂದ್ರೆ ಡಲ್ಲ ಕೂತ್ಕೊಂಡು ಬಿಡ್ತೀಯಲ್ಲಮ್ಮ. ಏನ್ ಆಕಾಶನೇ ತಲೆ ಮೇಲೆ ಕಳ್ಚಿ ಬಿದ್ದು ಹೋಯ್ತೆ. ಏನಪ್ಪ, ಅವ್ರು ಬರ್ಲಿಲ್ವಾ? ಈ ಲೆಟರ್ ಕೊಟ್ಟಿದ್ದಾರೆ. ನಮ್ಮ ತಾಯಿಯವರಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಇವತ್ತು ಎಸ್ಟೇಟ್ ಕಡೆ ಬರೋಕಾಗ್ತಿಲ್ಲ. ಡ್ಯಾಡಿ, ನಾನು ಸಿನಿಮಾಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಆರ್ ಯು ಗೋಯಿಂಗ್ ಅಲೋನ್? ಇಲ್ಲ, ಚೇತನ ಜೊತೆಲಿ ಹೋಗಿ ಬರ್ತೀನಿ. ಹಾಯ್ ಚೇತನ. ಈ ಸೀರೆ ಎಷ್ಟು ಗ್ರ್ಯಾಂಡ್ ಆಗಿದೆ, ಯಾವಾಗ ತಗೊಂಡ್ಯೆ? ಇದು ಜೈನ್ ಪ್ರೆಸೆಂಟ್ ಮಾಡಿದ್ದು. ವಾಹ್, ನೀನ್ ಉಬ್ಬಿದು ಫ್ಯಾಂಟಾಸ್ಟಿಕ್ ತೇಜಿ. ಈ ತರ ಸೀರೆ ನಂಗೂ ಕೊಡ್ಸ್ ನಾಡಿ. ಕೊಡಿಸ್ತೀನಿ, ಈಗಲ್ಲ, ಮೊದ್ಲು ಸಿನಿಮಾ ಆಮೇಲೆ ಸೀರೆ. ಓಕೆ, ಬಾರೆ. ಚೆನ್ನಾಗಿದೆ ಅಲ್ಲ? ನಾನೊಂದು ತೀರ, ನೀನೊಂದು ತೀರ, ನಾನೊಂದು ತೀರ, ನೀನೊಂದು ತೀರ, ಮನಸ್ಸು ಮನಸ್ಸು ಪ್ರೀತಿ. ಅರೆ, ಇದೇ ತರ ಸೀರೆನೆ. ಜಯಂತ್ ಇದ್ದಾರೆ? ಯಾರನ್ನ ನೋಡಿದ್ರು ಜಯಂತ್ ಕಂಡ ಕಾಣ್ತಾರೆ ನಿಂಗೆ? ಇಲ್ಲ ಕಣೆ, ಅವ್ರು ಜಯಂತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಪಿಕ್ಚರ್ಸ್ ಹೇಳ್ಕೊಳೆ. ಜಯಂತಿ,
ಸಾರಿ ಮೇಡಮ್, ಈ ವೆರೈಟಿ ಸ್ಯಾರಿ ಇದ್ದಿದ್ದೆ ಎರಡು, ಅದನ್ನ ಇವರೇ ಬಂದು ತಗೊಂಡು ಹೊರಟೋದ್ರು. ಇನ್ನೊಂದ ನಾನ್ ನಿಮ್ ಜೊತೆ ಬಂದಿದ್ದಲ್ಲ ಮ್ಯಾನೇಜರ್ ಜಯಂತ, ಹಾ ಅವರೇ ಬಂದು ಅದನ್ನು ನಿಮ್ಗೆ ಬೇಕು ಅಂತ ಹೇಳಿ ತಗೊಂಡು ಹೋದ್ರು. ಹೌದು, ಅವ್ರು ಮನೆ ಹತ್ರ ಇಳಿತಿರ್ಲಿಲ್ಲ, ಆ ಸರ್ಕಲ್ ಹತ್ರ ಇಳಿತಿದ್ರು. ಅಂಗಡಿಯಲ್ಲೇ ಹೂ ತಗೊಂಡು ಹೋಗ್ತಿದ್ರು, ಅಲ್ಲಿ ಕೇಳಿದ್ರೆ ಗೊತ್ತಾಗ್ಬೋದು. ಸರಿ, ಏನಮ್ಮ ಪ್ರತಿದಿನ ನಿನ್ನ ಹತ್ರ ಹೂ ತಗೊಂಡು ಹೋಗ್ತಾರಲ್ಲ ಜಯಂತ್ ಅಂತ, ಅವ್ರ ಮನೆ ಎಲ್ಲಿ ಗೊತ್ತಾ? ಓ, ಜಯಂತ್ ಅಣ್ಣನ ಮನೆನಾ? ಸೀದಾ ಹೋಗಿ ಬಲ್ಗಡೆ ತಿರುಗಿದ್ರೆ ಮೂರನೇ ಮನೆ. ವೆಲ್ಕಮ್ ರಘುಪತಿ ರಾವ್. ಏನ್ ಮಿಸ್ಟರ್ ರಘುಪತಿ ರಾವ್, ಮಗಳ ಮದುವೆ ಏರ್ಪಾಡೆಲ್ಲ ಜೋರಾಗಿ ನಡೀತಾ ಇದೆಯಾ? ಈ ನಿರ್ಧಾರ ತಗೊಳ್ಳೋಕ್ ಮುಂಚೆ ನಮ್ಮನ್ನು ಒಂದ್ ಮಾತು ಕೇಳ್ಬೇಕು ಅನ್ನೋದನ್ನ ಮರ್ತಿದ್ದೀರಾ? ಊರವ್ರ ಪರ್ಮಿಷನ್ ತಗೊಂಡ್ ಮದುವೆ ಮಾಡೋಷ್ಟೊಳಗೆ ಆ ಹುಡುಗ ನಮ್ ರಜಿನ ಹೊತ್ಕೊಂಡೋಗ್ ಮದುವೆ ಮಾಡ್ಕೊಂಡ್ ಬಿಟ್ಟಿರ್ತ. ಜಯಂತ್ ಅಂಥ ಹುಡುಗ ಅಲ್ಲ. ಅಂದ್ರೆ ಜಯಂತ್ ನಿಮಗ್ ಗೊತ್ತೇನು? ಈ ಕೆಲ್ಸಕ್ಕೆ ಅವನ್ನ ನೇಮಿಸಿ ಈ ಕಾಮಧೇನು ಎಸ್ಟೇಟ್ ಕಳಿಸಿದ್ದೆ ನಾವು. ಡೋಂಟ್ ವರಿ ಮಿಸ್ಟರ್ ರಘುಪತಿ, ಆದಷ್ಟು ಬೇಗ ಜಯ ಜಯ ಹೇಳಿದ ಪ್ರಕಾರ ರಜನಿ ಜಯಂತ್ಗೆ ಮದುವೆ ಮಾಡಿ ಅವರಿಬ್ಬರನ್ನ ಹನಿಮೂನಿ ಕಳಿಸಿ. ಅಲ್ಲಿ ಅವರಿಬ್ಬರನ್ನು ಮುಗಿಸೋ ಜವಾಬ್ದಾರಿ ನಮಗ್ ಸೇರಿದ್ದು. ಓಕೆ, ಇನ್ನೊಂದು ವಿಷಯ, ನಿಮ್ಮ ಅಣ್ಣ ಐ ಮೀನ್ ರಜನಿ ತಂದೆ ರಘುಪತಿ ಜೈಲಿನಿಂದ ಬಿಡುಗಡೆ ಆಗಿದ್ದಾನೆ. ಎಲ್ಲೋ ತಲೆ ಮರೆಸ್ಕೊಂಡಿದ್ದಾನೆ. ಒಂದ್ ವೇಳೆ ಇಲ್ಲಿಗೆ ಬಂದ್ರೆ ನೀನ್ ಮುಗಿಸು, ನಮ್ ಕಣ್ಣಿಗೆ ಬಿದ್ರೆ ನಾವು ಮುಗಿಸ್ತೀವಿ. ಆ ಮುಂದಿನ ವಿಷಯ ಗೊತ್ತೇ ಇದೆ, ಆಸ್ತಿ ಮಾರಿ 50-50. ಬಾ ಬಾಯ್. Thank you.
ಅದು ಅದು ನಮ್ ಕಿಟ್ಟಪ್ಪನಿಗೆ ನಿದ್ದೆ ನಡ್ಕೊಂಡ್ ಬರೋ ರೋಗ. ಅದಕ್ಕೆ ಕಿಟ್ಟಪ್ಪ ಬಾಪ್ಪ ನಾನು ಎಲ್ಲಿದ್ದೀನಿ? ಇಲ್ಲೇ ಇದ್ಯಾ ಬಾಪ್ಪ? ನಾನು ಎಲ್ಲಿದ್ದೀನಿ? ನನ್ನ ಜೊತೆ ಇದ್ಯಾ ಬಾಪ್ಪ? ನಾನು ಎಲ್ಲಿದ್ದೀನಿ? ಇಲ್ಲೇ ಇದ್ಯಾ. ಕೀ ಮಾಡಿಸ್ತಿದ್ದಾನೆ, ಸೋಪ್ ಯೂಸ್ ಮಾಡಿ ಯಾರೋ ಡೂಪ್ಲಿಕೇಟ್ ಕೀ ಮಾಡಿಸ್ತಿದ್ದಾರೆ ಅಂತ ನೆನ್ನೆ ಹೇಳದ್ನಲ್ಲ, ಈ ನನ್ನ ಮಗನೇ ಮಾಡಿಸ್ತಿರೋದು. ರೆಡಿ ಆಯ್ತು ತಗೊಳ್ಳಿ ಸರ್. ರೆಡಿ ಆಯ್ತಾ? ಹಾ, ಎಲ್ಲಿ ಕೊಡು ನೋಡೋಣ. ಇಲ್ಲೇ ಅವ್ನ ಬೋಟಿ ತಗೊಂಡ್ಬಿಡ್ತೀನಿ. ದುಡುಕ್ಬೇಡ, ಈಗ ಈ ನನ್ನ ಮಗನ ನಡೆದ್ರೆ ನಮಗ್ ಸಿಗೋದು ಕೀ ಮಾತ್ರ. ಈ ನನ್ನ ಮಗನ ಫಾಲೋ ಮಾಡಿದ್ರೆ ನಮ್ಮಾಲ್ ಬಚ್ಚಿಟ್ಟಿರೋ ಜಾಗ ಸಿಗುತ್ತೆ. ಕೊಡು ಕೊಡು ಕೊಡು. ನಾಲ್ಕನೇ ಕೀ ಕೊಡ್ತಾ ಇದ್ದೀನಿ. ಈಗ ನಿನ್ ಮಗಳು ಪೂರ್ತ ನನ್ ಸ್ವಂತ. ಒಪ್ಗೆನಾ? ಒಪ್ಗೆ. ಐವತ್ತು ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಮೇಘಾನಾಥ ಘಟಪಟ ಘಾಟಾಪಟ ಶಿಯ ಕಿತ್ಮಿತ್ ಕೋಟಿ ಕಿಕ್ಲಿಕಿ 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 ಬರ್ದತೆ ಸಂಭೋ ಕಶ್ಚ ಕಿತ್ಮ ಸಾಕೆದ್ನ ಎಚ್ಚು ಕಟ್ಟಿರೋ ತಾಳೆನ ಕಿತ್ ಬಿಸಾಕೊಂತಿಲ್ಲ. ನೀನು ಒಂದ್ ಹೆಣ್ಣ ಬಂಗಾರ ನನ್ ಕೈಗ್ ಬಂದಿಲ್ಲ, ಅದೇ ಹಾಕಡ್ತೀಯ ತಾಳಿನ? ಕಿಟ್ಟಪ್ಪ, ನಮ್ಮಮ್ಮ ಕೇಳ್ತಿರೋದನ್ನ ಕೊಟ್ಬಿಡಪ್ಪ. ಕೊಟ್ಬಿಡ್ತೀನಿ ಚಿನ್ನ, ಕೊಟ್ಬಿಡ್ತೀನಿ. ಆದ್ರೆ ಇವತ್ತಲ್ಲ, ಬರೋ ಅಮಾವಾಸ್ಯೆ 12 ಗಂಟೆಗೆ ಭೂಮಿನ ಅಗದು ಬಂಗಾರನ ತೆಗೆದು ನಿಮ್ ಮಗಳ ಮೇಲೆ ಸುರಿತೀನಿ ಸುರಿತೀನಿ. What's wrong? That is ಕೋಪ. ಓಹೋ, ನಿನ್ನೆ ನಾನು ಈ ಕಡೆ ಬರಲಿಲ್ಲ ಅಂತಾನ? ಶಟ್ ಅಪ್. ನೀವೆಂಥವ್ರು ಅಂತ ನನಗೆ ಗೊತ್ತಿದೆ. ಫಾರ್ ಹೆವನ್ ಸೇಕ್ ಪ್ಲೀಸ್ ಲೀವ್ ಮೀ ಅಲೋನ್. ರಜನಿ, ಏನಾಯ್ತು ನಿಂಗೆ? ಯಾಕೆ ರೀತಿ ಮಾತಾಡ್ತಾ ಇರೋ? ಇನ್ಮೇಲೆ ನಾನು ಮಾತಾಡೋದೇ ಹೇಗೆ? ರಜನಿ, ನಾನು ಯಾಕೆ ಬರಲ್ಲ ಅಂತ ಕಾರಣ ಹೇಳದ್ನಲ್ಲ, ಆದ್ರೂ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಅದನ್ನ ನಿನ್ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ ರಜನಿ. ಆಫ್ಟರ್ ಆಲ್, ನೀನೊಬ್ಬ ಮ್ಯಾನೇಜರ್, ಐ ಮೀನ್ ನಮ್ ಹತ್ರ ಸಂಬಳ ತಗೊಳ್ಳೋ ಕೆಲಸಗಾರ. ರಜನಿ, ನನ್ನ ಪ್ರೀತಿಗೆ ನೀನ್ ಕೊಡೋ ಬೆಲೆ ಇದೇನಾ? ಪ್ರೀತಿ? ಮನುಷ್ಯತ್ವನೇ ಇಲ್ದೇ ಇರೋರ್ಗೆ ಪ್ರೀತಿ ಬೆಲೆ ಏನ್ ಗೊತ್ತಿರುತ್ತೆ? ಶಟಪ್ ರಜನಿ, ನಿಮ್ಗೊಬ್ಬರಿಗೆ ಮಾತು ಬರುತ್ತೆ ಅಂತ ತಿಳ್ಕೊಬೇಡ. ಏನಾಯ್ತು, ನಿನ್ ಮನಸ್ಸು ಯಾಕೆ ಕೆಟ್ಟಿದೆ ಅಂತ ನೇರವಾಗಿ ಹೇಳ್ಬಿಡು. ನೇರವಾಗಿ ಹೇಳ್ತೀನಿ. ನೀನ್ ಹೇಗ್ ಸುಳ್ಳು ಹೇಳ್ತಾ ಕಪಟ ನಾಟಕ ಆಡದಿಯೋ ಹಾಗೆ ನಾನು ನಿನ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಿನ್ನ ಪ್ರೇಮಿಸೋ ಹಾಗೆ ನಾನು ನಾಟಕ ಆಡ್ದೆ. ಇನ್ ಮುಂದೆ ನಿನ್ ಮುಖ ನೋಡೋಕು ನಾನು ಇಷ್ಟಪಡಲ್ಲ. ಹಲೋ ಜೇನ್. ಹಲೋ ಚೇತನ, ನಿಮ್ಮಿಂದ ನಮ್ಗೆ ಸಹಾಯ ಆಗಬೇಕಲ್ಲ. ಏನ್ ಹೇಳಿ? ಇವತ್ತಾಕೂ ರಜನಿ ಮಾತುಕತೆನೆ ಬೇರೆ ರೀತಿ ಇದೆ. ಎಷ್ಟೇ ಆಗಲಿ ನೀವು ಅವಳು ಕ್ಲೋಸ್ ಫ್ರೆಂಡು, ಆಕೆ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಬಂದು ನನಗೆ ಹೇಳ್ತೀರಾ? ಓ ಶೂರ್. ಚೇತನ, ನಾನೀಗ ಅನಾಥೆ ಆಗ್ಬಿಟ್ಟೆ ಕಣೆ. ಯಾರನ್ನ ಆಸೆ ಅಂತ ನನ್ನ ನಂಬ್ಕೊಂಡಿದ್ದು ಅವರೇ ನನ್ನ ಅಪಾಯ ಸುಳಿಗೆ ತಳ್ತಾ ಇದ್ದಾರೆ ಕಣೆ. ನನ್ನವರು ಅಂತ ನನ್ನವರು ಅಂತ ನನ್ ಯಾರು ಇಲ್ಲ ಕಣೆ, ನನ್ ಯಾರು ಇಲ್ಲ. ಯಾಕೆ ಹೇಗ್ ಮಾತಾಡ್ತಿದ್ಯೆ? ನಿನ್ನವಳು ಅಂತ ನಾನಿಲ್ಲ. ಏನ್ ನಡೀತು ಅಂತ ನನ್ನ ಹತ್ರ ಹೇಳ್ಬಾರ್ದ ಪ್ಲೀಸ್? ಹೇಳ್ತೀನಿ. ಈ ರೀತಿ ವಾತ್ಸಲ್ಯ ವಿಷ ಆಯ್ತು, ಪ್ರೇಮ ಸುಳ್ಳಾಯ್ತು. ಇಂಥ ಪರಿಸ್ಥಿತಿಲಿ ನಾನ್ ಹೇಗ್ ಬದುಕಿರ್ಲಿ? ನೀನೇ ಹೇಳು ಚೇತನ, ನೀನೇ ಹೇಳು. ನಿನ್ಗೆ ವಿಷ ತಿಳಿದಿದೆ ಅಂತ ಅವ್ರದ್ದೇನಾದ್ರೂ ಗೊತ್ತಾದ್ರೆ ನಿನ್ ಪ್ರಾಣಕ್ಕೆ ಅಪಾಯ ತರಬಹುದು. ಅದಕ್ಕೆ ವಿಷ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗಿದ್ಬಿಡು. ಓಕೆ, ನೋಡು, ನಿನ್ ಮನಸ್ಸನ್ನ ಡೈವರ್ಟ್ ಮಾಡೋಕೆ ಬೇರೆ ಆಕ್ಟಿವಿಟೀಸ್ ಕಡೆ ಗಮನ ಕೊಡು. ಮ್ಯೂಸಿಕ್ ಕಲಿ, ಡ್ಯಾನ್ಸ್ ಕಲಿ, ಸಮಯ ಸಿಕ್ಕಾಗ ಈ ಥರ ನಾವೆಲ್ಸ್ ಓದು. ಯು ಕ್ಯಾನ್ ಫಾರ್ಗೆಟ್ ಎವ್ರಿಥಿಂಗ್. ಹಾಂ, ನಿನ್ ಬಗ್ಗೆ ತಿಳ್ಕೊಳಕ್ಕೆ ಅವನ್ ಹೊರಗಡೆನೆ ಕಾಯ್ತಿದ್ದಾನೆ. ಇನ್ನೂ ಇಲ್ಲೇ ಇದ್ದಾನ? ಒಂದ್ ನಿಮಿಷ ತಾಳು. ನಿಮ್ ಫ್ರೆಂಡ್ ಮನಸ್ಸಲ್ಲಿ ಏನಿದೆ? ಒಂದ್ ಹೆಣ್ಣಿನ ಮನಸ್ಸು ಎಷ್ಟು ಮೃದುವಾಗಿರುತ್ತೆ ಅಂತ ಕೂಡ ತಿಳ್ಕೊಳ್ದೆ ಇರೋ ನಿಮ್ಮಂಥವ್ರಿಗೆ ಆ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಯಾಕೆ? ನೀವು ನಿಮ್ ಫ್ರೆಂಡ್ ಆಗೇ ಮಾತಾಡ್ತಾ ಇದ್ರಲ್ಲ, ಆಕೆ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ಅವ್ರು ಹೇಳಿದ್ದು ಇದೆ, ನಿಮ್ ಪ್ರೆಸೆಂಟೇಶನ್ ಜೊತೆಗೆ ನಿಮ್ ಸ್ನೇಹ ಪ್ರೀತಿನೂ ವಾಪಸ್ ಕೊಟ್ಟಿದ್ದಾಳೆ. ತಗೊಳ್ಳಿ.
ಸೆಕ್ಯೂರಿಂಗ್ ಸೆಂಟರ್ ಚೆನ್ನಾಗಿದೆ ಮೋಸಗಾರರ ಜೋಡಿ ಒಬ್ಬ ಓನರ್ ಇನ್ನೊಬ್ಬ ಮ್ಯಾನೇಜರ್ ರಜನೆ ಬಾಮೈಲೆ ಮಿಸ್ಟರ್ ಜಯಂತ್ ನಮ್ಮ ಎಸ್ಟೇಟ್ ಇಂಪ್ರೂವೈಸೇಷನ್ ಬಗ್ಗೆ ಒಂದು ಬ್ಯೂಟಿಫುಲ್ ಪ್ಲಾನ್ ತಯಾರು ಮಾಡಿದ್ದಾರೆ ಮೋಸದ ಪಂಜರ ಮೋಸದ ಪಂಜರ ಏನ್ ಹೇಳ್ತಾ ಇದ್ದೀಯಮ್ಮ ನಾನು ಹೇಳಿದ್ದು ನನ್ನ ಫೇವರೇಟ್ ರೈಟರ್ ಭವಾನಿ ಸುಧಾ ಬರೆದಿರೋ ಪಂಜರ ಅನ್ನೋ ಕಾದಂಬರಿ ಬಗ್ಗೆ ಡ್ಯಾಡಿ ಅದಲ್ಲಮ್ಮ ಒಂದು ಕ್ಷಣ ನಮ್ಮಿಬ್ಬರನ್ನು ಫೋಲ್ ಮಾಡಿಬಿಟ್ಟಿಯಲ್ಲ ಫೋಲ್ ಆದವರು ನೀವಲ್ಲ ಡ್ಯಾಡಿ ನಾನು ಆರಂಭದಲ್ಲಿ ಕೆಲವು ಪಾತ್ರಗಳನ್ನು ತುಂಬಾ ಮೆಚ್ಚಿಕೊಂಡಿದ್ದೆ ಆದರೆ ಅವರ ನಿಜವಾದ ಬಣ್ಣ ತಿಳಿದಾಗ ಮೈಯೆಲ್ಲ ಉರಿಯೋ ಹಾಗಾಯ್ತು ಆ ಕಥೆ ಆಗಿರ್ಲಿ ಮೊದಲು ಪ್ಲಾನ್ ನೋಡಮ್ಮ ನಮ್ಮ ಜಯಂತ್ ಎಂತ ಬ್ರಿಲಿಯಂಟ್ ಅಂತ ಗೊತ್ತಾಗುತ್ತೆ ಇಂಥ ಪ್ಲಾನ್ ಸಾವಿರ ಮಾಡಬಹುದು ಆದರೆ ಇಂಥ ಕಥೆ ಬರೆಯೋರು ಲಕ್ಷಕ್ಕೊಬ್ಬರು ಸಿಕ್ಕಲ್ಲ ಡ್ಯಾಡಿ I like Bhavani Sutta, Daddy. I love him. Which I mean, Kichappa? Yes, madam. He letter post mad. Oh, Bhavani Sutta. Our kid is 21st letter. Okay, madam. Bhavani Sutta, no, that is my friend. Don't attract mad. Rani, be a pet and believe me. Idalli nan kai vada yenu illa. Rajini ge a Jayant bagge manasyaathi. Shut up. Makkal thara. Kaarana helbeda. ಆದಷ್ಟು ಬೇಗ ಅವರಿಬ್ಬರ ಮದುವೆ ನಡೀಲೇಬೇಕು ಇಲ್ಲದಿದ್ರೆ ನೀನು ಗುಟ್ಟೆಲ್ಲ ರಟ್ಟಾಗುತ್ತೆ ಬೈ ದಿ ಬೈ ನನಗೊಂದು ಸ್ವಲ್ಪ ಹಣ ಬೇಕು ಮಿಸ್ಟರ್ ರಾವ್ ಹಣ ಎಲ್ಲಿದೆ ನಿನ್ನ ಹಣ ಇದುವರೆಗೂ ಇದ್ದದ್ದನ್ನೆಲ್ಲ ಕೊಟ್ಟು ಕೈ ಖಾಲಿ ಆಯ್ತು ಹಣ ಇಲ್ವಾ ಇನ್ನೇನಾದ್ರೂ ಇದ್ರೆ ಒಡವೆ ತಂದು ಕೊಡಬೇಕು ಅದು ನನ್ನ ಸ್ವಂತದ್ದು ಎನಿಥಿಂಗ್ ಐ ಡೋಂಟ್ ಮೈ ಮಿಸ್ಟರ್ ಓಲ್ಡ್ ಮ್ಯಾನ್ ಬ್ಯೂಟಿಫುಲ್ ಐ ಲೈಕ್ ಇಟ್ ಮದುವೆ ವಿಷಯ ಮರಿಬಾರ್ದು ನೆಗೆಟಿವ್ ನನ್ನ ಹತ್ರ ಗುಡ್ ನೈಟ್ ರಾಣಿ ಮಹಾರಾಣಿ ಇಳ್ಕೊಂಡ್ ಬರ್ತಿದೀಯ ಏನಿ ಬ್ಯಾಕ್ ಡೋರ್ ಇಂದ ಬರ್ತಾ ಇದೀಯ ಅಂದ್ಮೇಲೆ ಬ್ಲಾಕ್ ಮೇಲ್ ಸಮಾಚಾರನೇ ಇರಬೇಕು ಮಿಸ್ಟರ್ ಜಯಂತ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಹಂಗಂತೀಯ ಹೋಗೋ ಇವಳ ಮಂಜಾಳಾಗ್ಲಿ ಬಂದ್ ಕೆಲಸ ಮುಗಿತಲ್ಲ ದಯ ಮಾಡಿಸು ರಾಣಿ ಏನಿದು ಜಯಂತ್ ಇಲ್ಲ ಸಿಕ್ಕಿ ಅನುಮಾನ ಬರೋ ರೀತಿಲಿ ಮಾತಾಡ್ದ ಅದಕ್ಕೆ ಎರಡು ಕೊಟ್ಟು ಕರ್ಕೊಂಡ್ ಬಂದೆ ಖಾಲಿ ಕೈಲಿ ಬಂದ್ಯ ಇಲ್ಲ ದುಡ್ಡು ಇಲ್ಲ ಅಂದ ಅದಕ್ಕೆ ಬಂಗಾರದ ಬ್ರೇಸ್ಲೈಟ್ ನೇ ಹೊಡ್ಕೊಂಡ್ ಬಂದೆ ಓಯ್ ಡಾಕು ರಾಣಿ ಅಲ್ಲಿ ಹುಡ್ಕಿದ್ರೆ ಏನ್ ಸಿಕ್ಕತ್ತೆ ನಿನಗೆ ಲೊಟ್ಟೆ ಟುಬಿ ಆಫ್ರಾಲ್ ಕೈಗೆ ಹಾಕೊಳ್ಳೋ ಈ ಚೈನ್ ನಿನ್ನಿಂದ ಜೋಪಾನವಾಗಿ ತರೋಕ್ ಆಗಿಲ್ವಲ್ಲ ನೀನೊಬ್ಳು ಬ್ಲಾಕ್ ಮೇಲ್ ರಾಣಿ ನಿನ್ಗೊಂದ್ ಜೊತೆ ರಸ್ ನಿನ್ಗೆ ಇವನೊಬ್ಬ ಬಾಸ್ ತಲೆ ಮರೆಸ್ಕೊಳಕ್ ಇದೊಂದ್ ಕಿತ್ತೋದ್ ಡೆನ್ನು ಇವರಿಬ್ಬರ ಕೈಯಲ್ಲಿ ಒಂದ್ ಗನ್ನು ಶಟ್ ಅಪ್ ಕೊಟ್ಟ ಮಾತನ್ನ ಮರ್ತು ನಿನ್ ಇಷ್ಟ ಬಂದ ನಡ್ಕೋತಿದ್ಯಾ ನೆವರ್ ಯು ಆರ್ ಮಿಸ್ಟೇಕನ್ ಮಿಸ್ಟರ್ ಜೇಜೆ ನಿನ್ನ ಮಾತಿನ ಕೊಬ್ಬಿದ ಕುದುರೆನ ಪಳಗಿಸಿ ಕೀಲ್ ಕುದುರೆ ಮಾಡ್ಕೋಬೇಕು ಅಂತಾನೆ ಇದ್ದೆ ಆದ್ರೆ ಅಷ್ಟ್ರಲ್ಲಿ ಟ್ರ್ಯಾಕೆ ಬದಲಾಗೋಗಿದೆ ಆ ರಜನಿ ಬಾಯಲ್ಲಿ ಯಾವಾಗ ನೋಡಿದ್ರು ಭವಾನಿ ಸುತ ಅನ್ನೋ ವ್ಯಕ್ತಿ ಹೆಸರು ಕೇಳಿ ಬರ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ನನಗನ್ಸುತ್ತೆ ನೀನ್ ಹೇಗೆ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಿದ್ಯೋ ಅದೇ ರೀತಿ ಶ್ರೀಪತಿನೂ ಆ ವ್ಯಕ್ತಿನ ಇಟ್ಕೊಂಡು ಸಂಚು ಮಾಡ್ತಾ ಇರಬಹುದು ಕರೆಕ್ಟ್ ಆ ಶ್ರೀಪತಿ ಅಂಥವನೇ ಅವನ ಕೆಲವು ರಹಸ್ಯಗಳನ್ನು ನಾನು ನಿನಗೆ ಹೇಳ್ತೀನಿ ಅದನ್ನೇ ಆಧಾರವಾಗಿಟ್ಕೊಂಡು ಅವನ್ನ ಹೆದರಿಸಿ ನೀನ್ ಕೆಲಸ ಸಾಧಿಸ್ಕೊಂಡು ಬರಬೇಕು ನೋಡು 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 ರೈಲು ಜಯಂತಿಗೆ ಮದುವೆ ಆಗಿದೆಯಾ ಅಷ್ಟೇ ಅಲ್ಲ ಅವನಿಗೊಂದು ಮಗುನು ಇದೆ ಅವನ ಹೆಂಡತಿ ಮಗುನ ಗುಟ್ಟಾಗಿಟ್ಟಿರೋ ಜಾಗ ಅದು ಗೊತ್ತಿದೆ ಸರಿ ನೀವು ಹೋಗಿ
ಜಯಂತ್ ಬಗ್ಗೆ ನಮ್ಮ ರಜನಿ ಮನಸ್ಸು ದೂರ ಆಗೋದಕ್ಕೆ ಇದೇ ಕಾರಣ ಅಂತ ಅನ್ಸುತ್ತೆ. ಹೌದು, ನಮ್ಮ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಇವನ್ ಇಟ್ಕೊಳ್ಳೋದ ಇಲ್ಲ ದೂರ ಅಟ್ಟೋದ? ಬೇಕಾದ ಕರೆದು ಬೇಡವಾದ ದೂರ ಅಟ್ಟೋದಕ್ಕೆ. ಇದು ಸರ್ಕಸ್ಸಿನ ಸಿಂಹ ಅಲ್ಲ, ಸ್ವತಂತ್ರವಾದ ಸಿಂಹ, ಎ ವೈಲ್ಡ್ ಲಯನ್. ಜಯಂತ್, ನಿಮ್ಮ ಮಗಳ ಈ ವಿಚಿತ್ರವಾದ ನಡವಳಿಕೆನ ಬದಲಾಯಿಸಿ ನಿಮಗ್ ಬುದ್ಧಿ ಹೇಳೋಕ್ ಆಗ್ತಿಲ್ವಲ್ಲ? ಆಕೆ ನಿಜವಾದ ತಂದೆ ನೀವೇನಾ ಅಂತ? ವಾಟ್ ಡು ಯು ಮೀನ್? ಐ ಮೀನ್ ವಾಟ್ ಐ ಸೇ. ನನ್ನ ಸಂದೇಹಕ್ಕೆ ಸಮಾಧಾನ ಸಿಗಬೇಕಾದ್ರೆ ಮೊದಲು ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ನೀವೇ ಆಕೆ ನಿಜವಾದ ತಂದೆ ಅಂತ ಪ್ರೂವ್ ಮಾಡ್ಕೊಳ್ಳಿ. ಹಾ, ಇವತ್ತು ಏಪ್ರಿಲ್ 20 ಅಲ್ಲ? ಎಸ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮ ಬರ್ತ್ಡೇಗೆ ನಂದೊಂದು ಸ್ಪೆಷಲ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ನೀವು ಥ್ಯಾಂಕ್ಸ್ ಹೇಳಿಂತ ನಾನು ನಿಮ್ಗೆ ಇದನ್ನು ಕೊಡಲಿಲ್ಲ. ನನ್ನ ಕರ್ತವ್ಯ ನಿಷ್ಠೆ, ಕಾರ್ಯದಕ್ಷತೆ ಹೇಗಿದೆ ಅಂತ ನಿಮಗೆ ತೋರ್ಸಕ್ಕೆ ಇದೊಂದು ಸ್ಮಾಲ್ ಸ್ಯಾಂಪಲ್ ಅಷ್ಟೇ. ಏನು? ರಾಣಿ ಕೈ ಸೇರಿದ ಬ್ರೇಸ್ಲೆಟ್ ನ ಇವನ್ ನನಗಿಂತ ಬ್ಯಾನ್ ರಿವರ್ಸ್ ಮಾಡೋಕೆ ಹಠ ತೊಟ್ಟಿರೋ ಇವನ್ನ ಹೊರಗಟ್ಟೋದೆ ಕ್ಷೇಮ. ನಾನು ನಿನ್ನ ಬರ್ತ್ಡೇಗೆ ವೆಲ್ ಇನ್ ಅಡ್ವಾನ್ಸ್ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತಿದ್ದೀನಿ. ಪ್ರೆಸೆಂಟೇಷನ್? ಈ ಕ್ಷಣದಿಂದ ನಿನ್ನ ಕೆಲಸದಿಂದ ತೆಗೆದುಹಾಕಿದ್ದೀನಿ. ಕೆಲಸದಿಂದ ತೆಗೆದಾಗ್ತಾ ಇದ್ದೀರಾ? ಯಾವ ಕಾರಣಕ್ಕೋಸ್ಕರ? ಮೊದಲೇ ಮದುವೆ ಆಗಿ ಒಂದ್ ಮಗುವಿನ ತಂದೆಯಾಗಿ ಇಲ್ಲಿಗೆ ಬಂದು ಆಷಾಢಭೂತಿ ತರ ನನ್ನ ಮಗಳ ಬಾಳಿನ ಜೊತೆ ಆಟ ಆಡಿ ಮೋಸ ಮಾಡಿದ್ದಕ್ಕೆ. ಲೋಕ್ ಮಿಸ್ಟರ್ ಶ್ರೀಪತಿ ರಾವ್, ಇಲ್ಲಿವರೆಗೂ ನೀವೊಬ್ಬ ಓನರ್, ನಾನು ನಿಮ್ಮ ಹತ್ರ ಕೆಲಸ ಮಾಡೋ ಮ್ಯಾನೇಜರ್ ಅನ್ನು ಒಂದೇ ದೃಷ್ಟಿಯಿಂದ ನಾನು ನಿಮಗೆ ಮರ್ಯಾದೆ ಕೊಟ್ಟಿದ್ದೆ. ಈಗ ನೀವು ನನ್ನ ಪರ್ಸನಲ್ ವಿಷಯನ ಟಚ್ ಮಾಡಿದ್ರಿಂದ ನಾನು ನಿಮ್ಮ ಮೋಸದ ಚರಿತ್ರೆನ ಬಿಚ್ಚಿ ಹೇಳಬೇಕಾಗಿದೆ. ನೋಡ, ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಪುರ್ಸೋತಿಲ್ಲ. ಯು ಮೇ ಗೋ ನೌ. ಯೆಸ್, ಹೋಗ್ತೀನಿ ಹೋಗ್ತೀನಿ ಮಿಸ್ಟರ್ ಶ್ರೀಪತಿ ಉರು ಕಿತಾಪತಿ. ಆದ್ರೆ ಹೋಗಕ್ಕಿಂತ ಮುಂಚೆ ಒಂದು ಮಾತು. ಚಂದ್ರಮುಖಿ ಎಸ್ಟೇಟಿನ ನಂದಗೋಪಾಲ, ತಲೆ ಮರೆಸ್ಕೊಂಡು ಕಣ್ಮರೆಯಾಗಿರೋ ನಿಮ್ಮ ಅಣ್ಣ ರಘುಪತಿ ರಾಯ, ಸೂತ್ರದ ಗೊಂಬೆ ಹಾಗೆ ನಿನ್ನ ಆಡಿಸ್ತಿರೋ ದನ ಕಾಯಕ್ಕೂ ಲಾಯಕ್ಕಿಲ್ದಿರೋ ಜೈ ಜನಾರ್ದನ ಉರು ಜೇ ಜೇ. ಇದೆಲ್ಲ ಬರೀ ಹೆಡ್ಲೈನ್. ಫುಲ್ ಡೀಟೇಲ್ಸ್ ಬೇಕಾದ್ರೆ 100% ನನ್ನ ಹತ್ರ ಇದೆ. ಮುಚ್ಚಲ ಇಲ್ಲ ಬಿಚ್ಚಲ. ಜಯಂತ್ ಮ್ಯಾನೇಜರ್, ಓನರ್, ವೆರಿ ಗುಡ್, ವೆರಿ ವೆರಿ ಗುಡ್ ಕಾಂಬಿನೇಷನ್. ರಜನಿ ನೋಡಮ್ಮ, ನಮ್ಮ ಮ್ಯಾನೇಜರ್ ಆಗಿ ಎಂಥ ಮೋಸದ ನಾಟಕ ಆಡ್ತಾ ಇದ್ದೀನಿ. ಅವನು ಮೋಸದ ನಾಟಕ ಆಡ್ತಿರೋನು ಅವನು ಮಾತ್ರ ಅಲ್ಲ, ನೀನು ಕೂಡ. ಏನಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ನಿನ್ ತಂದೆ ಬಗ್ಗೆ ತಂದೆನಾ ನೀನು? ನನ್ನ ಬಾಳನ್ನೇ ಬಲಿ ತಗೊಳಕ್ ಬಂದಿರೋ ಕಾಟುಕ. ರಜನಿ, ಆಸ್ತಿ ಆಸೆಗೆ ನಮ್ಮಪ್ಪನ ಜೈಲಿಗೆ ಕಳಿಸಿ ನಮ್ಮ ಅಣ್ಣನ ಕೊಂದು ಈಗ ನನ್ನನ್ನು ಕೊಲ್ಬೇಕು ಅಂತಿದ್ಯಾ ಶ್ರೀಪತಿ? ನೀನ್ ಆಡಸ್ತ ಹಾಗೆ ಕುಣಿಯೋಕೆ ನಾನೇ ಗೊಂಬೆ ಅಲ್ವೋ? ನಿನ್ ರಕ್ತ ಹೀರೋ ಹೆಮ್ಮಾರಿ. ಐ ವಿಲ್ ಕಿಲ್ ಯು. ರಜನಿ ಹಿಡಿದಿರೋ ಹುಚ್ಚಿನ ಹ್ಯಾಗ್ ಬಿಡಿಸ್ಬೇಕು ಅಂತ ನಂಗೆ ಗೊತ್ತು. ರಜನಿ ನಡಿ, ನನ್ ಮಾತ್ ಕೇಳು, ನಡಿ ನನ್ ಜೊತೆ. ಶ್ರೀಪತಿ, ಏನು ನಡೆಯೋದಿಲ್ಲ ನಿನ್ ಕಿತಾಪತಿ. ಜಯಂತ್ ಕರ್ಕೊಂಡು ಹೋದ್ನ ಅಂತಿದ್ರಿ? ನಾನೇನ್ ಮಾಡ್ಲಿ, ಅವ್ನ್ ಪಿಸ್ತೂಲ್ ತೋರಿಸಿ ಎಲ್ರು ಹೆದರ್ಸ್ ರಜನಿ ಹೊಡ್ಕೊಂಡು ಹೋಗಿದಾನೆ. ಅವನು ರಜನಿ ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ ಅಂತ ಛಲ ಬೇರೆ ತೊಟ್ಟಿದ್ದಾನೆ. ಆ ಮಿಸ್ಟರ್ ರಘುಪತಿ, ಕೊನೆ ಸಲ ಕೇಳ್ತಾ ಇದ್ದೀನಿ, ನೀವ್ ಇದಕ್ಕೆ ಸೈನ್ ಮಾಡ್ತಿರೋ ಇಲ್ವೋ? ನೋ, ಐ ವಾಂಟ್ ಸೈನ್ ಇಟ್. ನಾ ಮಾಡಲ್ಲ, ನಮ್ ಪ್ರಾಣನೇ ಹೋದ್ರು ನಾನು ಸೈನ್ ಮಾಡಲ್ಲ. ಮಾಡಲ್ಲ ಇಲ್ಲ. ರಜನಿ? ಹೌದು, ನಿಮ್ ಮುದ್ದಿನ ಮಗಳು ರಜನಿ. ಮಿಸ್ಟರ್ ರಘುಪತಿ, ಒಂದ್ ನಿಮಿಷ, ಒಂದ್ ನಿಮಿಷ. ಮೊದಲು ಸೈನು, ಆಮೇಲೆ ನಿಮ್ ಮಾತು ಕಥೆ. ಆ ಪತ್ರಕ್ಕೆ ಸೈನ್ ಮಾಡ್ಬೇಡಿ ಡ್ಯಾಡಿ. ರಘುಪತಿ, ಒಳ್ಳೆ ಮಾತಿನಿಂದ ಕೇಳ್ತಾ ಇದ್ದೀನಿ, ಇದಕ್ಕೆ ನೀವು ಸೈನ್ ಮಾಡ್ತೀವೋ ಇಲ್ವೋ? ನಿನಗೆ ಎಷ್ಟು ಸರ್ತಿ ಹೇಳೋದು, ನಾನು ಸೈನ್ ಮಾಡಲ್ಲ ಮಾಡಲ್ಲ ಮಾಡಲ್ಲ.
ಇದು ಬೇಡ ಇದು ಪ್ರಯೋಜನ ಇಲ್ಲ ಬುದ್ಧ ಅದು ಕೊಡು ಹೊಕ್ಕೋ ಇವನು ಮಂಜಾಳಾಗಲಿ ತಗಗ್ರು ಲುಕ್ ಮಿಸ್ಟರ್ ರಘುಪತಿ ಇದನ್ನ ಬಲವಂತಾಗಿ ನಾನೇ ನಿಮ್ಮ ಮಗಳು ಕುತ್ತಿಗೆ ಕಟ್ಟಿದ್ರೆ ನಿಮ್ಮ ಆಸ್ತಿ ಎಲ್ಲ ತಾನಾಗ್ತಾನೆ ನನಗೆ ಬಂದು ಸೇರುತ್ತೆ ಪರವಾಗಿಲ್ವಾ ಮಗಳು ಬೇಕು ಆಸ್ತಿ ಬೇಕು ನೀವೇ ತೀರ್ಮಾನ ಮಾಡಿ ಮಾಂಗಲ್ಯಂ ತಂದು ನಾನೇನ ಮಾಂಗಲ್ಯಂ 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 ನಿನಗೆ ಸೈನ್ಸ್ ತಾನೆ ಬೇಕಂತ ಪ್ಲಾನ್ ಮಾಡ್ಕೊಡ್ತೀನಿ ರಜನಿ ಈ ಆಸ್ತಿ ಹಾಳಾಗಿ ಹೋಗ್ಲಮ್ಮ ನಾವೊಂದು ಗುಡಿಸಲನ್ನಾದ್ರೂ ನೆಮ್ಮದಿಯಾಗಿ ಗಂಜಿ ಕುಡ್ಕೊಂಡು ಬದುಕಬಹುದಮ್ಮ ಆದ್ರೆ ನಿನ್ ಜೀವನನ ಈ ಕಟುಗನ ಬಲಿ ಕೊಡೋಕ್ ನನಗೆ ಇಷ್ಟವಿಲ್ಲಮ್ಮ ರಘುಪತಿ ಸೈನ್ ಮಾಡಿದ್ರ ಎಲ್ಲ ನನ್ನ ಕೈ ಸೇರ್ಲಿ ಆಮೇಲೆ ನಾನು ನಿಮ್ಮನ್ನ ಬಿಡ್ತೀನಿ ಅಲ್ಲಿವರೆಗೂ ಇಲ್ಲೇ ಭವಾನಿ ಸುತ ಬರ್ದಿರೋ ಪಂಜರ ಅನ್ನೋ ಕಾದಂಬರಿ ನಾಯಕನು ಇಂಥ ವಂಚಕನೆ ಆದ್ರೆ ಇವನು ಅವನಿಗಿಂತ ಮೋಸಗಾರ ಶಟ್ ಅಪ್ ಮತ್ತೆ ಭವಾನಿ ಸುತ ಚೆನ್ನಾಗಿದ್ದೀನಿ ಡ್ಯಾಡಿ ನೀವು ಹಾಗೆ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಡ್ಯಾಡಿ ಒಂದು ದೊಡ್ಡ ಕಥೆ ಸರಿ ನಿಮ್ಮ ಅಣ್ಣ ಪೂರ್ಣಿ ಆಗಿದಮ್ಮ ಅಣ್ಣ ಏನಾಯ್ತಮ್ಮ ಅವನಿಗೆ ಅಣ್ಣ ಸತ್ತೋಗ್ಬಿಟ್ಟ ಡ್ಯಾಡಿ ಸತ್ತೋದ್ನ ಪೂರ್ಣಿ ಸತ್ತೋದ್ನ ಇದೊಂದು ಆಸೆನೂ ಹೋಯ್ತಲ್ಲಮ್ಮ ಭವಾನಿ ಸುತ ಅವರು ಸಾಮಾನ್ಯವಾಗಿ ಯಾರನ್ನೂ ಭೇಟಿ ಆಗೋದಕ್ಕೆ ಇಷ್ಟಪಡಲ್ಲ ಅಯ್ಯಯ್ಯೋ ದಯವಿಟ್ಟು ಆಗನ್ಬಿಡಿ ಸರ್ ದಯವಿಟ್ಟು ಕೊಡಿ ಪ್ಲೀಸ್ ನೀವು ಇಷ್ಟು ಹೇಳಿದ ಮೇಲೆ ಅವ್ರ ಅಡ್ರೆಸ್ ಕೊಡ್ತೀನಿ ಹತ್ರ ಹೋಗಿದ್ದೆ ಅವ್ರು ನಿಮ್ಮ ಮನೆ ಅಡ್ರೆಸ್ ಕೊಟ್ರು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಇಫ್ ಯು ಡೋಂಟ್ ಮೈಂಡ್ ಬನ್ನಿ ನನ್ನ ಹೆಸರು ಪೂರ್ಣಚಂದ್ರ ಅಲ್ಲ ಭವಾನಿ ಸುತ ಐ ಎಮ್ ಸಾರಿ ಐ ಆಮ್ ವೆರಿ ಸಾರಿ ಭವಾನಿ ಸುತ ಐ ಫಾರ್ಗಾಟನ್ ಎರಡು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಶಾಲ್ ವಿ ಗೋ ಇನ್ ಪ್ಲೀಸ್ ನಾನು ಆಗ್ಲೇ ಹೇಳಿದ್ದೀನಿ ಐ ಆಮ್ ನಾಟ್ ಪೂರ್ಣಚಂದ್ರ ಐ ಆಮ್ ಭವಾನಿ ಸುತ ಗುಂಪಲ್ಲಿ ಸಾವಿರ ಕುರಿಗಳಿದ್ರು ಮರಿ ತನ್ನ ತಾಯಿನ ಕರೆಕ್ಟ್ ಆಗಿ ಕಂಡು ಹಿಡಿಯುತ್ತೆ ಹಾಗೆ ಈ ರಾಣಿ ಒಂದು ಸಲ ನೋಡಿದ್ರೆ ಸಾಕು ಜೀವನ ಪರ್ಯಂತ ಮರೆಯೋದೇ ಇಲ್ಲ ರಾಣಿ ಯಾವತ್ತು ನಮ್ಮ ಹಿರಿಯರು ನನಗೂ ನಿಮಗೂ ಮದುವೆ ಅಂತ ನಿಶ್ಚಯ ಮಾಡಿದ್ರು ಆವತ್ತೇ ನೀವು ನನ್ನ ಗಂಡ ಅಂತ ತೀರ್ಮಾನಿಸ್ಕೊಂಡೆ ನಿನ್ನ ಒಂದೇ ಒಂದ್ಸಲ ಗಟ್ಟಿಯಾಗಿ ತಪ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಯಾಕೆ ರಾಜ ನನ್ನ ಕಂಡ್ರೆ ಹೇಗೆ ದೂರ ಹೋಗ್ತೀರಾ ನನ್ನಲ್ಲಿ ಅಂದ ಚಂದ ಇಲ್ವಾ ಸಹವಾಸ ಬೇಕೆಂದಿದೆ ಮೈ ತುಂಬಿದ ಕೈ ಬೀಸಿ ಕರೆದು ರಂಗೇರಿದೆ ಸಂಗ
ಗೊತ್ತಾಗ್ತಿಲ್ವಲ್ಲ ಅತ್ತೆ. ನೀವಾದ ಸ್ವಲ್ಪ ಆಗಿರಿ. ನೀನಾಗಿ? ನಾನೇ ಆಗಿಲ್ಲ. ಸಿಕ್ತು ಸಿಕ್ತು ಇನ್ನು ಹೂತಿಟ್ಟಿದ್ದೆ. ಮೋಸ್ಗಾರ್ ಮರ್ಮ್ಗಾರ ಅಂತ ಯಾರು ಎತ್ಕೊಂಡು ಗೊತ್ತಾಗಿಲ್ಲ ಮಗ್ರೆ. ಮರ್ಯಾದೆ ಅಲ್ಮಾರ ಎಲ್ಲಿಟ್ಟಿದ್ಯಾ ಹೇಳು. ನಿಮ್ಮನ್ನೆಲ್ಲ ಇಲ್ಲೇ ಹೂತಾಕ್ಬಿಡ್ತೀನಿ. ಹಾಗಾದ್ರೆ ನಾ ಹೇಳ್ತಿದ್ನಲ್ಲ ಆ ರೂಮ್ ನಲ್ಲಿ ಇರ್ಬೇಕು. ಡೋಂಟ್ ವರಿ, ಅದಕ್ಕೂ ನನ್ನ ಹತ್ರ ಒಂದು ಉಪಾಯ ಇದೆ. ಯಾರೋ ನೀವು ಕೇಕಡು ಯಾರು ಒಳ ಗುಂಡಗಳ ತರ ಮನೆ ನುಗ್ಗಿದ್ರೆ ಯಾರು ನೀವು? ಮೇಲೆ ಸೀಕ್ರೆಟ್ ರೂಮ್ ಕೇಕಡು ಅದ್ರ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಏ ಈಗ ಏ ಕಟ್ಟಾಕೋಣ. ಪೊಲೀಸ್ ಕಿಟ್ಕೊಂಡ್ಬಿಡ್ತೇನೆ. ಮರ್ಯಾದೆ ಕೇಕಡು ಹೌದು ಇಲ್ಲ ಇಲ್ಲ ನೋಡು ಆ ಫೋಟೋ ಇದೆಯಲ್ಲ. ಏ ಮುದ್ಯ ಇದು ಒರಿಜಿನಲ್ ಅಲ್ಲ, ಡಮ್ಮಿ, ನೀನೇ ಇಟ್ಕೋ. ಸರ್ ನೀವು ಹೇಳಿದ್ದು ಬೇರೆ ಇಲ್ಲಿಲ್ಲ ಸರ್. ಇಲ್ಲಿ ಇಲ್ವಾ ಸರಿ ಹುಡುಗರು? ಓಪನ್ ಇಟ್. ಹಲೋ, ಕಮ್ ಆನ್. ಏನು ಕಾಮದೇನು ಎಸ್ಟೇಟಿನ ಡೂಪ್ಲಿಕೇಟ್ ಪತಿ? ಎಲ್ಲಿಗೆ ಬಂದ್ರಿ ನಿಮ್ಮ ಸ್ಥಿತಿ? ಮೊದಲು ಹಗ್ಗ ಬಿಚ್ಚಿ ಆಮೇಲೆ ಮಾತಾಡು. ನಾನ್ಯಾಕ್ರಿ ಬಿತ್ಲಿ? ಇರ್ಲಿ ಬಿಡಿ, ನಿಂತಿರೋ ಸ್ಟೈಲು ಬಹಳ ಚೆನ್ನಾಗಿದೆ. ಕುಚ್ಚಿ 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 ಕುಚ್ಚಿ. ಓಹೋ, ಇದು ಬೇರೇನು ಡೂಪ್ಲಿಕೇಟು? ನಿಮ್ ಹಾಗೆ ದನಕಾಯನು ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಕೋಬಾಯ್ ಆ ತರ ಇದೀರ. ಇದು ನಿಮ್ ಹಣೆ ಬರ. ನನ್ನ ಹಣೆ ವರ ಏನ್ ಹೇಳುತ್ತೆ ಗೊತ್ತಾ? ಈ ಗಳಿಗೆಯಿಂದ ಈ ಕಾಮದೇನು ಎಸ್ಟೇಟು ನನ್ನ ಕೈ ವಶ. ಸುಮ್ಮನೆ ಬಡಾಯ್ ಕೊಚ್ಕೋಬೇಡ.
ಬಡಾಯ್ ಕೊಚ್ಕೊಳ್ಳೋದು ನಿಮ್ಮಂಥ ಬಂಡ್ರು, ನಾನಲ್ಲ. ಆವತ್ತು ಕಾಫಿ ಬೋರ್ಡ್ ಫೈಲ್ನಲ್ಲಿ ನಿಮ್ಮ ಮಗಳು ಬೇಡ ಅಂತಿದ್ರು, ಸೈನ್ ಹಾಕಿದ್ದೇನೆ ಮರೆತುಬಿಟ್ರ? ಶೀಟ್ ಕೆಳಗೂ ಒಂದೊಂದು ಎಂಟಿ ಬಾಂಡ್ ಪೇಪರ್ ಇಟ್ಟು ಸೈನ್ ತಗೊಂಡಿದ್ದೀನಿ, ಗೊತ್ತಾ? ಡೂಪ್ಲಿಕೇಟ್ ಪತಿ. ನಾನೇ ಡೂಪ್ಲಿಕೇಟ್? ನನ್ ರುಚಿ ತಗೊಂಡು ಏನ್ ಮಾಡ್ಕೋತೀಯ? ಉಪ್ಪು ಖಾರ ಹಾಕೊಂಡು ನೆಕ್ಕೋಬೇಕಷ್ಟೇ. ನೆಕ್ಕಿಸ್ತೀನಿ, ನಿನಗ್ ನೆಕ್ಕಿಸ್ತೀನಿ. ನೀನ್ ಸೈನ್ ಮಾಡಿರೋ ಪೇಪರ್ ಮೇಲೆ ನೀನ್ ಮಾಡಿರೋ ಹಲ್ಕಾ ಕೆಲಸನೆಲ್ಲ ನೀನೇ ಒಪ್ಕೊಂಡಿರೋ ಹಾಗೆ ನಾನು ಬರ್ದಿದ್ದೀನಿ. ಅದೇನಾದ್ರೂ ಪೊಲೀಸ್ನವ್ರು ಕೊಟ್ರೆ ನಿನ್ನ ಗುಮಾಯಿಸ್ತಾರೆ, ಇಫ್ ಪಾಸಿಬಲ್ ನೆಕ್ಕಿಸ್ತಾರೆ. ಏನ್ ಹೇಳ್ತಾ ಇದ್ದೀಯಾ? ಲೇ ತಗಡು, ನಾನ್ ಹೇಳ್ತಿರೋದು ಇದು. ಒರಿಜಿನಲ್ ಯಜಮಾನರ ಕೈಲಿ ಒರಿಜಿನಲ್ ಸ್ಟ್ಯಾಂಪ್ ಪೇಪರ್ ಮೇಲೆ ಒರಿಜಿನಲ್ ಆಗಿ ಸೈನ್ ಹಾಕ್ಸಿದ್ದೀನಿ. ತಲೆ ಮರೆಸ್ಕೊಂಡು ಅಲಿತಿರೋ ಆ ಒರಿಜಿನಲ್ಲು ನಿನ್ ಕೈಗೆ ಹೇಗೋ ಸಿಗ್ತಾನೆ? ಏನೋ ಸಿಗ್ತಾನ? ಸಿಕ್ಕಾಯ್ತು, ಅವನಿಲ್ಲಿಗೆ ಬರ್ತಾನೆ. ನಿನ್ನ ಸಿಗದು ಈ ಕಾಮದನ್ನು ಎಸ್ಟೇಟ್ಗೆ ತೋರಣ ಕಟ್ತಾನೆ, ಪರವಾಗಿಲ್ವಾ? ಹೋಗೋ, ಇವನ್ ಮಂಜ ಹಾಳಾಗ್ಲಿ. ಶ್ರೀಪತಿ, ಅಯ್ಯೋ ಭ್ರಾತೃದ್ರೋಹಿ, ನೀನ್ ಯಾವ ಜನ್ಮದಲ್ಲಿ ರಾಕ್ಷಸನಾಗಿದ್ಯೋ ಈ ಜನ್ಮ ನನ್ನ ತಮ್ಮನಾಗ ಹುಟ್ಟಿದ್ಯಲ್ಲೋ ಮನೆ ಹಾಳ. ಧರ್ಮ ಕರ್ಮ ಅನ್ನೋ ನಿನ್ ಜಾತಿದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ನನ್ನ ನಾಶ ಮಾಡ್ಬಿಟ್ಟಿಯಲ್ಲೋ, ನಿನಗೆ ಸ್ವಂತವರು ಅನ್ನೋದೇ ಇಲ್ಲವೇನೋ, ನಿನ್ ದೈವದ ಪರವೇನೇ ಇಲ್ಲವೇನೋ ಈಡಿಯೇ. ಆ ದೇವ್ರ ಖಂಡಿತ ನಿನ್ಗೆ ಒಳ್ಳೇದ್ ಮಾಡೋದಿಲ್ವೋ? ನೀನು ಗೌರವಾದಿ ನರ್ಕಕ್ಕೆ ಹೋಗ್ತೀಯ. ನಿಲ್ಲಿಸ್ರಿ, ನಿಲ್ಲಿಸ್ರಿ, ವಿಶ್ರಾಂತಿ ತಗೋಬೇಕಾದ ಈ ವಯಸ್ಸಿನಲ್ಲಿ ಶಾಂತಿ ಆಗಿರ್ಬೇಕು. ಆ ವಿಟಮಿನ್ ಗಿಟಪ್ಪ. ಎಸ್ ಸರ್. ಯಜಮಾನ್ರಿಗೆ ಆಪಲ್ ಜ್ಯೂಸ್ ತಗೊಂಬ. ಯಜಮಾನ್ರು ಇವ್ರಾ? ಇವ್ರಾ ಇಬ್ರು ಅಲ್ಲ, ಇವರು ಮಾಜಿ ಯಜಮಾನ್ರು, ಇವರು ಡೂಪ್ಲಿಕೇಟ್ ಯಜಮಾನ್ರು. ಒರಿಜಿನಲ್ ಯಜಮಾನ್ರು ಬರ್ತಾರೆ. ಇನ್ಮೇಲೆ ಈ ಕಾಮಧೇನು ಎಸ್ಟೇಟ್ಗೆ ನೀನು ಯಜಮಾನಿ, ಇಲ್ಲಿ ಯಾವ ಸಂಕೋಚನೂ ಇಟ್ಕೋಬೇಡ, ಬಾ ಕುತ್ಕೋ. ನೋಡಿದ್ರ ಡ್ಯಾಡಿ, ಹೆಂಡತಿ ಮಗುನ ಎಷ್ಟು ರಾಜಾರೋಷವಾಗಿ ಕರ್ಕೊಂಡು ಬಂದು ಯಜಮಾನಿ ಅಂತ ಹೇಳ್ತಿದ್ದಾನೆ. ನಾನು ಅಂದ್ಕೊಂಡಿದ್ದ ಕೆಲಸ ಆಗೋವರೆಗೂ ಗುಟ್ಟಾಗಿಟ್ಟಿದ್ದೆ, ಈಗ ನನಗ್ಯಾರು ಭಯ? ನಂಬಿಕೆ ದ್ರೋಹಿ, ನಿನ್ನ ಮೈನಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ವಿಷ. ಥ್ಯಾಂಕ್ ಯು. ಬೇರೆಯವರ ಬಾಳನ್ನು ಬಲಿ ತಗೊಂಡು ನೀನ್ ಮೆರಿತಿದ್ದೀಯಲ್ಲ, ನಿನ್ನ ಈ ಅಮಾನುಷ ಕೃತ್ಯಕ್ಕೆ ಆ ದೇವರು ಅಂತ್ಯ ಬರದೆ ಬರೀತಾನೆ. ಇಲ್ಲ ಡ್ಯಾಡಿ, ಆ ದೇವರ ಕಣ್ಗೂ ಮಣ್ಣೆರ್ಚು ಇಂಥ ರಾಕ್ಷಸನ್ನ ನಾವೇ ಸುಟ್ಕೊಳ್ಬೇಕು. ನೀನ್ ತೋರಿಸಿದ ಕಾಗದ ಪತ್ರಗಳಿಗೆಲ್ಲ ರುಚು ಹಾಕದ್ವು, ನಮ್ಮ ಆಸ್ತಿ ಪಾಸ್ತಿ ನಿನ್ಗೆ ಒಪ್ಸಾಯ್ತು. ಇಷ್ಟ ಆದ್ಮೇಲೂ ನಮ್ ಪಾಡಿಗೆ ನಮ್ಮ ನೆಮ್ಮದಿಯಾಗಿರೋಕ್ ಬಿಡದೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಯಾಕೆ ಕರ್ಕೊಂಡ್ ಬಂದೆ ಅಂತ ಈಗ ಅರ್ಥ ಆಗತ್ತೆ. ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಇವನ್ನೆಲ್ಲ ಜೋಪಾನವ್ ನೋಡ್ಕೋ, ನಾನು ಈಗ ಬರ್ತೀನಿ. ಚಂದ್ರು, ಚಂದ್ರು, ಯಾರಿವರೆಲ್ಲ? ಕಾಮಧೇನು ಎಸ್ಟೇಟ್ನಲ್ಲಿ 50 ಲಕ್ಷ ರೂಪಾಯಿ ಆಭರಣಗಳನ್ನ ಕಳ್ಕೊಂಡಿರೋ ವ್ಯಕ್ತಿಗಳಿವರು. ರಜನಿ ರಘುಪತಿಯವರನ್ನ ಹಿಡ್ಕೊಂಡ್ ಬರಕ್ ಸಹಾಯ ಮಾಡಿದ್ರು. ನೀವ್ ಹೇಳಿದ ಕೆಲಸ ಮಾಡಾಯ್ತಲ್ಲ, ನಮ್ಮ ಅಲ್ಲಿನ ಬಗ್ಗೆ ನೀವ್ ಮಾಡ್ತೀನಿ ಅಂತ ಸಹಾಯ? ಸಹಾಯ ಮಾಡೋದೇ ನಮ್ ಧರ್ಮ. ಹೇಳು, ಒಡವೆ ಹಣ ಎಲ್ಲಿದೆ? ಜಯಂತ್ ಎಲ್ಲಿ ಬಚ್ಚಿಟ್ಟಿದ್ದಾನೆ? ಹಠ ಮಾಡ್ಬೇಡ, ಮರ್ಯಾದೆಯಾಗಿ ಎಲ್ಲಿದೆ ಅಂತ ಹೇಳ್ಬಿಡಮ್ಮ. ರಾಣಿ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಅದಕ್ಕೆ ಬೇರೆ ಉಪಾಯನೇ ಇದೆ. ಅಪ್ಪ,
ಬದುಕಿದ್ದೀಯಲ್ಲ ಚಂದ್ರಿಕಾ. ನಿನ್ ಅಜ್ಞಾತವಾಸ ಮುಗೀತು ಅಂತ ತಿಳ್ಕೊಬೇಡ, ನಿನ್ ಕೊನೆಗಾಲ ಹತ್ರ ಬಂತು ಅಂತ ತಿಳ್ಕೊ. ಕೊನೆಗಾಲ ಹತ್ರ ಬಂದಿರೋದು ನಮ್ಗಲ್ಲ, ನಿಮ್ಗೆ. ನಿಮ್ಮಂತ ರಾಕ್ಷಸರ ಹುಟ್ಟಡಗ್ಸಕ್ಕೆ ಆ ಜಯಂತ್ ದೇವರಾಗೆ ಬಂದೇ ಬರ್ತಾನೆ. ಜಯಂತ್ ಅಂತ ಒಬ್ಬ ಮೋಸಗಾರನ ನೀನ್ ದೇವ್ರು ಅಂತಿದೀಯಲ್ಲ. Forget it. He's a cheat. He's a fraud. No. ನೀವ್ ತಿಳ್ಕೊಂಡಿರೋ ಹಾಗೆ ಜಯಂತ್ ಮೋಸಗಾರನಲ್ಲ. ಈ ಪಾಪಿಗಳನ್ನ ನಿಲ್ ಕರ್ಕೊಂಡ್ಬರಕ್ ಹಿಂದಿನ ದಿನ ಜಯಂತ್ ನನ್ನ ನೋಡಕ್ ಬಂದಿದ್ರು. ಈ ಫೋಟೋ ನಿಮ್ಮ ಹತ್ರ ಯಾಕಿದೆ? ನಿಮ್ಗೂ ಹಾಕೋದು ಏನ್ ಸಂಬಂಧ? ನೋ, ನಾನ್ ಯಾರಿಗೂ ಏನು ಹೇಳಕ್ ಇಷ್ಟಪಡಲ್ಲ. ಗೆಟ್ ಔಟ್, ಐ ಸೇ ಗೆಟ್ ಔಟ್. ಹಾಗಾದ್ರೆ ಚಂದ್ರಿಕಾ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನಿಮ್ಗಿಲ್ವಾ? ಚಂದ್ರಿಕಾ ನಿಮ್ಗೆ ಗೊತ್ತಾ? ನೀವು ಚಂದ್ರಿಕಾ ಬಗ್ಗೆ ತಿಳ್ಕೋಬೇಕು ಅಂತ ಇದ್ರೆ ನಿಮ್ಗೂ ಆಕೆಗೂ ಏನ್ ಸಂಬಂಧ ಅಂತ ನೀವು ನಂಗೆ ಹೇಳಲೇಬೇಕು. ನಾನು ಚಂದ್ರಿಕಾನು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ. ಚಂದ್ರಿಕಾನ್ ಕಳ್ಕೊಂಡು ನೋವು ನಿರಾಶೆಲಿ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಆದ್ರೆ ಯಾರೋ ಯಾರೋ ನನ್ನ ಬಂದು ಕಾಪಾಡಿ ನನಗೆ ಪುನರ್ಜನ್ಮ ಕೊಟ್ರು. ಅಲ್ಲಿವರೆಗೂ ಪೂರ್ಣಚಂದ್ರನಾಗಿದ್ದ ನಾನು ಭವಾನಿ ಸುತನಾದೆ. ಅದೇ ರೀತಿ ಚಂದ್ರಿಕಾ ನಿಮ್ ನೆನಪಿನಲ್ಲಿ ಹಗಲು ರಾತ್ರಿ ಕೊರಗಿ ಕೊರಗಿ ಕಣ್ಣೀರ್ ಹಾಕ್ತಾ ಇದ್ದಾಳೆ. ನನ್ ಚಂದ್ರಿಕಾ ಜೀವಂತವಾಗಿದ್ದಾಳ? ಚಂದ್ರಿಕಾ ಆತ್ಮಹತ್ಯೆಗೆ ಪ್ರಯತ್ನಿಸಿ ಅಕಸ್ಮಾತ್ ಪಾರಾದ್ರು, ಆದ್ರೆ ಆಘಾತದಲ್ಲಿ ಅವಳು ಮಾತಾಡೋ ಶಕ್ತಿನೇ ಕಳ್ಕೊಂಬಿಟ್ಲು. ಇದಕ್ಕೆಲ್ಲ ಕಾರಣ ಯಾರು ಅಂತ ತಿಳ್ಕೊಳಕ್ಕೆ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಎಂಥ ಪರಿಸ್ಥಿತಿ ಬಂದರೂ ಅವಳ ವಿಷಯನ ಯಾರ ಮುಂದೆ ಹೇಳಬಾರ್ದು, ಮಗುವಿನ ತಂದೆ ಯಾರು ಅಂತ ಕೇಳಬಾರ್ದು, ಅವ್ರನ್ನ ಹುಡುಕೋ ಪ್ರಯತ್ನ ಮಾಡಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡು ಕಟ್ಟಾಕ್ಬಿಟ್ಲು. ನೀವು ಚಂದ್ರಿಕಾ ಅಣ್ಣನಾ? ಹೌದು ಚಂದ್ರ, ಆ ನಿರ್ಭಾಗ್ಯ ಅಣ್ಣ ನಾನೇ. ಈಗ ಹೇಳಮ್ಮ, ನಮ್ಮನ್ನೆಲ್ಲ ಒಟ್ಟಾಗಿ ಸೇರ್ಸಕ್ ಕಂಕಣ ತೊಟ್ಟಿರೋ ಆ ಜಯಂತ್ ದೇವರಲ್ಲದೆ ಮತ್ತೇನಮ್ಮ? ಕ್ವೈಟ್ ಇಂಟರೆಸ್ಟಿಂಗ್ ಕಥೆ, ಕೇಳೋಕ್ ತುಂಬಾ ಚೆನ್ನಾಗಿದೆ. ಈಗ ನಮ್ ಕೆಲ್ಸ ಇನ್ನಷ್ಟು ಹಗುರ ಆಯ್ತು. ಇಲ್ಲಿರೋ ಒಂದ್ ಜೀವಕ್ಕೆ ನಾವು ಹಿಂಸೆ ಕೊಟ್ರೆ ಇನ್ನೊಂದ್ ಜೀವ ಚಡ್ಪಡಿಸುತ್ತೆ, ನಿಜ ತಾನಾಗೆ ಹೊರಬರುತ್ತೆ. ಚಂದ್ರಿಕಾ ಕಡೆ ಸಾರ್ಥಿ ಕೇಳ್ತೇನೆ, ಈಗಲಾದ್ರೂ ಬಾಯ್ ಬಿಡು. ಆ ಒಡವೆ ಎಲ್ಲಿದೆ ಗೊತ್ತಿಲ್ಲ? ಮುಳ್ಳನ್ನ ಮುಳ್ಳಿಂದೇ ತೆಗಿಬೇಕು. ನಿಜಾನ ನಾನ್ ಬಾಯ್ ಬಿಡಿಸ್ತೀನಿ. ನಿಜ ಹೇಳದೆ ಹೋಯ್ತು ಅಂದ್ರೆ ನಿನ್ ಗಂಡನ್ ಮಾತ್ರ ಅಲ್ಲ, ನಿನ್ ಮಗುನ್ನು ಕಳ್ಕೊತೀಯ. ಹಾಗಾದ್ರೆ ಎಲ್ಲಿದೆ ಹೇಳು? ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಖಂಡಿತವಾಗಿ ನನಗೆ ಆ ವಿಷಯ ಗೊತ್ತಿಲ್ಲ. ನನಗೆ ಆ ವಿಷಯ ಗೊತ್ತಿಲ್ಲ. ಕೋಳಿನ ಕೇಳಿ ಕಾರ ಅರಿಯೋನು ಮುಟ್ಟಾಳ, ನಿನ್ನನ್ನು ಕೇಳಿ ಏನು ಪ್ರಯೋಜನ? ಪೂರ್ಣಚಂದ್ರ ಜಜೆ, ನಾನ್ ಬಂದಿದ್ದೀನಿ ಜಜೆ. ಗಾರ್ಡ್ ವೆಲ್ಕಮ್ ಜಯಂತ್, ವೆಲ್ಕಮ್. ಕತ್ಲೆಯಲ್ಲಿ ಕೂತ್ಕೊಂಡು ನೀನು ಮಾಡ್ತಿರೋ ಆರ್ಭಟನ ಈ ಜಯಂತ್ ಒಪ್ಪೋದಿಲ್ಲ.
ನೀ ನಿಜವಾಗ್ಲು ಗಂಡಸೆ ಆಗಿದ್ರೆ ಎದುರುಗಡೆ ಬಂದು ಮಾತಾಡು. ಬೈದಬೈ ಆ ಪತ್ರ ಎಲ್ಲಿ? ತರೆತ ತೋರಿಸು. ಆಮೇಲೆ ಪತ್ರ ಉತ್ತರ ಎಲ್ಲ. ಓಕೆ. ಚಂದ್ರಿಕಾ ನನ್ನ ಚಂದ್ರಿಕಾ ಮಾತಾಡ್ತಿದ್ದ. ಚಂದ್ರಿಕಾ ಅಣ್ಣ ಚಂದ್ರಿಕಾ ನಿನಗೆ ಮಾತು ಬಂದ್ಬಿಡ್ತಮ್ಮ. ನೀವು ಮಾತಾಡ್ತಾ ಇದೀಯಾ ಮಗು? ಇಲ್ಲಿ ಮಿಸ್ಟರ್ ಜಯಂತ್, ಮೊದಲು ಆ ಪತ್ರನ ನಮ್ಮ ಕೈಗೆ ಒಪ್ಪಿಸು. ಪತ್ರನ? ಯಾವ ಪತ್ರ? ಯಾವ ಪತ್ರನ? ಕೈನಲ್ಲಿ ಕಿಲುಬ್ ಕಾಸು ಇಲ್ಲದೆ ಕಾಮಧೇನು ಎಸ್ಟೇಟ್ ಮಾಲೀಕನಾಗೋಗಿ ಸಂಚು ನಡೆಸಿ ನಮ್ಮ ಅಣ್ಣನ ಕೈನ ಖಾಲಿ ಪತ್ರಕ್ಕೆ ರುಜು ಹಾಕಿಸ್ಕೊಂಡಿಯಲ್ಲ ಅದು. ಓ, ಆ ಪತ್ರನ? ಅದನ್ನ ತರೋದು ನಾ ಮರ್ತ್ಬಿಟ್ಟೆ. ಜಯಂತ್, ನನ್ನ ಹತ್ರ ಹುಡುಗಾಟ ಆಡಬೇಡ. ಆಮೇಲೆ ನಾನು ಇವ್ರ ಪ್ರಾಣಗಳ ಜೊತೆ ಆಟ ಆಡಬೇಕಾಗುತ್ತೆ. ಹುಷಾರ್. ವೈಟ್ ವೈಟ್, ಒಂದು ನಿಮಿಷ. ಮರ್ತು ಬಿಟ್ಟು ನಾನು. ಯಜಯ್, ನಿನಗೆ ಬರಬೇಕಾದ ಪತ್ರನ ಕೊಟ್ಟಾಯ್ತಲ್ಲ, ಈಗಲೂ ಅದನ್ನು ನಮ್ಮನ್ನೆಲ್ಲ ಬಿಟ್ಬಿಡು. ಇನ್ನೂ ಒಂದು ಬಾಕಿ ಇದೆ. ಏನದು? 50 ಲಕ್ಷ. ಯಾವ 50 ಲಕ್ಷ? ಜಯ, ಯು ಆರ್ ಎ ವರ್ಸಟೈಲ್ ಆಕ್ಟರ್ ಐ ನೋ. ನೀನೊಬ್ಬ ಒಳ್ಳೆ ನಟ ಅಂತ ಎಲ್ರಿಗೂ ಗೊತ್ತು. ನಾನು ಹೇಳ್ತಿರೋದು, ಈ 4 ಜನ ಸೇರಿ ಹೂತಿಟ್ಟಿದ್ರಲ್ಲ ಆ 50 ಲಕ್ಷ. ಗೊತ್ತಿಲ್ಲ. ಗೊತ್ತಿಲ್ಲ? ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ನಿಜ ಹೇಗೆ ಬಾಯಿ ಬಿಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ದುರ್ಯೋಧನನ ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ನಡೆದ ಹಾಗೆ ಈ ಸಭೆಯಲ್ಲಿ ನಿನ್ ತಂಗಿ ವಸ್ತ್ರಾಭರಣ ಮಾಡಿದ್ರೆ ಆಗ ನೀನಾಗ ನೀನೇ ಬಾಯಿ ಬಿಡ್ತೀಯ. ಶ್ರೀಪತಿ ಬೇಡ, ಶ್ರೀಪತಿ, ಶ್ರೀಪತಿ. ಜಯ ಜಯ, ಸ್ಟಾಪ್ ಹಿಮ್. ಐ ಸೇ ಸ್ಟಾಪ್ ಹಿಮ್. ಜೈ ಜಯ ಜಯ, ಜೈ ಜಯ ಜಯ, ಜೈ ಜಯ ಜಯ, ಜೈ ಅಪ್ಪ ಜಯಜಪ್ಪ. ನಾನೇ ವಿಟಮಿನ್ ಕಿಟ್ಟಪ್ಪ. ಆ 50 ಲಕ್ಷ ರೂಪಾಯಿ ಆಭರಣ ಎಲ್ಲಿದೆ ಅಂತ ನಾನು ಗೊತ್ತಪ್ಪ. ಅದನ್ನ ಹೇಳೋಕ್ಕೋಸ್ಕರ ನಾನು ಇಲ್ಲಿ ಬಂದಪ್ಪ. ಲೋಪ್ಪ ಇಳಿಸ್ರೋಪ್ಪ. ಯಾರೋ ನೀನು? ನಾನೇ ಜೆ ಜೆ ಅಂತ ಹೇಗ್ ಗೊತ್ತು? ಅಯ್ಯೋ, ನೀನೇ ಜೆ ಜೆ. ನೀನ್ ಇರೋ ಜಾಗನೇ ಇದು ಅಂತ ನಮ್ಮ ಯಜಮಾನ ಹೇಳಿದಾರಪ್ಪ. ಏನ್ ಹೇಳ್ತಾ ಇದ್ಯಾ? ಅಯ್ಯೋ, ನೀವು ಸುಮ್ನೆ ಇರ್ಬೇಕ್ರಿ. ಅವ್ರೇನ್ ಮಹಾ ಮಾಡ್ಕೋತಾರೆ? ನಿಮಗ್ ಬೇಕಾಗಿರೋ ಹಣ ನಮ್ಮ ಯಜಮಾನ ಹತ್ರನೇ ಇದೆ. ಮುಚ್ಚ ಬಾಯಿ. ಶ್ರೀಪತಿ, ಇವನು ಹೇಳ್ತಾ ಇರೋದು ನಿಜನ? ಅವನ್ ಬಾಯಿ ಬಂದದ್ದೆಲ್ಲ ಬಗಡ್ತಾ ಇದ್ದಾನೆ. ಈ 4 ಜನ ಆ ಪೆಟ್ಟಿಗೆನ ನಮ್ಮ ಎಸ್ಟೇಟ್ ಅಲ್ಲಿ ಹೂಣ್ತಿರ್ಬೇಕಾದ್ರೆ ನಾನು ನೋಡಿದ್ದೀನಿ, ಜೊತೆಲಿ ನಮ್ಮ ಯಜಮಾನರು ನೋಡಿದ್ದಾರೆ. ಬೇಕಾದ್ರೆ ಅವ್ರನ್ನ ಕೇಳಿ ಜೆಜೆ. ಹಾಗಾದ್ರೆ ಆ 50 ಲಕ್ಷ ರೂಪಾಯಿ ಎಲ್ಲಿದೆ ಅಂತ ಮರ್ಯಾದೆಗೆ ಹೇಳ್ಬಿಡು. ನೋಡಿದ್ದಂತೂ ನಿಜ, ಆದ್ರೆ ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಆಮೇಲೆ ಏನಾಯ್ತು ಕಿಟ್ಟಪ್ಪ? ಆ ಬಾಕ್ಸ್ ಹೂತಿಟ್ಟು ಮಾರನೇ ದಿವಸಾನೆ ಪೊಲೀಸ್ ಇಂದ ಬಂದ ಒಂದು ಅನಾಮಧೇಯ ಹೆಡಕ್ಕೆ ನಮ್ ಚಿಕ್ಕ ಯಜಮಾನರ ಹೆಸರು ಕಟ್ಟಿ ಈ ಕದೀಮರು ಎಲ್ಲಿ ಆ ಬಾಕ್ಸ್ ಹೂತಿಟ್ಟಿದ್ರು ಅದೇ ಜಾಗದಲ್ಲಿ ಹೆಣಾನು ಹೂಣಿಸಿ ಅದ್ರ ಮೇಲೆ ಒಂದು ಸಮಾಧಿ ಕಟ್ಸಿದ್ರು. ಇದನ್ನ ನಾನು ಹೇಗೆ ನಂಬೋದು? ಹೌದು ಕಿಟ್ಟಪ್ಪ, ಹೇಳ್ತಿರೋ ನಿಜ. ವೆಲ್ಡನ್ ಶ್ರೀಪತಿ, ವೆಲ್ಡನ್. ಕಾಮಧೇನು ಆಸ್ತಿನಲ್ಲಿ 50-50 ಜೊತೆಗೆ ಈ 50 ಲಕ್ಷ ರೂಪಾಯಿ ಬೇರೆ. ವೆರಿ ಗುಡ್. ಜೇ ಜೇ, ನನಗೊಂದು ಚಾನ್ಸ್ ಕೊಡಿ. ಶ್ರೀಪತಿ ಬಾಯಿಂದ ಹೇಗ್ ನಿಜ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ಗಾಡ್ಸ್, ಮಿಸ್ಟರ್ ಶ್ರೀಪತಿ, ಇವತ್ ನೀನು ಆ ಬೀರುನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳಿದ್ರೆ ಏನ ಮಾಡ್ತೀಯ? ಬಾಯಿ ಬಿಚ್ಚಿಸ್ತೀನಿ. ಕೈ ಮುಂದೆ ಮಾಡ್ತಿರಲ್ಲ, ಬಾಯಿನಲ್ಲಿ ಕೇಳ್ರ. ಹೌದು, ನೀವು ಹೂತಿಡಿತ ಆ ಬಾಕ್ಸ್ ನಾನು ನೋಡಿದೆ, ಅದನ್ನ ಅಲ್ಲಿಂದಲೂ ನಮ್ಮ ಮನೆಗೆ ಸಾಗಿಸ್ದೆ. ಅದರೊಳಗಿದ್ದ ಆಭರಣಗಳನ್ನ ಲಬ್ಧಾಯಿಸೋ ನೀವುನು. ಶ್ರೀಪತಿ, ತಪ್ಪನ್ನ ನನ್ನ ಮೇಲೆ ಹೊರಿಸಿ ನೀನ್ ತಪ್ಪಿಸ್ಕೊಳಕ್ ನೋಡ್ತಿದ್ಯಾ ರಾಣಿ? ಶ್ರೀಪತಿ, ಪತ್ರ ಕೊಡು. ಯಾವ ಪತ್ರ? ಏಯ್ ಕಮಾನ್ ಮ್ಯಾನ್, ಪತ್ರ ಕೊಡು.
ಕೊಡ್ತೀನಿ, ನಿಧಾನವಾಗಿ ಕೇಳು. ಡೂಪ್ಲಿಕೇಟ್ ಇಂಪಾಸಿಬಲ್. ಶಟ್ ಅಪ್ ಜೆ ಜೆ. ಈ ಜಯಂತ್ ನಮ್ಮನ್ನ ಮೋಸ ಮಾಡಿದಾನೆ. ಜಯಂತ್, ನೀನ್ ಅಷ್ಟು ಸುಲಭವಾಗಿ ಈ ಪತ್ರನ ಶ್ರೀಪತಿ ಕೈ ಕೊಟ್ಟಾಗ್ಲೇ ನನಗನ್ನಿಸ್ತು ಇದು ಒರಿಜಿನಲ್ ಪತ್ರ ಅಲ್ಲ ಅಂತ. ಹೇಳು, ಒರಿಜಿನಲ್ ಪತ್ರ ಎಲ್ಲಿದೆ ಹೇಳು. ಒರಿಜಿನಲ್ ಪತ್ರ ನನ್ನ ಹತ್ರ ಇದೆ. ಎಲ್ಲೆ ಇಲ್ಲ ತಲೆ ಮೇಲೆ ನೋಡ್ರಿ. ನಿಮಗ್ ಬೇಕಾಗಿರೋದು ನಮ್ಮ ಹತ್ರ ಇದೆ, ನಮಗ್ ಬೇಕಾಗಿರೋದು ನಿಮ್ಮ ಹತ್ರ ಇದೆ. ಹೋಗೋ ಇವ್ರ ಮಂಜಿ ಹಾಳಾಗ್ಲಿ. ಲೇ ತಮ್ಮ, ಆ ಪತ್ರ ತಗೊಂಡೋಗಿ ಏನ್ ಮಾಡ್ತೀವೋ, ವಡೆಪ ಕೂಡ ಕಟ್ಟೋದಿಕ್ಕೂ ಸಾಕಾಗೋದಿಲ್ಲ. ಅದು ಡೂಪ್ಲಿಕೇಟ್. ಮರ್ಯಾದೆ ಒರಿಜಿನಲ್ ಪತ್ರ ಎಲ್ಲಿದೆ ಅಂತ ಹೇಳಿ, ಇಲ್ಲದೆ ಇದ್ರೆ ನಿಮ್ ಯಾರ ಜೀವನ ಉಳಿಯಲ್ಲ. ಪ್ರಯೋಜನ ಇಲ್ಲ ರಾಣಿ, ನೀನ್ ಎಷ್ಟೇ ಕೂಗಾಡಿದ್ರು ಏನು ಪ್ರಯೋಜನ ಇಲ್ಲ. ಒರಿಜಿನಲ್ ಪತ್ರ ಆಗ್ಲಿ ಹಣ ಆಗ್ಲಿ ನಿನಗ್ ಸೇರ್ಬೇಕಾದ್ರೆ ಮೊದಲು ಈ ಕಟ್ಟುಗಳನ್ನ ಬಿಚ್ಚಬೇಕು. ನಮ್ಮ ಒಪ್ಪಂದದ ಪ್ರಕಾರ 10 ಲಕ್ಷ ರೂಪಾಯಿನ ನೀವು ನಂಗೆ ಕೊಡ್ಬೇಕು. ಓಕೆ ಗಾರ್ಡ್. ಜಯಂತ್ ಈಗ ಹೇಳು, ಪತ್ರ ಹಣ ಎಲ್ಲಿದೆ ಅಂತ? ಒರಿಜಿನಲ್ ರಘುಪತಿ ಇರ್ಬೇಕಾದ್ರೆ ಇನ್ ಒರಿಜಿನಲ್ ಸಿಗ್ನೇಚರ್ ನೀನ್ಯಾಕೆ ಯೋಚನೆ ಮಾಡ್ಬೇಕು? ಕರೆಕ್ಟ್. ವ್ಯವಹಾರ ಏನಿದ್ರು ನನ್ನ ಮೂಲಕ ರಘುಪತಿ ಹತ್ರ, ಅದಕ್ಕೆ ಇವರೆಲ್ಲ ಯಾಕಬೇಕು? ಇವ್ರನ್ನ ರಿಲೀಸ್ ಮಾಡ್ಬಿಡು. ಗಾಡ್ಸ್ ರಿಲೀಸ್ ದ ಶ್ರೀಪತಿ. ರಘುಪತಿ ಹತ್ರ ಸೈನ್ ತಗೊಂಡಪ್ಪ. ಜಯಂತ್ ಏನ್ ಮಾಡ್ತಿದ್ಯಾ? ಕಟ್ಟು ಬಿಚ್ತಾ ಇದ್ದೀನಿ. ಕಟ್ಟು ಬಿಚ್ಚಿದ್ರೆ ತಾನೇ ಸೈನ್ ಮಾಡೋಕ್ ಸಾಧ್ಯ? ಯು ಆರ್ ರೈಟ್ ರಾಣಿ. ಇಷ್ಟಕ್ಕೆಲ್ಲ ಕಾರಣ ಯಾರು? ಯಾರ ಕಾರಣ? ಈ ಶ್ರೀಪತಿ. ನಮ್ಮ ಕೆಲಸ ಆಗೋವರೆಗೂ ಶ್ರೀಪತಿನ ಕಟ್ ಹಾಕ್ಬೇಕು. ಮೋಸ ಮಾಡ್ತೀರಾ? ಇವನು ಹೇಳ್ತಿರೋದು ನಿಜ. ಇವನು ಒರಿಜಿನಲ್ ಅಲ್ಲ, ಅವನು ಒರಿಜಿನಲ್ ಅಲ್ಲ, ನಾನು ಒರಿಜಿನಲ್. ನಂದಗೋಪಾಲ್. ನಂದಗೋಪಾಲ್ ಸತ್ತಿಲ್ಲ. ಅವನು ಕೊಲೆಯಾಗಿ ಸತ್ತಿದ್ದಾನೆ ಅಂತ ನಿಮ್ಮನ್ನ ಮಾತ್ರವೇ ಅಲ್ಲ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೇ ನಮ್ಮ ಸಿಮೋಟ ಮಾಡಿದ್ದಾನೆ.
ಒಂದು ದಿವಸ ನಂದಗೋಪಾಲ್ನ ಕೊಲೆಯಾಗಿದೆ ಅಂತ ನಮಗೆ ಫೋನ್ ಬಂತು. ನಾವು ಚಂದ್ರಮುಖಿ ಎಸ್ಟೇಟ್ಗೆ ಹೋದಾಗ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿತ್ತು. ಯಾರಿಗೂ ಗೊತ್ತಿಲ್ಲ. ಶ್ರೀಪತಿ ನನ್ನ ಹತ್ರ ಬಂದು ನಿನ್ನ ಆಸ್ತಿ ಒಡೆಯೋಕ್ಕೆ ನನ್ನ ಸಹಾಯ ಕೇಳ್ದ. ಇವನ್ನ ನನ್ನ ಹಿಡಿತದಲ್ಲಿ ಇಟ್ಕೊಂಡು ಅರ್ಧ ಆಸ್ತಿ ಒಡೆಯೋಕ್ಕೆ ನಾನ್ ಸೆನ್ಸ್ ಮಾಡಿದೆ. ನನ್ನ ಅವನ ಮಧ್ಯೆ ಜಗಳ ಬರೋ ಹಾಗೆ ಮಾಡಿ ಅವನು ನನ್ನ ಕೊಲೆ ಮಾಡೋ ಹಾಗೆ ಮಾಡಿದೆ. ಅದೇ ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಅಲ್ಲಿ ಬರೋ ಹಾಗೆ ಮಾಡಿದೆ. ನಿನ್ನನ್ನು ನೋಡಿ ಶ್ರೀಪತಿಗೆ ಭಯಪಟ್ಟು ಓಡಿ ಹೋದಾಗ ಅಲ್ಲಿ ಇಟ್ಟಿದ್ದು ನಿಜವಾದ ಚಾಕು ಅಲ್ಲ, ನಕಲಿ ಚಾಕು. ಮುಂಚೆನೆ ನಾನು ಕೊಲೆ ಮಾಡಿದ್ದ ದೇಹನ ನನ್ನ ಜಾಗದಲ್ಲಿ ಇಟ್ಟು ನಂದಗೋಪಾಲ್ ಕೊಲೆ ಆಗಿದ್ದೇನೆ ಅಂತ ನಾನೇ ಪೊಲೀಸ್ಗೆ ಫೋನ್ ಮಾಡಿದೆ. ಓಡಿಸಿದ ಶ್ರೀಪತಿನ ಜೇಜಾಗಿ ಬಂದು ನಾನು ಹಿಡ್ಕೊಂಡೆ. ಈ ಕೊಲೆ ವಿಷಯ ಪೊಲೀಸ್ ತಿಳಿಸ್ತೀರಿ ಅಂತ ಹೆದರಿಸಿ ನನ್ನ ಕೈಗೊಂಬೆ ಮಾಡಿಕೊಂಡೆ. ಅದೇ ನಡೆದ ಕತೆ. ಇದನ್ನೆಲ್ಲ ಪತ್ತೆ ಹಚ್ಚೋದಿಕ್ಕೆ ಜಯಂತೆ ಸರಿಯಾದ ವ್ಯಕ್ತಿ ಅಂತ ತೀರ್ಮಾನಿಸಿ ನಾವು ಅವರನ್ನು ಈ ಕೆಲಸಕ್ಕೆ ನೇಮಿಸಿದ್ವಿ. ಈ ಅವರ ಸ್ಪೆಷಲ್ CBI ಆಫೀಸರ್. ಅಷ್ಟೇ ಅಲ್ಲ, ಈ ಕಿಟ್ಟಪ್ಪ ಮತ್ತೆ ಆ ಬುಡ್ಡ ನಮ್ಮ ಡಿಪಾರ್ಟ್ಮೆಂಟ್ನವರೇ. ಕಿಟ್ಟಪ್ಪ? ಹೌದು, ಅವ್ರ ಸಹಾಯದಿಂದ ಈ ನಾಲ್ಕು ಜನ ಬಚ್ಚಿಟ್ಟಿದ್ದಂತಹ 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಹಣ ಮತ್ತು ಒಡವೆಗಳನ್ನ ಅಲ್ಲಿಂದ ತೆಗೆದು ಕಮಿಷನ್ಗೆ ಒಪ್ಪಿಸಿದ್ದು. ಆಫೀಸರ್ಸ್ ರೌಂಡ್ ಮಾಪ್ ಕರ್ಕೊಂಡು ನಡ್ಯಾ. ಮಿಸ್ಟರ್ ಜಯನ್, ನಮಗ್ ಸಹಾಯ ಮಾಡೋಕ್ ಬಂದ್ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ವಿಪ್ಪ, ಬೇಜಾರು ಮಾಡ್ಕೋಬೇಡಿ. ಚಚ, ಯಾಕೆ ಸರ್ ದೊಡ್ಡ ಮಾತಾಡ್ತೀರಾ? ನನ್ನ ಡ್ಯೂಟಿ ನಾವು ಮಾಡಿದೆ ಅಷ್ಟೇ. ಎಸ್, ಯು ಹ್ಯಾವ್ ಡನ್ ಯುವರ್ ಡ್ಯೂಟಿ. ಒಂದ್ ನಿಮಿಷ, ನಿಮ್ ಆಸ್ತಿ ನಿಮ್ಗೆ ಒಪ್ಪಿಸ್ತಾ. ನನ್ನ ಮನೆ ಬೆಳಕು ಪಾಮ್ಮ ನನ್ನ ಆಸ್ತಿಯನ್ನು ನನಗೆ ಕೊಟ್ಬಿಟ್ರಿ, ಆದ್ರೆ ನಿಮಗೆ ಸೇರ್ಬೇಕಾದ ಒಂದು ವಸ್ತು ನನ್ನಲ್ಲಿದೆ. ಅಮ್ಮ ರಜನಿ ಪಾಮ್ಮ ಕನಸಲಿ ಮನಸಲಿ ಸರಿ ಬಯಸುವೆ ನಾನು ಹೃದಯ ದಾಸಯ ಹೂ ಹರಳಿ ಕೊಲಿದಿ